ಏನೋ ಸ್ವಲ್ಪ ಕೆಲಸ ಇತ್ತಪ್ಪ. ಅದಿರ್ಲಿ, ಹಾಗಿದೆ ಕಾಲೇಜ್ ವಾತಾವರಣ, ಹುಡುಗರು ಹುಡುಗಿರು ವ್ಯವಹಾರ? ಏನಾಯ್ತು? ಯಾಕೆ ಹೇಳ್ತೀಯ ಗುರು? ಎರಡ್ ತಿಂಗಳಿಂದ ನೀನ್ ಇಲ್ಲ ಅಂತ ರಾಜ ಮಹಾರಾಜ ಆಗ್ಬಿಟ್ಟಿದಾನೆ, ಅವನ್ ಕಡೆಯವರು ಸೇನಾಧಿಪತಿಗಳಾಗ್ಬಿಟ್ಟಿದ್ದಾರೆ. ಮೊನ್ನೆ ರಾಜ ಈ ಪ್ರದೀಪ್ ಗೆ ಚೆನ್ನಾಗಿ ಒದ್ಬಿಟ ಗುರು. ಯಾಕಂತೆ? ಈ ಕಣ್ಣಿನೊಳಗೆ ಸೌಂದರ್ಯ ಸವೇಕೆ ಅಂತ ಆ ಕಣ್ಣು ಕಣ್ಣುಡಿದಾನೆ ಪ್ರದೀಪ. ಹಿಚ್ಚುಕಲ ಕಾಲಿನಲ್ಲಿರೋ ಹುಡುಗಿಯರೆಲ್ಲ ಅವ್ನ್ ಸೊತ್ತು ಅಂತ ತಿಳ್ಕೊಂಡು ಇವನ್ ಈ ರೀತಿ ಹೊಡೆದಿದ್ದಾನೆ ಗುರು. ನೋಡ ಗುರು, ಇವನ್ ಕಣ್ಣಿರೋದೆ ಎಷ್ಟು, ಅದು ಮುಚ್ಚಾಕ್ಬಿಟ್ಟಿದೆ. ಎಲ್ಲಿದ್ದಾನ ಅವನು? ಅಲ್ಲಿ ನೋಡು ಗುರು, ಆಹಾ, ಕೃಷ್ಣಲೀಲೆನಾ? ನಾನು ಯಾರು ಅಂತ ಗೊತ್ತಿಲ್ಲ. ನಮ್ ಕಡೆ ಹುಡುಗ ಪ್ರದೀಪನ್ಗೆ ಯಾಕೆ ಹೊಡೆದೆ? ಇದಕ್ಕೆ ಪನಿಷ್ಮೆಂಟ್ ಅನ್ನ ಗೊತ್ತಾ? ಗೊತ್ತಿಲ್ವಲ್ಲ ಮೋಹನ್, ನಿನಗ್ ಗೊತ್ತಾ? ನನಗ್ ಗೊತ್ತಿಲ್ಲ, ನಾ ಬರ್ತೀನಿ. ಗೊತ್ತಿಲ್ದಿದ್ರೆ ಗೊತ್ತ ಮಾಡಿಸ್ತೀನಿ. ಬಿಚ್ಚೋ, ನಂದಲ್ಲ ನಿಂದು. ಓ, ಐ ಆಮ್ ಸಾರಿ ಮಿಸ್ಟರ್ ಮ್ಯಾಟ್ಸನ್. ಮಿಸ್ಟರ್ ಡ್ಯಾಟ್ಸನ್, ನನಗೆ ಬಿಚ್ಚ ಅಭ್ಯಾಸ ಇಲ್ಲ, ಬಿಚ್ಚೆ ಅಭ್ಯಾಸ.
ಏನೋ ಹಾಗೆ ನೋಡ್ತಾ ಇದೀಯಾ ಬಿಚ್ಚು? ಹ್ಮ್, ಇನ್ನೊಂದ್ಸಲ ಗುರು ರಿಪೇರಿ ಮಾಡಿ. ಅಲ್ಲೇನಿಲ್ಲ, ಎಲ್ಲ ನಮ್ ಮುಂದೆ. ನಿಮಗೆಲ್ಲ ಗುರು ಒಂದದ್ದು ಅವ್ನ್ ಬಿಡ ಗುರು ಬಾ ಗುರು. ಅಡ್ಮಿಷನ್ ಫಾರ್ಮ್ ನೋಟ್ಬುಕ್ ನಲ್ಲಿ ಇಟ್ಟಿದೆ ಮಾ, ನೋಟ್ಬುಕ್ ಕಾಣಿಸ್ತಿಲ್ಲ. ಇಲ್ಲಿ ಯಾವ್ದೋ ಇದೆ ಇಲ್ಲ, ಇದೀರಾ ನೋಡು. ಇದೆಯಲ್ಲ ಎಲ್ಲೋ ಇದ್ಬಿಟ್ಟು ಎಲ್ಲೋ ಹುಡುಕಾಡ್ತೀಯ. ಸರಿ, ನಾನ್ ಕಾಲೇಜ್ಗೆ ಹೋಗಿ ಬರ್ತೀನಿ. ಮತ್ತೆ ಅವಸರ ಯಾಕೆ ಆನಂದ? ನಾನೇ ಬಂದು ಲಕ್ಷ್ಮಿನ್ ಕಾಲೇಜ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದ. ಆನಂದ್ ಯಾರಮ್ಮ ಅದು? ಆನಂದ್ ನಿನ್ ಸೋದರಮ್ಮ ಅವನ್ ಮಗ ಕಣೆ. ನೀನು ಓದೋ ಕಾಲೇಜಲ್ಲ ಅವನು ಓದ್ತಿದ್ದಾನಂತೆ. ಅವನು ಬಂದ್ಬಿಟ್ಟಿದ್ರೆ ಫಸ್ಟ್ ಡೇನೆ ಕಾಲೇಜಿಗೆ ಲೇಟ್ ಆಗೋದು ಹೇಗಮ್ಮ? ನಾನ್ ಬರ್ತೀನಿ. ಕಾಲೇಜಿನಲ್ಲಿ ಸ್ವಲ್ಪ ಗಂಭೀರವಾಗಿರು, ಹೆಚ್ಚಿಗೆ ಯಾರ ಹತ್ರ ಮಾತಾಡಕ್ ಹೋಗ್ಬೇಡ, ಗೊತ್ತಾಯ್ತಾ? ಲಕ್ಷ್ಮಿ, ಲಕ್ಷ್ಮಿ ಅತ್ತೆ, ಅತ್ತೆ ಬಾರೋ. ಆನಂದ ಲಕ್ಷ್ಮಿ ಅಲ್ಲ ಅತ್ತೆ. ನೀನ್ ಬರೋದು ಲೇಟ್ ಆಗುತ್ತೆ. ಮೊದಲನೇ ದಿನಾನೇ ಕಾಲೇಜ್ ತಡವಾಗಿ ಹೋಗೋದ್ಬೇಡ ಅಂತ ಹೊರಟೋದ್ಲು ಕಣೋ. ಇಷ್ಟು ಬೇಗ ಹೊರಟೋದ್ಲ? ಏನಿಲ್ಲ, ಹೊಸ ಕಾಲೇಜು, ಹೊಸ ಪರಿಚಯ. ನನ್ ಜೊತೆ ಬಂದಿದ್ರೆ ಪ್ರಿನ್ಸಿಪಾಲ್ ಇಂದ ಹಿಡಿದು ಪಿಯಾನ್ ಅವ್ರಿಗೆ ಎಲ್ಲರನ್ನೂ ಇಂಟ್ರೊಡ್ಯೂಸ್ ಮಾಡ್ತಿದ್ದೆ. ಸರಿ, ಅಲ್ಲೇ ಹೋಗಿ ನೋಡ್ತೀನಿ. ನಿಂತ್ಕೊಳ್ಳೋ, ಸ್ವಲ್ಪ ಕಾಫಿ ಏನಾದ್ರೂ ಕುಡ್ಕೊಂಡು ಹೋಗೋ. ಕಾಫಿ ಕುಡಿತಾ ಇದ್ರೆ ಕ್ಲಾಸ್ ಎಲ್ಲ ಮಿಸ್ ಆಗೋಗುತ್ತೆ. ಕಾಫಿ ಮುಖ್ಯನೋ ಕಾಲೇಜ್ ಮುಖ್ಯನೋ? ಕಾಲೇಜೇ ಮುಖ್ಯ. ಹುಡುಗನಿಗೆ ಕಾಲೇಜು ಓದಿದ್ರೆ ಎಷ್ಟೊಂದ. ಏನ್ರಿ ಆ ಬುಕ್ವರ್ ಮೋಹನ್ ಒಬ್ಬನೇ ಓದ್ತಾ ಕೂತಿದ್ದಾನೆ, ಸ್ವಲ್ಪ ತಮಾಷೆ ಮಾಡೋಣ. ಆ ಮೋಹನ್ ಅಲ್ಲೊಬ್ಬನೇ ಓದ್ತಾ ಕೂತಿದ್ದಾನೆ, ನೀನ್ ಯಾಕೆ ಅಲ್ಲೊಬ್ಬ ಡಿಸ್ಟರ್ಬ್ ಮಾಡ್ತೀಯ? ಅವ್ನು ಓದೋದ್ ಯಾವಾಗ್ಲೂ ಇದ್ದೇ ಇರುತ್ತೆ ಕಣೆ. ಹುಡುಗರು ಸ್ವಲ್ಪ ಗೇಲಿ ಮಾಡಿ ಮಜಾ ತಗೋಬೇಕು. ಅವ್ನಿಗೇನ್ ಗೊತ್ತಿದೆ ಅಂತ ನೀನ್ ಹೋಗ ಹತ್ರ ಮಜಾ ತಗೋತೀನಿ. ಅವ್ನಿಗೇನ್ ಗೊತ್ತಿಲ್ಲ ತಾನೆ? ನನ್ಗೆನ್ನೇ ಸಾರಿ, ಐ ಲವ್ ಯು ಅಂತ ಹೇಳ್ಬೇಕು. ಹಾಗ್ ಮಾಡ್ತೀನಿ. ಹಾಗ್ ಮಾಡ್ಬಿಡು, ನಾನ್ ನಿನ್ ಪಿಕ್ಚರ್ ಕರ್ಕೊಂಡು ಹೋಗ್ತೀನಿ. ಚಾಲೆಂಜ್ ಚಾಲೆಂಜ್. ಮೋಹನ್ ಏನ್ ಮಾಡ್ತಾ ಇದ್ದೀರಾ? ಕಾಣೋದಿಲ್ವೇ, ಓದ್ತಾ ಇದೀನಿ. ನಾಳೆ ಟೆಸ್ಟ್ ಇದೆಯಲ್ಲ, ನಿಮ್ಗಂತೂ ಅವೆಲ್ಲ ಇಲ್ಲ. ಅಮ್ಮನಾದ್ರೂ ಓದಕ್ ಬಿಡ್ರಿ. ಮೋಹನ್ ನನ್ಗೊಂದು ಹೆಲ್ಪ್ ಮಾಡ್ತೀರಾ? ಯಾವ ಪಿಕ್ಚರ್ ರಿಲೀಸ್ ಆಗಿದೆಪ್ಪ ಇವತ್ತು? ಐ ಆಮ್ ಸಾರಿ ರೀ, ಬರ್ತಾರೆ ಮರ್ತೋಗ್ಬಿಟ್ಟೆ. ಅಯ್ಯೋ, ನಾನ್ ನಿಮ್ ಹತ್ರ ದುಡ್ಡೆಲ್ಲ ಅಡಿ ಕೇಳಿದ್ದು. ಇಲ್ಲೇನು, ನನ್ ಫ್ರೆಂಡ್ಸ್ ಎಲ್ಲ ನನ್ನ ಹತ್ರ ಚಾಲೆಂಜ್ ಮಾಡ್ತಾ ಇದಾರೆ. ಏನು ಅಂತ ಕೇಳ್ಬಾರ್ದಾ? ಸರಿ, ಏನ್ ಹೇಳ್ರಿ, ನಾವ್ ಓದ್ಕೋಬೇಕು. ನಿಮ್ಗೆ ನಿಮ್ಗೆ ಏನಾಗಿದೆ? ನನಗೆ ನಿಮ್ಗೆ ಲವ್ ಮಾಡಕ್ಕೆ ಬರಲ್ಲಂತೆ. ಬರಲ್ಲ ರೀ, ಲವ್ ಮಾಡೋಕೆ ಬರಲ್ವಾ? ಅರೆ ನನ್ಗದೆಲ್ಲ ಗೊತ್ತಿಲ್ಲ ರೀ, ನನ್ ಪಾಡಿ ನನ್ ಬಿಟ್ಬಿಡಿ ಪ್ಲೀಸ್. ಪ್ಲೀಸ್ ಪ್ಲೀಸ್ ನನ್ ಮಾತ್ ಕೇಳ್ರಿ. ನಿಮ್ ಸಮಯ ಅಂತಿದ್ರಿ. ಇಷ್ಟೇ ನಿಮ್ ಚಾಲೆಂಜ್? ನಾನೆಲ್ಲ ಬಿಡ್ತೀನಿ. ಐ ಆಮ್ ಸಾರಿ, ಅದು ಅಬ್ಬ ಅದು ನಾನು ಬೇಕು ಅಂತ ಇವರು ನನಗೆ. ಐ ಆಮ್ ಸಾರಿ ರಜಾ, ನನ್ ಮೋಹನ್ ತಮಾಷೆ ಮಾಡಿದೆ. ಅವ್ರು ನೋಡ್ ಬಂದ್ರು, ಅವರು ಇವ್ರಿಗ್ ಡ್ಯಾಶ್ ಇವರು. ಐ ಕ್ಯಾನ್ ಹೆಲ್ಪ್ ಮೈ ಸೆಲ್ಫ್. ರಾಜಾ, ಲಕ್ಷ್ಮಿ ಅಂತ ಕಾಲೇಜ್ಗೆ ಹೊಸ್ತಾಗ್ ಸೇರ್ಕೊಂಡಿದ್ದಾರೆ. ಲಕ್ಷ್ಮಿ, ಅರೆ ಯಾಕೆ ಹಾಗ್ ನೋಡ್ತಿದ್ಯಾ? ನಾನ್ ನಿಮ್ ಸೋದರ ಮಾವನ್ ಮಗ ಆನಂದ್. ಹಲೋ ಆನಂದ್. ಸದ್ಯ ಗುರ್ತ್ ಹಿಡಿದಿಯಲ್ಲ. ಏ ನೀನಿಲ್ಲಿ? ವಾ, ನನ್ ಕಾಲೇಜಿಗ್ ಬಂದು ನನ್ನೇ ಈ ಪ್ರಶ್ನೆ ಕೇಳ್ತಿದ್ಯಲ್ಲ. ನೋಡ್ ಲಕ್ಷ್ಮಿ, ನೀನ್ ಈ ಕಾಲೇಜಿಗೆ ಸೇರಿದ್ಯಾ ಅಂತ ಗೊತ್ತಾಯ್ತು. ನಿನ್ ಕರ್ಕೊಂಡ್ ಬಂದು ನಾನೇ ಮೊದ್ಲೇ ಎಲ್ರಿಗೂ ಇಂಟ್ರೊಡ್ಯೂಸ್ ಮಾಡೋಣ ಅಂತ ನಿಮ್ ಮನೆಗೆ ಹೋದ್ರೆ ನೀನ್ ಆಗ್ಲೇ ಇಲ್ಲಿ ಬಂದ್ಬಿಟ್ಟಿದ್ಯಾ? ಫಸ್ಟ್ ಡೇ ನೀ ಕಾಲೇಜಿಗೆ ಲೇಟ್ ಆಗ್ಬಾರ್ದು ಅಂತ
ಬಂದ್ಬಿಟ್ಟೆ. ಐ ಆಮ್ ಸಾರಿ ಆನಂದ್. ಓ ಇಟ್ಸ್ ಆಲ್ ರೈಟ್. ನೋಡ್ ಲಕ್ಷ್ಮಿ, ನೀನು ಈ ಕಾಲೇಜ್ನಲ್ಲಿ ಯಾವುದಕ್ಕೂ ಯೋಚನೆ ಮಾಡಬೇಕಾಗಿಲ್ಲ. ಪಿಯೋನಿಂದ ಹಿಡಿದು ಪ್ರಿನ್ಸಿಪಾಲ್ ವರೆಗೂ ಎಲ್ಲರೂ ನನಗೆ ಚೆನ್ನಾಗಿ ಗೊತ್ತು. ನಾನು ಅಂದ್ರೆ ಈ ಕಾಲೇಜೇ ಗಡಗಡ ಅಂತ ನಡಗುತ್ತೆ. ಏನ್ರ ಆಮೇಲೆ ಸಿಗೋಣ. ಲೈ ಅವಳ ನಮ್ಮ ಅತ್ತೆ ಮಗಳ ಕಂಡ್ರು ಕಣ್ಣಿಗಿಂದ ಹಾಕಿದ್ರೆ ಸಿಕ್ಕಿದ್ ಬಿಡ್ತೀನಿ. ಹುಡುಗಿಯರ್ ಮುಂದೆ ಮಾತ್ರ ಬಡ್ಬಡ ಅಂತ ಕೊಚ್ಕೊಂತೀಯ, ಆ ರಾಜನ್ ಮಾತ್ರ ನಾನು ಸಾಯೋವರೆಗೂ ಅವನ್ನ ಮರೆಯಲ್ವೋ? ಅವನ ಬುದ್ಧಿ ಕಲ್ಸೆ ಕಲಿಸ್ತೀನಿ. ಈಗ ಕನ್ನಡ ಕ್ಲಾಸ್ ಬೇರೆ ಹೋಗ್ಬೇಕಲ್ಲಪ್ಪ, ನನ್ನ ತಲೆ ಚಿಟ್ ಅಂತದೆ ನನಗಂತೂ. ಅಯ್ಯೋ ಬಿಡಿ ಅಂದ್ರೆ ಹೌದು. ನೀವಿನ್ನು ಇಲ್ಲೇ ಇದ್ದೀರಲ್ಲ, ಇವತ್ತು ಶುಕ್ರವಾರ. ಯಾವ್ದು ಹೊಸ ಕನ್ನಡ ಪಿಕ್ಚರ್ ರಿಲೀಸ್ ಆಗಿಲ್ವಾ? ಎರಡು ಕನ್ನಡ ಪಿಕ್ಚರ್ ರಿಲೀಸ್ ಆಗಿದೆ. ನಿನಗೋಸ್ಕರ ಟಿಕೆಟ್ ತಂದಿದ್ದೀನಿ. ಆ ಸಿನಿಮಾ ನಾನ್ ಬರಲ್ಲಪ್ಪ, ನಮ್ಮಕ್ಕ ಊರಿಂದ ಬರ್ತಾ ಇದ್ದಾರೆ. ಸರಿ ಸರಿ ನೋಡಿ, ನಿಮ್ ಕನ್ನಡ ಪಂಡಿತ ಕಾಯ್ತಿರ್ತಾರೆ. ಸಾರಿ ಹೋಗು ಅಂತ ಹೇಳಿದ್ಲಲ್ಲ, ಬರ್ತೀನಿ. ಫ್ರೆಂಡ್ಸ್, ಇವತ್ತು ಸ್ಟೇಡಿಯಂನಲ್ಲಿ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಕ್ರಿಕೆಟ್ ಮ್ಯಾಚ್ ನಡೀತಾ ಇದೆ. ನಮಗ್ ರಜಾ ಕೊಡದೆ ನಾವಿ ಪಂಡಿತರು ಪಾಠ ಕೇಳೋ ಹಣೆ ಬರ ನಮಗ್ ಬಂದಿದೆ. ಇವತ್ತು ಅಟೆಂಡೆನ್ಸ್ ಸಿಕ್ಕಿದ ತಕ್ಷಣ ಪ್ರತಿಯೊಬ್ರು ಏನಂತೀರಾ? ಪಂಡಿತರು ಬರ್ತಾ ಇದಾರೆ ಕಣೋ. ಅಯ್ಯೋ 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 ಅಯ್ಯೋ, ಸೈಲೆಂಟ್ ಸೈಲೆಂಟ್. ಕನ್ನಡದಲ್ಲೇ ಸೈಲೆಂಟ್ ಅಲ್ಲ, ನಿಶಬ್ದ ಶಾಂತವಾಗಿ ಕೂತ್ಕೊಳ್ಳಿ. ನಾನು ಕೂತ್ಕೊಳ್ತೇನೆ, ಗಲಾಟೆ ಮಾಡಬೇಡಿ. ಕನ್ನಡ 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 ಕನ್ನಡ. ಆನಂದ ಅವನಲ್ಲಿ ನಿಮ್ ಕ್ಲಾಸ್ ಬರ್ತಾನೆ ಸರ್? ಹಾ, ಅವನಲ್ಲಿ ಬರ್ತಾನೆ ನನ್ನ ಕ್ಲಾಸಿಗೆ. ಗೋವಿಂದ ಅರವಿಂದ ನಿತ್ಯಾನಂದ ಲಕ್ಷ್ಮೀ ರಾಜಾ ಸಂತೋಷ ನರಸಿಂಹ ಗಣೇಶ ಗಾಯತ್ರಿ ಸತೀಶ. ಸದ್ಯ ನೀವಿಬ್ಬರಾದ್ರೂ ಇದ್ದೀರಲ್ಲ. ಯಾಕೆ ನಿಮ್ಗೆ ಯಾವುದು ಅಪಾಯಿಂಟ್ಮೆಂಟ್ ಇಲ್ವೋ? ನಿಮ್ ಪಾಠ ಕೇಳದೆ ನಮ್ಗೂ ಅಪಾಯಿಂಟ್ಮೆಂಟ್ ಸರ್. ಯಾವ ಪಾಠ, ಎಲ್ಲಿಗೆ ಬಿಟ್ಟಿದ್ದೆ? ಅದೇ ಮಹಾಭಾರತದ ಉತ್ತರಕಾಂಡ. ಮಹಾಭಾರತದ ಉತ್ತರಕಾಂಡ, ಅದರ ನಾಯಕ ಯಾರು? ಶಿಖಂಡಿ. ಅದೇ ಪರಿಸ್ಥಿತಿಗ ನನಗ್ ಬಂದಿದೆ. ಮರ್ತಿದ್ದೆ, ನನ್ನ ಹೆಂಡತಿ ಬದನೆಕಾಯಿ ತೊಂಬನ್ನಿ ಗೊಜ್ಜು ಮಾಡೋಣ ಅಂತ ಹೇಳಿದ್ಲು. ಹೋಗಿ ಕೊಟ್ಟುಬಿಟ್ಟಾದ್ರೂ ಬರ್ತೇನೆ. ಅಲ್ಲಿವರೆಗೂ ಓದ್ತಾನೆ ಇರಿ, ಇಬ್ರು ಸೇರಿ ಬಂದ್ಬಿಡ್ತಾರೆ. ಪಂಡಿತರು ಹೊರಟೋದ್ರೆ ಸ್ಟೂಡೆಂಟ್ಸು ಸರಿಯಾಗಿದ್ದಾರೆ, ಇಲ್ಲಿ ಪಂಡಿತರು ಸರಿಯಾಗಿದ್ದಾರೆ, ಎಲ್ಲ ನಮ್ ಕರ್ಮ. ಬನ್ನಿ ಅವಣ. ಇಲ್ಲ ಬೆಲ್ಲಾಗ್ಲಿ, ಒಟ್ಟಿಗೆ ಮೇಲೆ ಹೋಗೋಣ. ಲೇ ಲಕ್ಷ್ಮಿ, ನಾನು ಸಾಂಗ್ ಕಾಂಪಿಟೇಷನ್ ಇದೆಯಲ್ಲೇ, ನಿನ್ನ ಹೆಸರೇ ಕೊಟ್ಟಿಲ್ವಲ್ಲ? ಅಯ್ಯಯ್ಯೋ, ನನಗೆ ಅಷ್ಟು ಚೆನ್ನಾಗಿ ಹಾಡಕ್ಕೆ ಬರಲ್ಲ. ಏನಿಲ್ಲ, ವುಮೆನ್ಸ್ ಕಾಲೇಜಿಂದ ಸುಲಕ್ಷಿಣಾ ಹಾರೆಂಟೆ ಅಂತ ಕಣೆ. ಈ ಸಾರಿ ರೋಲಿಂಗ್ ಶೀಲ್ಡ್ ಅಂತೂ ಅವಳ ಗೆಲೆ ಗ್ಯಾರಂಟಿ. ಇಂಪಾಸಿಬಲ್, ನಮ್ಮ ಕಾಲೇಜಿಂದ ಕಾಂಪೀಟ್ ಮಾಡೋದು ರಾಜನೇ ಗೊತ್ತಾ? ಏನೇ ಸರ್ಲ, ರಾಜ ಅಷ್ಟು ಚೆನ್ನಾಗಿ ಹಾಡ್ತಾರ? ಪ್ರತಿ ವರ್ಷ ನಮ್ಮ ಕಾಲೇಜಿಗೆ ರೋಲಿಂಗ್ ಶೀಲ್ಡ್ ತರ್ತಿರೋದೇ ರಾಜನೇ ಕಣೆ. ಅವ್ರ ಬರೀ ಆಡದಲ್ಲೂ ಫೈಟಿಂಗ್ನಲ್ಲಿ ಮಾತ್ರ ಬುದ್ಧಿವಂತ ಅಲ್ಲ, ಹಾಡೋದ್ರಲ್ಲೂ ಗಾನ ಕಿಶೋರ ಅಂತ ನಾವೆಲ್ಲ ಸರಿ ಟೈಟ್ಲ್ ಕೊಟ್ಟಿದ್ವಿ. ನಾಳೆ ನೀನೇ ನೋಡ್ತೀಯಲ್ಲ ಆ ಸುಲಕ್ಷಣ ಹಾಡೋ ಹಾಡನ್ನ ಹೇಗೆ ಅವಲಕ್ಷಣ ಮಾಡ್ತಾರೆ ಅಂತ. ಗೊತ್ತಿಲ್ಲ ಸಭ್ಯತೆ, ಗೊತ್ತಿಲ್ಲ.
ಕಾಲೇಜು ಗುರಿ ಮ್ಯಾರೇಜ್ ಸೀರೆ ಕಂಡಲ್ಲಿ ಇವರು ಹಾಜರ್ ನೆಪವು ಕಾಲೇಜು ಗುರಿ ಮ್ಯಾರೇಜ್ ಸೀರೆ ಕಂಡಲ್ಲಿ ಇವರು ಹಾಜರ್ ಇವರು ಹೀರೋ ಹೀರೋ ಚಲ್ಲು ಚಲ್ಲ ಗಾಡೋ ಬಣ್ಣದ ಚಿಟ್ಟೆಗಳು ಚಲ್ಲು ಚಲ್ಲ ಗಾಡೋ ಬಣ್ಣದ ಚಿಟ್ಟೆಗಳು ಬೀದಿ ಬೀದಿ ಸುತ್ತ ಕಂಡು ಬೀರಿಗಳು ಲಜ್ಜೆಯು ಇಂತಿಲ್ಲ ಸಂಸ್ಕೃತಿ ತಿಳಿದಿಲ್ಲ ಲಜ್ಜೆಯು ಇಂತಿಲ್ಲ ಸಂಸ್ಕೃತಿ ತಿಳಿದಿಲ್ಲ ಜಂಭದ ಕೋಳಿಯು ಬಿಂಕದ ಬ್ಯೂಟಿಯು ಜಂಭದ ಕೋಳಿಯು ಬಿಂಕದ ಬ್ಯೂಟಿಯು ದಿನ ಮಿನಿಯು ಮಿಡಿಯು ಮ್ಯಾಕ್ಸಿ ಜೀನ್ಸ್ ಇದರದ ಚಿಂತೆ ಬರೀ ಪೌಡರ್ ಸೆಂಟು ತುಟಿಗೆ ಲಿಪ್ಸ್ಟಿಕ್ ಬಳಿಯು ಬರಂತೆ ದಿನ ಮಿನಿಯು ಮಿಡಿಯು ಮ್ಯಾಕ್ಸಿ ಜೀನ್ಸ್ ಇದರದ ಚಿಂತೆ ಬರೀ ಪೌಡರ್ ಸೆಂಟು ತುಟಿಗೆ ಲಿಪ್ಸ್ಟಿಕ್ ಬಳಿಯು ಬರಂತೆ ಬಟ್ಟೆಗೆ ರೇಷನ್ ಇವರ ಫ್ಯಾಷನ್ ಕೆಣಕಿ ಗಂಡನ್ ಕಾಡುವ ಸೈರನ್ ಬಟ್ಟೆಗೆ ರೇಷನ್ ಇವರ ಫ್ಯಾಷನ್ ಕೆಣಕಿ ಗಂಡನ್ ಕಾಡುವ ಸೈರನ್ ಇವರ ಬರಿಸುವ ಸೀತೆ ಹುಟ್ಟಿದ ಭೂಮಿ ಭಾರತ ನಾಡಂತೆ ಸೀತೆ ಹುಟ್ಟಿದ ಭೂಮಿ ಭಾರತ ನಾಡಂತೆ ತಾಯಿ ಕುಲದ ಹಿರಿಮೆ ಸಾರುವ ಮಣ್ಣಂತೆ ಗರತಿಗೆ ಗುಣ ಬೇಕು ನಯ ಭಯ ಇರಬೇಕು ಗಂಡನ್ನು ಗೌರವಿಸೋ ನಮ್ರತೆ ಇರಬೇಕು ಆಗಲೇ ಜೀವನ ಹರುಷದ ನಂದನ ಆಗಲೇ ಜೀವನ ಹರುಷದ ನಂದನ ರಾಜಾ ಲಕ್ಷ್ಮಿ ಐ ಆಮ್ ರಾಜಾ
ಸರ್. ಪಟೇಲ ಒದ್ದೆ ಆಗ್ಬಿಟ್ಟು ಸರಿ ಆಗ್ತಿತ್ತಾ? ನಿಮ್ ರೂಮ್ ಹೋದೆ, ಅಲ್ಲೇನು ಶರ್ಟ್ ಕಾಣ್ತಿದ್ಯಾ? ಈ ಸೀರೆ ಇತ್ತಲ್ಲ ಮುಟ್ಕೊಂಡೆ ಬಂದ್ಬಿಟ್ಟೆ. ಆದ್ರೂ ಚಳಿ ತಡೀಕಾಗ್ತಿಲ್ಲ. ನಾನೇ ಬಂದೆ. ಸೀರೆ ಉಟ್ಕೊಂಡು ಅಭ್ಯಾಸ ಇಲ್ಲ ಅದಕ್ಕೆ. ಚಳಿ ಕಮ್ಮಿ ಆಯ್ತಾ? ಇಲ್ಲ. ಅಯ್ಯೋ ರಾಜ, ಬಿಡಿ ನನ್ನ. ಏನಾಯ್ತು? ಏನೇ ಬದ್ದಮ್ಮ? ಅಜ್ಜಿ ಬದ್ದಿರ್ಲೆ? ಇಲ್ಲಮ್ಮ ಅಲ್ಲಿ ಅಲ್ಲೇ ಅಜ್ಜಿರ್ಲೆ. ಒಬ್ಬ ಒಳ್ಳೆ ಒಳ್ಳೆ ಹುಡುಗಿ ಒಂದಿರ್ಲೆ ಇಷ್ಟೊಂದು ಹೇಳ್ಕೊತಾ ಇದೆಯಲ್ಲೇ, ನಮ್ ಏನು ಅಂತ ಓಡ್ ಬಂದೆ. ಮಹಲ್ ಯಾರ್ ಕಟ್ಸಿದ್ದು, ಎಲ್ಲಿ ಕಟ್ಸಿದ್ದು, ಯಾತಕ್ಕೋಸ್ಕರ ಕಟ್ಸಿದ್ದು? ನಿಮ್ಮ ಪ್ರಶ್ನೆಗೆ ಅಚ್ಚ ಕನ್ನಡದಲ್ಲಿ ನಾನು ಉತ್ತರ ಹೇಳ್ತೀನಿ ಸರ್. ವಿದ್ಯಾರ್ಥಿ ಅಂದ್ರೆ ಹೀಗಿರ್ಬೇಕು, ಓದಿನ ಮೇಲೆ ಏನ್ ಶ್ರದ್ಧೆ ಏನ್ ಆಸಕ್ತಿ. ನೀವೆಲ್ಲರೂ ಇವು ನೋಡಿ ಕಲಿಬೇಕು. ಇಲ್ಲಿಯಾನಂದ್ ಹೇಳು ಸರ್. ಕಣ್ಣಿನಲ್ಲಿ ಸೌಂದರ್ಯ ಸವಿತ, ಮಧುನಲ್ಲಿ ಮೈ ಮನಸ್ಸು ಮರಿತ, ಕ್ಯಾಬ್ರೆ ಆಡೋದಿಕ್ಕೆ ಕ್ಯಾಬ್ರೆ ನೋಡೋದಿಕ್ಕೆ ಗಾಂಧಿನಗರ್ನಲ್ಲಿ ತಾಜ್ ಮಹಲ್ ಹೋಟೆಲ್ ಕಟ್ಟಿದ್ದಾರೆ ಸರ್. ಸೈಲೆನ್ಸ್ ಸೈಲೆನ್ಸ್. ಏನ ಅನ್ನ ನಿಮ್ಗೂ ಪಾಠ ಕೇಳಕ್ ಇಷ್ಟ ಇಲ್ಲಿದೆ, ಆಕೆ ಹೋಗು. ಇದನ್ನ ಮೊದ್ಲೇ ಹೇಳಬಾರ್ದಿತ್ತೆ ಸರ್. ಲೈ ಬರ್ತೀರಂದ್ರ ನಿಮ್ಮ ಪಾಠ ಹೇಳ್ಕೊಡೋ ಹೊತ್ತಿಗೆ ನನಗೆ ತಲೆ ಕೆಟ್ಟು ನಾನ್ ಮೆಂಟಲ್ ಹಾಸ್ಪಿಟಲ್ ಸೇರ್ಬೇಕಾಗುತ್ತೆ. ಏನ್ ಸ್ಟೂಡೆಂಟ್ಸೋ ಏನೋ. ನಾನ್ ಹೇಳ್ತೀನಿ ಸರ್. ಎಲ್ಲಿ ಹೇಳು. ತಾಜ್ಮಹಲ್ನ ಶಹಜಾನ್ ಕಟ್ಸಿದ್ದು. ನೋ 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 ಲಕ್ಷ್ಮಿ. ಏನ್ ಸರ್ ನೀವು ಹಿಸ್ಟ್ರಿನೇ ಚೇಂಜ್ ಮಾಡ್ತಾ ಇದ್ದೀರಾ? ನಿನ್ನ ಆನ್ಸರ್ ಕರೆಕ್ಟ್ ಅಮ್ಮ, ಆದ್ರೆ ಹೇಳೋ ವಿಧಾನ ಸರಿ ಇಲ್ಲ. ರಾಜ ನೀನ್ ಹೇಳು. ಶಹಜಹಾನ್ ತಾನು ಮನಸಾರ ಪ್ರೇಮಿಸಿದ ಮಮತಾಗಳ ಸವಿ ನೆನಪಿಗೋಸ್ಕರ ತಮ್ಮ ಪ್ರೇಮವು ನಿರಂತರವಾಗಿ ನಿತ್ಯ ನೂತನವಾಗಿರಲೆಂದು ಆಗ್ರಾದ ಯಮುನಾ ನದಿಯ ದಡದ ಮೇಲೆ ಬೆಳದಿಂಗಳ ತಂಗಾಳಿಯಲ್ಲೂ ಕಂಗೊಳಿಸುತ್ತಾ ತಮ್ಮ ಪ್ರೇಮವು ಅಮರವಾಗಿ ಇಂದಿಗೂ ಎಂದೆಂದಿಗೂ ಅಳಿಯದೇ ಇರಲೆಂದು ಹಾಲಿಗಿಂತಲೂ ಶುಭ್ರವಾದ ಅಮೃತ ಶಿಲೆಯಿಂದ ಕೂಡಿದ ತಾಜ್ಮಹಲ್ ಎಂಬ ಭವ್ಯ ಸೌಧವನ್ನು ಕಟ್ಟಿಸಿದ. ಗುಡ್, ವೆರಿ ಗುಡ್. ನಿನ್ನ ನನ್ನ ಸ್ಟೂಡೆಂಟ್ ಆಗಿ ಪಡೆದಿದ್ದಕ್ಕೆ ತುಂಬಾ ಸಂತೋಷ ಆಯ್ತು. ನೋಡಮ್ಮ ಲಕ್ಷ್ಮಿ, ನೀನು ಹೇಳಿದ್ದನ್ನೇ ರಾಜ ಎಷ್ಟು ಚೆನ್ನಾಗಿ ಓಣಿಸಿ ಹೇಳ್ದ ನೋಡಿ. ನೀವು ಅವನ್ ನೋಡಿ ಕಲಿಬೇಕು. ತಮ್ಮ ಪ್ರೇಮವು ನಿರಂತರವಾಗಿ ನಿತ್ಯ ನೂತನವಾಗಿರಲೆಂದು ಆಗ್ರಾದ ಯಮುನಾ ನದಿಯ ದಡದ ಮೇಲೆ ಬೆಳದಿಂಗಳ ತಂಗಾಳಿಯಲ್ಲೂ ಕಂಗೊಳಿಸುತ್ತಾ ಅವರ ಪ್ರೇಮವು ಅಮರವಾಗಿ ಇಂದಿಗೂ ಎಂದೆಂದಿಗೂ ಅಳಿಯದೇ ಇರಲೆಂದು ಹಾಲಿಗಿಂತಲೂ ಶುಭ್ರವಾದ ಅಮೃತ ಶಿಲೆಯಿಂದ ಕೂಡಿದ್ದ ತಾಜ್ಮಹಲ್ ಎಂಬ ಭವ್ಯ ಸೌಧವನ್ನು ಕಟ್ಟಿಸಿದ. ನಿಜ ರಾಜ, ನನಗೆ ಆನಂದ 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 ಲಕ್ಷ್ಮಿ. ನಿಜವಾಗಿ ನಾವಿಬ್ರು ಆ ಸುಂದರವಾದ ಸೌಧದಲ್ಲಿ ಕವಿ ಕನಸು ಕಾಣ್ತಾ ನಮ್ಮನ್ನೇ ನಾವು ಮರ್ತು ಬಿಡ್ಬೇಕು. ಬಾ ಬಾ. ಮನೆಯಲ್ಲಿ ಯಾರೋ ಇಲ್ವಾ ಲಕ್ಷ್ಮಿ? ಆನಂದ್ ನೀನಾ? ಆನಂದ ಅಂತ ಕರೆದೆ, ಸೌಂದರ್ಯ ಅಂತಂದೆ, ಸವಿಯೋಣ ಅಂತಂದೆ, ನೀನೇ ಕೆಚ್ಕೋತಾ ಇದೆಯಲ್ಲ. ಅದು ಅದು ನಾನು ಡ್ರಾಮಾ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಅಮ್ಮ ಆನಂದ್ ಬಂದಿದ್ದಾನೆ. ಏನು ಒಗ್ಗಟ್ಟು, ಸದ್ಯ ಗಂಡ ಆಗಕ್ ತಯಾರು ಅಂತ ಹೇಳಿಲ್ವಲ್ಲ. ಅಲ್ರಯ್ಯ ನಾನ್ ಹೇಳಿದ್ದು ತಾಳೆ ಕಟ್ಟಕ್ ತಯಾರ ಅಂತ ನಾಟಕದ ಹೆಸರು.
ಅದನ್ನ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದೀರಾ ಅಂತ ಕೇಳಿದೆ. ಏನ್ ಸರ್ ಪ್ರಾಕ್ಟೀಸ್ ಮಾಡೋದು, ಹೀರೋನ್ ಸರಿಯಾಗಿ ಪ್ರಾಕ್ಟೀಸ್ಗೆ ಬರಲ್ಲ. ಯಾರು ನಿಮ್ ಹೀರೋಯಿನ್? ಲಕ್ಷ್ಮಿ ಸರ್, ಲಕ್ಷ್ಮಿ. ಯಾಕಮ್ಮ ಲಕ್ಷ್ಮಿ, ನಿನಗೆ ಪಾರ್ಟ್ ಮಾಡೋದಕ್ಕೆ ಇಷ್ಟ ಇಲ್ವೇ? ಈ ಗಂಡ ಹುಡುಗರ ಮಧ್ಯೆ ಪ್ರಾಕ್ಟೀಸ್ ಮಾಡಲ್ಲ ಸರ್. ಯಾಕೆ? ನಿಮ್ಮನ್ನ ಇಷ್ಟು ಕೀಟ್ಲೆ ಮಾಡೋರು ನಮ್ಮನ್ನ ಸುಮ್ಮನೆ ಬಿಡ್ತಾರಾ? ಯಾಕೆ ಸುಳ್ಳು ಹೇಳ್ತೀರಾ? ನಾವೇನ್ರಿ ಮಾಡಿದ್ದೀನಿ? ಸೈಲೆಂಟ್ 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 ಸರ್. ಒಂದ್ ಕೆಲಸ ಮಾಡಿ ಸರ್, ನೀವು ಟೇಪ್ ಮಾಡ್ಕೊಬಿಡಿ ಸರ್, ಮೇಡಮ್ ನಾವು ಮಾಡ್ತೀವಿ, ಆಮೇಲೆ ಅವ್ರು ಮಾಡ್ಕೋತಾರೆ. ಆಮೇಲೆ ಇಬ್ರು ಸೇರಿ ಒಂದ್ಸಲ ಒಟ್ಟೆ ಮಾಡ್ಕೋತೀವಿ. ಮೊದಲು ನಾವು ಮಾಡ್ತೀವಿ, ಆಮೇಲೆ ಅವ್ರು ಮಾಡ್ಲಿ. ಆಯ್ತಪ್ಪ, ಮೊದಲು ನೀವೇ ಮಾಡ್ಕೊಳ್ಳಿ, ಆಮೇಲೆ ಅವ್ರು ಮಾಡ್ಕೋತಾರೆ. ಪ್ರಾಕ್ಟೀಸ್ ರೀ. ಆಯ್ತೆ, ಸಮಾಧಾನ ಆಯ್ತೆ? ಇಷ್ಟ ಕೆಲ ಏನ್ ಗಲಾಟೆಪ್ಪ. ಅಬ್ಬಾ ಅಬ್ಬಾ, ಮೋಹನ್ ಮೋಹನ್, ಇಫ್ ಯು ಡೋಂಟ್ ಮೈಂಡ್, ಈ ಟೇ ಪ್ರಕಾರ ತಗೊಂಡೋಗಿ ಲಕ್ಷ್ಮಿ ಕೊಟ್ಬಿಟ್ಟು ಬರ್ತೀಯಾ ಪ್ಲೀಸ್? ಯಾಕಪ್ಪ, ನೀನೇ ತಗೊಂಡೋಗಿ ಕೊಟ್ರೆ ಕೈ ಸಮದೋಗತ್ತಾ? ಹಾಗಲ್ಲ ಕಣೋ, ಆ ಲಕ್ಷ್ಮಿ ನೋಡ್ತಾ ಇದ್ರೆ ನಾನು ಹಾಗೆ ಕರೆ ನೀರಾಗೋಗ್ಬಿಡ್ತೀನಿ. ಹೌದು, ಅದ್ರಲ್ಲೇನಿದೆ ನೀನ್ ಕೊಡಕ್ಕಾಗದೇ ಇರೋಂಥದ್ದು? ಇದ್ರಲ್ಲೇನಿದೆ, ಇದ್ರಲ್ಲೇನಿದೆ, ಬರೀ ಡ್ರಾಮಾ ಡೈಲಾಗ್ಸ್, ಡ್ರಾಮಾ ಡೈಲಾಗ್ಸ್. ಡ್ರಾಮಾ ಡೈಲಾಗ್ಸ್ ಅಲ್ಲ, ಅದ್ರ ಜೊತೆಗೆ ನನ್ನ ಪರ್ಸನಲ್ ವಿಷಯನೂ ಇದೆ. ಆಗ್ಬಾ ದಾರಿಗೆ. ಅಂದ್ರೆ ಇಡೀ ಕಾಲೇಜ್ಗೆ ಫೇಮಸ್ ಆಗಿರೋ ನೀನು ಆ ಲಕ್ಷ್ಮಿ ನೋಡಿದ್ರೆ ಯಾಕೊಳೆ ಬೆಕ್ಕಿನ ಮರಿ ತರ ಇರ್ತೀಯ? ನೋಡು, ಇದೆಲ್ಲ ನಿನ್ಗೆ ಅರ್ಥ ಆಗಲ್ಲ. ಅದೊಂಥರ ಇದು ಯಾವುದು ಅದ್ ನೋಡು, ದಯವಿಟ್ಟು ಇದನ್ನ ಪ್ಲೀಸ್ ಲಕ್ಷ್ಮಿ ಕೊಟ್ಬಿಡ್ಬಾ. ಆ ಮೋಹನ್, ಅವಳ ಟೇಪ್ ರೆಕಾರ್ಡ್ ಆನ್ ಮಾಡೋಕ್ಕಿಂತ ಮುಂಚೆ ನೀನ್ ಇಲ್ಲಿಗೆ ಬಂದ್ಬಿಡು. ಓಕೆ? ರಿಹರ್ಸಲ್ ಮಾಡಿ ಕ್ಲಾಸಿಗೆ ಬೇರೆ ಹೋಗ್ಬೇಕು, ಇನ್ನೂ ಟೇಪ್ ರೆಕಾರ್ಡ್ ಆದ್ರೆ ತಂದು ಕೊಟ್ಟಿಲ್ಲ. ಏನ್ ಹುಡುಗ್ರ ಏನೋ, ಸ್ವಲ್ಪ ಟೈಮ್ ಸೆನ್ಸ್ ಇಲ್ಲ. ಅದು ನಾಟಕದ ಹೆಸರು, ಅದನ್ನ ರಿಹರ್ಸಲ್ ಮಾಡಕ್ಕೆ ಟೇಪ್ ರೆಕಾರ್ಡ್ ತಂದೀನಿ. ನಿಮ್ ಪ್ರಾಕ್ಟೀಸ್ ಆಯ್ತಾ? ಮೊದಲು ನಿಮ್ದು, ಆಮೇಲೆ ನಮ್ದು. ತಗೊಂಡ್ರಿ ಟೇಪ್ ರೆಕಾರ್ಡ್ ತಗೊಳ್ರಿ. ನೋಡ್ರೆ, ಎಲ್ರು ಡೈಲಾಗ್ ಸರಿಯಾಗಿ ಕೇಳಿಸ್ಕೊಳ್ಳಿ, ಆಮೇಲೆ ರಿಹರ್ಸಲ್ ಮಾಡೋಣ. ಅಮ್ಮ ಸರೋಜಾ. ಏನಪ್ಪ? ಇವತ್ತು ನಿನ್ನ ನೋಡಕ್ಕೆ ಮಾಧು ಬರ್ತಾ ಇದ್ದಾನೆ ಕಣಮ್ಮ. ಏನಪ್ಪ ನೀನು ದಿನ ಒಬ್ಬೊಬ್ರ ಮುಂದೆ ಕೂತ್ಕೊಳ್ಳಕ್ಕೆ? ನಾನೇನು ಎಕ್ಸಿಬಿಷನ್ ಅಲ್ಲಿ ಇಟ್ಟಿರೋ ವಸ್ತುನ ನೋಡು, ನಾನ್ ನನ್ನ ಕ್ಲಾಸ್ಮೇಟ್ ಹುಡುಗನೊಬ್ಬನ ಪ್ರೀತಿಸ್ತಾ ಇದ್ದೀನಿ, ಅವನೇ ಮದ್ವೆ ಆಗೋದು ಅಂತ ತೀರ್ಮಾನ ಮಾಡಿದ್ದೀನಪ್ಪ. ಯಾರಮ್ಮ ಅವನು? ಅವನ ಹೆಸರು ಲಕ್ಷ್ಮಿ. ನಾನು ರಾಜ ಮಾತಾಡ್ತಾ ಇರೋದು. ಯಾಕೆ ಸ್ಟಾಪ್ ಮಾಡಿದೆ ರಾಜ? ಮಾತಾಡ್ಲಿ ಬಿಡು, ಅದೇನ್ ಮಾತಾಡಿದ ನಾವು ಕೇಳಿಸ್ಕೊಳ್ಳೋಣ. ಏ ಹೋಗ್ರೆ, ಎಲ್ರು ಕೂತ್ಕೋ ಹೋಗ್ರೆ. ನೋಡು, ನಾನು ನನ್ನ ಕ್ಲಾಸ್ಮೇಟ್ ಹುಡುಗನೊಬ್ಬನ ಪ್ರೀತಿಸ್ತಾ ಇದ್ದೀನಿ, ಅವನೇ ಮದ್ವೆ ಆಗೋದು ಅಂತ ತೀರ್ಮಾನ ಮಾಡಿದ್ದೀನಪ್ಪ. ಯಾರಮ್ಮ ಅವನು? ಅವನ ಹೆಸರು ಲಕ್ಷ್ಮಿ. ನಾನು ರಾಜ ಮಾತಾಡ್ತಾ ಇರೋದು. ಆ ರೀತಿ ಕೋಪದ ಕಣ್ಣಿಂದ ನಾನು ನೋಡ್ಬೇಡ, ನನ್ ಹೆದರಿಕೆ ಆಗುತ್ತೆ. ಲಕ್ಷ್ಮಿ, ನಿನ್ ಮೊದಲೇ ನೋಡ್ತಲೇ ಸಾರಿ ಅಂತ ಕೇಳೋದಕ್ಕೆ ಮುಂಚೆನೆ ನಿನಗೆ ಸರೆಂಡರ್ ಆಗ್ಬಿಟ್ಟೆ. ಆ ನಿನ್ನ ಕಣ್ಣು ಸೆಳೆದು ಬಿತ್ತು. ಆ ಕ್ಷಣದಿಂದ ನನಗೆ ಗೊತ್ತಿಲ್ಲದೆ ನನ್ನ ಮನಸ್ಸು ನಿನ್ನ ಕಡೆ ಜಾರಿ ಬಿಡ್ತು. ಅದನ್ನ ನಿನಗೆ ಹೇಗೆ ಹೇಳಬೇಕು ಅಂತ ಗೊತ್ತಿಲ್ಲದೆ ಒದ್ದಾಡ್ತಾ ಇದ್ದೆ. ಲಕ್ಷ್ಮಿ, ನಾನು ನಿನ್ನ ಹತ್ರ ಮಾತಾಡಬೇಕು ಅಂತ ಎಷ್ಟೋ ಸಲ ಅನ್ಕೋತೀನಿ, ನಿನ್ನ ಮುಖ ನೋಡಿದ್ರೆ ಹಾಗೆ ಎಲ್ಲ ಮರ್ತೋಗುತ್ತೆ. ಅದಕ್ಕೆ ಈ ಟೇಪ್ ಪ್ರಕಾರದಲ್ಲಿ ನನ್ನ ಹೃದಯನೇ ನಿನ್ನ ಮುಂದೆ ಇಟ್ಟಿದ್ದೆ. ಲಕ್ಷ್ಮಿ, ನಿನಗೆ ನನ್ನ ಪ್ರಾಣನೇ ಕೊಟ್ಬಿಟ್ಟಿದ್ದೀನಿ ಲಕ್ಷ್ಮಿ. ರೀಲಿ ಲಕ್ಷ್ಮಿ, ನಾನು ನಿನ್ನ ತುಂಬ ಪ್ರೀತಿಸ್ತೀನಿ. ನಾನು ಅರ್ಥ ಮಾಡ್ಕೋ ಲಕ್ಷ್ಮಿ, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಐ ಲವ್ ಯು ಲಕ್ಷ್ಮಿ, ಐ ಲವ್ ಯು. ಪ್ರಾಕ್ಟೀಸ್ ಮಾಡಿದ ಹಾಗೆ ಬಂದ್ರೆ ಕ್ಲಾಸ್ ಹೋಗೋಣ. ಬಂದ್ರೆ ಏನೇ ಇದೆಲ್ಲ ಸರಿಯಾಗಿ ಬುದ್ಧಿ ಕಲಿಸಿ ತಗೊಳ್ಳ ಟೇಪ್ ರೆಕಾರ್ಡ್. ಏ ರಾಜಾ, ಏನು ಇನ್ನು ಟೇಪ್ ರೆಕಾರ್ಡ್ರೆ ಬರ್ಲಿಲ್ವಲ್ಲೋ? ಅದನ್ನೇ ನಾನು ಯೋಚನೆ ಮಾಡ್ತಾ ಇದ್ದೀನಿ, ಅದೇನು ಉಳಿದಿದ್ಯೋ ಅಥವಾ ಒಡೆದೋಗಿದ್ಯೋ. ಅದ್ ಸರಿ. ಏನಮ್ಮ ರಾಜ, ಇನ್ನೂ ಟೇಪ್ ರೆಕಾರ್ಡ್ರ್ ಬಂದಿಲ್ಲ, ಯಾರ್ಯಾರ್ಗ ಯಾವ್ಯಾವ ಪಾತ್ರ ಅಂತ ಅಂತಿಲ್ಲ, ಏನಮ್ಮ ಇದು? ಛ, ಹಂಚದೇನ ಬಂತು ಕಾಲೇಜಿನಲ್ಲಿ ಹೀರಾ ಪಾಠ ಮಾಡಕ್ ನಾನಿಲ್ವಾ? ನೀನ್ ಹೀರಾ ಆದ್ರೆ ನಮ್ ರಾಜ ಬಂದು ಓದಿತಾನಲ್ಲೋ. ಅದ್ರಲ್ಲಿರೋ ಮಾವನ್ ಪಾಠ ಮಾಡೋನು ನಾನೇ. ಪಾಠ ಮಾಡ
ಬಿಲನ್ ಪಾರ್ಟ್ ಬೇರೆ ಮಾಡ್ತಾನೆ. ಟೇಪ್ ರೆಕಾರ್ಡ್ ಬರ್ತಾ ಇದೆಯೋ? ಟೇಪ್ ರೆಕಾರ್ಡ್ ಬರ್ತಿದ್ಯಾ? ಪೀಸ್ ಪೀಸ್ ಆಗಿದ್ಯಾ? ಅದೇನೋ ಫುಲ್ ಆಗಿದೆ. ಅವನ್ ಹೇಗೆ ಬರ್ತಿದ್ದಾಳು? ನಗನಗ್ತಾ ಬರ್ತಿದ್ದಾಳ? ಕೋಪಿಸ್ಕೊಂಡ್ ಬರ್ತಿದ್ದಾಳ? ಮುಖ ಕೆಂಪಾಗಿದೆ, ಸಿಡಿತಾ ಇದ್ದಾಳೆ. ಬನ್ನಿ ಬನ್ನಿ, ಕೆಳಗ್ ಬಿಡ. ನೀವು ನಾವ್ ಒಟ್ಟಿಗೆ ಪ್ರಾಕ್ಟೀಸ್ ಮಾಡೋ ಹೇಳಿ ಬಂದ್ಬಿಟ್ರ? ನಾಳೆ ಮಾವನ್ ಪಾಠ ಮಾಡೋಣ. ಎಲ್ರಿ ನಿಮ್ ಹೀರೋ? ನೀವು ಟೇಪ್ ರೆಕಾರ್ಡ್ ತರೋದ್ ಲೇಟ್ ಆಯ್ತು ಅಂತ ಕಾದು ಕಾದು ಹಾಗೆ ಮಲಗ್ಬಿಟ್ಟಿದ್ದಾರೆ ನೋಡಿ. ಓಹೋ, ಇಲ್ಲಿದ್ದೀರಾ? ಮಾಡೋದೆಲ್ಲ ಮಾಡ್ಬಿಟ್ಟು ಮಲ್ಕೊಂಡ್ ಕನ್ಸು ಬೇರೆ ಕಣ್ತಾ ಇದ್ದೀರಾ ಎದಳ್ರಿ ಮೇಲೆ ಅಂದ್ರೆ. ರಾಜಾ ಮೋಹನ್ ಹೇಳಿ ಮೇಲೆ ಲಕ್ಷ್ಮಿ ಬಂದಾಯ್ತು, ಟೇಪ್ ರೆಕಾರ್ಡ್ ತಂದಾಯ್ತು. ಲಕ್ಷ್ಮಿ ಲಕ್ಷ್ಮಿ ಅದೇ ಲಕ್ಷ್ಮಿ, ಅದೇ ಡ್ರಾಮಾ ಡೈಲಾಗ್ಸ್, ಟೇಪ್ ರೆಕಾರ್ಡ್ರು, ಟೇಪ್ ರೆಕಾರ್ಡ್ರು, ಡ್ರಾಮಾ ಡೈಲಾಗ್ಸ್, ಡ್ರಾಮಾ ಡೈಲಾಗ್ಸ್, ಟೇಪ್. ಸಾಕು ಸಾಕು, ನೋಡು ಲಕ್ಷ್ಮಿ ನಾನಲ್ಲ. ಅದೇನದು ನಾವು ಡೈಲಾಗ್ಸ್ ಡೈಲಾಗ್ಸ್ ಅದೇ ನೀವು ಡ್ರಾಮಾ ಡೈಲಾಗ್ಸ್ ಎಲ್ಲ ಕೇಳಿದ್ರ? ಕೇಳಿದೆ. ಕೇಳಿದ್ರ? ಚೆನ್ನಾಗಿದೆ ಚೆನ್ನಾಗಿದೆ. ಈಗ ನೀವು ಸ್ವಲ್ಪ ಕೇಳಿ. ಹೇಳೆ ಮೊದಲು ಬಾಯ್ನಲ್ಲಿ ಕೇಳಿ, ಆಮೇಲೆ ಟೇಪ್ನಲ್ಲಿ ಕೇಳಿ. ಏನ್ರಿ ನಾಟಕದ ಡೈಲಾಗ್ ಕಳಿಸಿ ಅಂತಂದ್ರೆ ನಿಮ್ ಸ್ವಂತ ಡೈಲಾಗ್ ಕಳಿಸಿದ್ರ? ಏನೋ ಒಂದೇ ಕಾಲೇಜಲ್ಲಿ ಓದ್ತಿದೀವಲ್ಲ ಅಂತ ಪ್ರೇಮ ಪ್ರೀತಿಂತ ಹುಚ್ಚುಚ್ಚ ಮಾತಾಡ್ತೀರೇನ್ರಿ? ಏನ್ ಮಾಡ್ತೀನಿ ನೋಡ್ರಿ, ಮೊದ್ಲು ನಾಟಕ ಹೋಗಿನಿ. ಏಯ್ ಏನೇ ನೋಡ್ತಾ ಇದ್ಯಾ? ಆ ಟೇಪ್ ರೆಕಾರ್ಡ್ ಕೊಡು, ತಗೊಳ್ಳಿ ತಗೊಳ್ರಿ, ಇಟ್ಕೊಳ್ಳಿ ಇಟ್ಕೊಳ್ಳಿ. ನಿಮ್ ಹೃದಯನ ನಿಮ್ ಹತ್ರನೇ ಇಟ್ಕೊಳ್ಳಿ. ಏಯ್ ಬರೆ ಹೀಗ್ ಮಾಡಿದ್ರೆ ನಾವು ಪ್ರಾಕ್ಟೀಸ್ ಮಾಡ್ದಂಗೆ ಬನ್ರ. ಏನ್ ಹಾಕೊಳ ನೋಡ್ತಾ ಇದ್ಯಾ? ಆಯ್ತಲ್ಲ ಮಕ್ಕಕ್ ಮಂಗಳಾರ್ತಿ, ಹೇ ನೀನೆ ಡ್ರಾಮಾ ಮಾಡ್ಕೊ, ನೀನೆ ಪ್ರಾಕ್ಟೀಸ್ ಮಾಡ್ಕೊ. ಏ ಮೋಹನ್ ಯಾವಾಗಲ್ಲ ಅಮ್ಮ. ಸರೋಜ ಏನಪ್ಪ ಇವತ್ ನಿನ್ನ ನೋಡಕ್ಕೆ ಮಾಧು ಬರ್ತಾ ಇದ್ದಾನೆ ಕಣಮ್ಮ. ಏನಪ್ಪ ನೀನು ದಿನಾ ಒಬ್ಬೊಬ್ರ ಮುಂದೆ ಕೂತ್ಕೊಳಕ್ಕೆ? ನಾನೇನ್ ಎಕ್ಸಿಬಿಷನ್ ಅಲ್ಲಿ ಇಟ್ಟಿರೋ ವಸ್ತುನ ನೋಡು. ನನ್ನ ಕ್ಲಾಸ್ಮೇಟ್ ಹುಡುಗನೊಬ್ಬನ ಪ್ರೀತಿಸ್ತಾ ಇದ್ದೀನಿ, ಅವನ್ನೇ ಮದ್ವೆ ಆಗೋದು ಅಂತ ತೀರ್ಮಾನ ಮಾಡಿದ್ದೀನಪ್ಪ. ಯಾರಮ್ಮ ಅವನು? ಅವನ ಹೆಸರು, ಅವನ ಹೆಸರು ರಾಜ ಅಂತ. ಅವನ ಹೆಸರು ರಾಜ ಅಂತ. ರಾಜ ಲಕ್ಷ್ಮಿ? ರಾಜ ನನ್ ಲಕ್ಷ್ಮಿ ಮಾತಾಡ್ತಾ ಇದ್ದೀನಿ. ನನ್ ಮಾತು ಕೇಳಿ ತುಂಬಾ ಬೇಜಾರು ಮಾಡ್ಕೊಂಡ್ರ? ಅವನು ಬೇಜಾರ ನೆವರ್. ರಾಜ ನೀವೆಷ್ಟೇ ಆಗ್ಲಿ ಬುದ್ಧಿವಂತರು, ಚರ್ಚಾ ಸ್ಪರ್ಧೆನಲ್ಲಿ ಫಸ್ಟ್ ಪ್ರೈಸ್ ತಗೊಂಡಿದ್ದೀರ, ಮುಖ್ಯಮಂತ್ರಿ ಹತ್ರ ಪಟಪಟ ಅಂತ ಮಾತಾಡ್ತೀರಾ, ಥ್ಯಾಂಕ್ ಯು ವೆರಿ ಮಚ್. ಭಾಷಣ ಆದ್ರೆ ನನಗೆ ನಿಮ್ ಹಾಗೆ ಮಾತಾಡಕ್ ಬರಲ್ಲ. ಎಷ್ಟೇ ಆಗ್ಲಿ ನಾನೊಂದು ಹೆಂಡ್ತಾನೆ, ಬಾಯ್ ಬಿಟ್ಟು ಹೇಳೋಕೆ ನಾಚಿಕೆ ಅಡ್ಡ ಬಂದು ಹೇಳೋಕಾಗ್ಲಿಲ್ಲ. ನೀವು ಕೊಟ್ಟಿರೋ ಈ ಹೃದಯದ ಜೊತೆಗೆ ನನ್ನ ಮನಸ್ಸನ್ನು ಸೇರಿಸಿ ಮೂರೇ ಪದದಲ್ಲಿ ಇದ್ರಲ್ಲಿ ಕಳಿಸಿದ್ದೀನಿ. ಹೇಳು ಲಕ್ಷ್ಮಿ, ಪ್ಲೀಸ್ ಐ ಆಮ್ ವೇಟಿಂಗ್ ಫಾರ್ ದಟ್ ಪ್ಲೀಸ್. ಐ ಯು ಲವ್ ಲವ್ ಯು ಮಿ ಯು ಲವ್ ಮಿ ಐ ಲವ್ ಯು ದಟ್ ಮೀನ್ಸ್ ಐ ಲವ್ ಯು ಯು ಲವ್ ಮಿ ಲಕ್ಷ್ಮಿ. ಒಡಲು ತೇಲಿತು ಹೊಸದು ಸಂತೋಷದೇ ಕಂಡೇ, ನನ್ನ ಬಲವಿನ ಹುಡುಗಿಯ ಬಡದೆ ಅವ
ಬಹಳ ಸಿಹಿ ಸಿಹಿ ಪ್ರೀತಿಯ ಲಕ್ಷ್ಮಿ ನಾ ನಮ್ಮ ಅತ್ತೆ ಮಗಳು ಅತ್ತೆ ಮಗಳು ಅಂತ ಹೊಡ್ಕೊಂತೀಯ, ಆದ್ರೆ ಈಗ ಅವಳ ರಾಜನ ಜೊತೆ ಓಡಾಡ್ತಾ ಇದ್ದಾಳೆ. ಏನ್ ಗುರು, ರಾಜ ಏನ್ ಮಾಡಿ ಮಾಡ್ತಾನೇನು? ಹುಡುಗಿ ನಂಗೆ ಹೇಳ್ಬಿಡ್ತಾನೆ ಗುರು. ಏನಮ್ಮ ಗುರು, ರಾಜ ಹುಡುಗಿರ್ ಕಡೆ ಒಂದ್ಸಾರಿ ಕಣ್ಣಾಚೂರು ಸಾಕು, ತಂಡಿಗೆ ಅವ್ನ ಕಾಲ ಹತ್ರ ಬಂದ್ಬಿಡ್ತಾರೆ. ಗುರು ಆರ್ಸೋದ್ ಆರ್ಸ್ತಾ ಹಕ್ಕಿನ ನೀನ್ ಮತ್ತೆ ಮಗನ ಆರ್ಸ್ಬಿಟ್ನಲ್ಲ ಗುರು. ಮತ್ತೆ ಮಗಳನ್ನ ನಾನೇ ಮದುವೆ ಆಗ್ಬೇಕಂದ್ರು ಹಾಗಾಗ್ಲಿಲ್ಲ. ನನ್ನ ಹೆಸರು ಆನಂದ ಅಲ್ಲ. ಇದು ಬರೀ ಹೂವಲ್ಲ ಲಕ್ಷ್ಮಿ, ನನ್ನ ಪ್ರೇಮದ ಅಭಿಷೇಕ. ನನ್ನ ಹೃದಯದಲ್ಲಿ ಶಾಶ್ವತವಾಗಿರುವ ನನ್ನ ಲಕ್ಷ್ಮಿಗೆ ಪ್ರೇಮದ ಪಟ್ಟಾಭಿಷೇಕ. ಇದು ಹೊಗಳಿಕೆ ಅಲ್ಲ ಲಕ್ಷ್ಮಿ, ಸತ್ಯ. ನೀನೇ ನನ್ನ ಪ್ರೇಮದ ದೇವತೆ. ಹೃದಯ ಹೃದಯ ಒಂದಾದ್ರೆ ಪ್ರೇಮ, ಮನಸ್ಸು ಮನಸ್ಸು ಕುಡಿದ್ರೆ ಪ್ರೇಮ ಅಂತಾರೆ. ಆದ್ರೆ ನಾನು ಎಲ್ರು ಹೇಳೋ ಹಾಗೆ ಬರೀ ಬಾಯಿ ಮಾತಿನಲ್ಲಿ ಪ್ರೇಮಿಸಲ್ಲ. ಮತ್ತೆ ಒಂದ್ ನಿಮಿಷ. ಲಕ್ಷ್ಮಿ ಏನ್ ಮಾಡ್ಕೋತಾ ಇದೀಯ? ಏನಿದು ರಾಜಾ? ನಮ್ಮಿಬ್ರು ಪ್ರೇಮ ಬರೀ ಬಾಯಿ ಮಾತಿನಲ್ಲಿ ಇಪ್ಪತ್ತು, ರಕ್ತದಲ್ಲಿ ಬೆರೆಬೇಕು. ನಿಜವಾಗಿ? ಹೌದು, ಇದೇ ನಿಜವಾದ ಪ್ರೇಮ. ಐ ಲವ್ ಯು. ಓ ಲಕ್ಷ್ಮಿ.
ಲಕ್ಷ್ಮಿ, ಏನಿದೆಲ್ಲ ಕಾಣಿಸ್ತಾ ಇಲ್ವೇನ್ರಿ? ಲವ್ ಮಾಡ್ತಾ ಇದ್ದೀವಿ. ಪಾರ್ಕ್ ನಲ್ಲಿ ಲವರ್ಸ್ ಆಡೋದ್ನೆಲ್ಲ ಜನ ಕದ್ದು ನೋಡ್ತಾರೆ. ನೀವು ನೇರವಾಗಿ ಬಂದು ನೋಡ್ತಾ ಕೇಳ್ತಾ ಇದೀರಲ್ಲ, ನಿಮ್ಗೆ ಸ್ವಲ್ಪನಾದ್ರೂ ನಾಚಿಕೆ ಇದೆಯಾ? ಶಟ, ಅವಳ ನತ್ತೆ ಮಗಳು. ಅದು ಮನೇಲಿ. ಲಕ್ಷ್ಮಿ, ನಾನು ನಿನ್ ಮದುವೆ ಆಗೋನು. ಇಷ್ಟೆಲ್ಲ ನೋಡಿದ್ಮೇಲೂ ನಾ ನಿನ್ ಬುದ್ಧಿ ಏನು ಅಂತ ಗೊತ್ತಿಲ್ಲದೆ ಮೋಸ ಹೋಗಿದ್ದಾಳೆ. ನಾನೇನು ಎಲೆ ಮಗು ಅಲ್ಲ, ನನ್ನ ಮದ್ವೆ ನಾನೇ ತೀರ್ಮಾನ ಮಾಡ್ತೀನಿ. ಲಕ್ಷ್ಮಿ, ನಾನು ನಿನ್ ಸೋದ್ರ ಮಾವ, ನೀ ನನ್ನೇ ಮದುವೆ ಆಗ್ಬೇಕು. ರೀ ಮಿಸ್ಟರ್, ಕಟ್ಕೊಂಡಿರೋ ಗಂಡಾನೇ ಆಗ್ಲಿ, ಹೆಂಡತಿಗೆ ಇಷ್ಟ ಅಲ್ಲ ಅಂದ್ಮೇಲೆ ಬಲವಂತ ಮಾಡೋ ಹಾಗಿಲ್ಲ. ಪೇಪರ್ ನಲ್ಲಿ ಓದಿಲ್ವಾ ಹೈಕೋರ್ಟ್ ಹೊಸ ತೀರ್ಪನ್ನ? ಲಕ್ಷ್ಮಿ ಅನಂತ್, ಸುಮ್ಮನೆ ಕೂಗಾಡದಲ್ಲಿ ಏನು ಪ್ರಯೋಜನ ಇಲ್ಲ. ನಾನು ರಾಜನೇ ಲವ್ ಮಾಡ, ನಾನು ಲಕ್ಷ್ಮಿನೇ ಮದುವೆ ಆಗೋದು. ಹ್ಯಾಪಿ ಲಕ್ಷ್ಮಿ, ಅವ್ರು ಹಾಗೆ ನಿಂತಿರೋದು, ನಾವು ಹೀಗೆ ಕೂತಿರೋದು ಅಷ್ಟು ಚೆನ್ನಾಗಿ ಕಾಣ್ತಿಲ್ಲ. ಅವ್ರು ಹೋಗ್ತಾರೋ ಅಥವಾ ನಾವೇ? ನೀನು ನೀನು ಮನೆಗೆ ಬಾ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಅ ಲಾಟ್. ಬಾರೋ ಆನಂದ, ಒಳ್ಳೆ ಸಮಯಕ್ಕೆ ಬಂದೆ. ಬೀಗ ಹಾಕಿ ಪಕ್ಕದ ಮನೆಗೆ ಕೊಟ್ಬಿಟ್ಟು ಹೋಗೋಣ ಅಂತೆ, ನೀನೇ ಬಂದೆ. ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು. ನೀನ್ ಕೂತ್ಕೊಳ, ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಅತ್ತೆ ಲಕ್ಷ್ಮಿ, ಅವ್ಳು ಬಂದ್ಬಿಡ್ತಾಳೆ, ಎಲ್ಲ ಫ್ರೆಂಡ್ಸ್ ಮನೆ ಹೋಗಿರ್ಬೇಕು. ಬಂದ್ಬಿಡ್ತಾಳೆ, ಕೂತ್ಕೋ, ಹೋಗ್ತಾ ಇದ್ಕಣ. ಫ್ರೆಂಡ್ಸ್ ಮನೆಗ ಹೋಗಿದ್ದಾಳೆ, ಬರ್ಲಿ. ಫ್ರೆಂಡ್ಸ್ ಮನೆಗೆ ಹೋಗ್ತೀಯಾ? ಎಲ್ಲ ಮುಗೀತೋ, ಇನ್ನೂ ಏನಾದ್ರೂ ಉಳಿದಿದ್ಯೋ? ಅದನ್ನೆಲ್ಲ ಕಟ್ಕೊಂಡು ನಿನ್ಗ್ಯಾಕೆ? ಅಮ್ಮ 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 ಅಮ್ಮ, ಅಮ್ಮ ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಆಗ್ಲ ಹಾಕ್ತಾ ಇದ್ದೀನಿ, ಅತ್ತೆ ಮಗಳು ಅಂತ ಸುಮ್ಮನೆ ಇದ್ರೆ ಎಷ್ಟೇ ಕಬ್ಬು ನಿನಗೆ. ಮರ್ಯಾದೆಯಿಂದ ಆಚೆ ಹೋಗು. ಆಚೆ ಹೋಗೋ ಕಲ್ಲ ಕಣೆ ಬಾಗ್ಲ ಹಾಕಿದ್ದು. ಲೈ, ನೀನಾಗ್ ನೀನೇ ಒಪ್ಪಿ ಒಲ್ದ್ರೆ ಸರಿ, ಇಲ್ದಿದ್ರೆ ನಾನಾಗ್ ನಾನೇ ಒಲಿಸ್ಕೋಬೇಕಾಗುತ್ತೆ. ಈಗಿನ ಕಾಲದಲ್ಲಿ ಸಂಬಂಧ ಅಂತ ಹೇಳ್ಕೊಳ್ಳೋದೇ ಕಷ್ಟ ಆಗ್ಬಿಟ್ಟಿದೆ ಅಲ್ಲ ಶಾರದಮ್ಮವ್ರೆ? ತಕ್ಷಣ ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟು ಒಂದ್ 4 ತಡ್ಕಿಸಬಾರ್ದಾಗಿತ್ತೆ. ಮನಿರಂಪ ಬೀದಿರಂಪ ಆಗ್ಬಾರ್ದು ಅಂತ ಸುಮ್ಮನಾಗ್ಬಿಟ್ಟೆ. ನಮ್ ಯಜಮಾನ ಸ್ನೇಹಿತರಾಗಿ ನಮ್ ದಿಕ್ಕಾಗಿ ನೀವ್ ಇದ್ದೀರಲ್ಲ ಅಂತ ನನ್ ಕಷ್ಟ ನಿಮ್ ಹತ್ರ ಹೇಳ್ಕೊಂಡೆ ಅಷ್ಟೇ. ನಾನ್ ಅವತ್ತೇ ಹೇಳ್ದೆ, ತಾಯಿ ಮಗಳು ಯಾಕೆ ಒಂಟಿಯಾಗಲ್ ಕಷ್ಟ ಪಡ್ತೀರಾ, ನಮ್ ಮನೇಲೇ ಬಂದಿದ್ ಬಿಡಿ ಅಂತ. ಇನ್ನೊಬ್ರಿಗೆ ಭಾರ ಹೊರಸೋಕೆ ನನ್ ಮನಸ್ಸು ಒಪ್ಪಲಿಲ್ಲ. ನಿನ್ ಗಂಡ ಮಾಡಿರೋ ಉಪಕಾರದ ಭಾರ ನನ್ ತಲೆ ಮೇಲೆ ಕೂತಿದೆ ಅಮ್ಮ. ನಾನ್ ಈ ಸ್ಥಿತಿಗೆ ಬರ್ಬೇಕಾದ್ರೆ ನಿನ್ ಗಂಡನೇ ಕಾರಣ. ನಾನ್ ಈಗ್ಲೂ ಹೇಳ್ತಾ ಇದ್ದೀನಿ, ನಿನ್ಗೆ ಏನ್ ಸಹಾಯ ಬೇಕಾದ್ರೂ ಸಂತೋಷದಿಂದ ಸಂಕೋಚವಿಲ್ಲ ಕೇಳಮ್ಮ. ವಯಸ್ಸಿಗೆ ಬಂದ್ರು ಮಗಳನ್ನ ಮನೇಲಿ ಇಟ್ಕೊಳ್ಳೋದು, ಬೆಂಕಿಯನ್ನು ಸೆರೆಗಲ್ ಕಟ್ಕೊಂಡ ಹಾಗೆ, ನನಗೆ ಹಗಲು ರಾತ್ರಿ ಲಕ್ಷ್ಮಿದೇ ಚಿಂತೆಯಾಗ್ಬಿಟ್ಟಿದೆ. ಅದಕ್ಕೆ ನಿಮ್ ಹತ್ರ ಒಂದು ಮಾತು ಕೇಳೋಣ ಅಂತ. ಕೇಳಮ್ಮ, ಯಾಕೆ ಸಂಕೋಚ? ನೀವು ದೊಡ್ಡ ಮನಸ್ಸು ಮಾಡಿ, ನನ್ನ ಮಗಳ ಲಕ್ಷ್ಮಿನ ನಿಮ್ ಸೊಸೆಯಿಂದ ಮನೆ ತುಂಬಿಸ್ಕೊಂಡ್ರೆ ನಾನ್ ನೆಮ್ಮದಿಯಾಗಿ ಉಸಿರಾಡ್ಬೋದು. ಶಾರದಮ್ಮ, ನಾನೇ ಈ ಮಾತು ಹೇಳೋಣ ಅಂತಿದ್ದೆ. ಲಕ್ಷ್ಮಿಗೂ ಮೋಹನಗೂ ಪರೀಕ್ಷೆ ಆದ್ಮೇಲೆ ಪ್ರಸ್ತಾಪ ಮಾಡೋಣ ಅಂತ ಸುಮ್ಮನಾದೆ. ನೋಡಮ್ಮ, ಈ ಮದುವೆಗೆ ನನ್ನ ಸಂಪೂರ್ಣ ಸಮ್ಮತಿ ಇದೆ ಅಮ್ಮ. ಈ ನಿಮ್ ಮಾತು
ಹೆತ್ತ ಹೊಟ್ಟಿಗೆ ಹಾಲು ಕುಡ್ದಾಗಾಯ್ತು. ಮೋಹನಲ್ಲೂ ಒಂದು ಮಾತು. ಮೋಹನನ್ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ, ಅವನು ನನ್ ಮಗ, ನಾನ್ ಹಾಕಿದ ಗೆರೆನ ಅವನ್ ಖಂಡಿತ ದಾಟೋದಿಲ್ಲ. ನನ್ ಮಗಳು ಲಕ್ಷ್ಮೀನೂ ಅಷ್ಟೇ, ಅವಳ ಪ್ರಾಣ ಹೋದ್ರೂ ಸರಿ ನನ್ ಮಾತು ಎಂದಿಗೂ ಮೀರೋದಿಲ್ಲ, ಖಂಡಿತ ಮೀರೋದಿಲ್ಲ. ಜೀವ ಬೇಕಾದ್ರೂ ಕೊಡ್ತೀನಿ, ಏನ್ ಮಾಡ್ಬೇಕು ಹೇಳಿ. ಯಾವ ಸುಳ್ಳು ಹೇಳ್ತೀಯ ಲಕ್ಷ್ಮಿ, ನನಗೋಸ್ಕರ ನೀ ಏನು ಮಾಡಿಲ್ಲ. ಏನ್ ಮಾಡ್ಬೇಕು ಅಂತ ಹೇಳಿ. ನಮ್ ವಿಷಯ ನಿಮ್ ತಾಯಿ ಹತ್ರ ಹೇಳ್ತೀನಿ ಹಿಂದೆ ಹೇಳಿದ್ಯಾ, ನಿಮ್ ಮನೆ ಕರ್ಕೊಂಡು ಹೋಗ್ತೀನಿ ಹಿಂದೆ, ನಿಮ್ ತಾಯಿನ ಪರಿಚಯ ಮಾಡಿಸ್ತೀನಿ ಹಿಂದೆ. ರಜಾ, ನಮ್ ತಾಯಿ ಸ್ವಭಾವ ನಿಮ್ಗಿನ್ನೂ ತಿಳ್ತಿಲ್ಲ. ಶಿ ಇಸ್ ವೆರಿ ಸೆನ್ಸಿಟಿವ್. ಸ್ವಲ್ಪ ಅವ್ರ ಮನ್ಸಿಗೆ ನೋವಾದ್ರು ತಡ್ಕೊಳ್ಳಲ್ಲ. ಎಕ್ಸಾಮ್ ಆಗ್ಲಿ, ನಾನೇ ಅವ್ರ ಹತ್ರ ಮಾತಾಡ್ತೀನಿ. ಇದ್ರಲ್ಲಿ ಮಾತಾಡಕ್ ಇನ್ನೇನು ಉಳಿದಿದ್ಯೆ? ಅವ್ರಿಗೆ ಹೊಸ ಪರಿಚಯನ? ಮೋಹನ್ ತಂತೆ ಶ್ರೀಕಂಠಯ್ಯ ನಿನ್ ತಂದಿನ ದೇವರು ಅಂತ ಪೂಜಿಸ್ತಿರ್ತಾರೆ. ಅಂತ ಕಡೆ ನೀನಿದ್ರೆ ಸ್ವಂತ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಳ್ತಾರೆ. ಅದಕ್ಕೆ ನಾನು ಅವ್ರಿಗೆ ಮಾತು ಕೊಟ್ಟು ಬಂದೆ. ಅಮ್ಮ, ಮಾತು ಕೊಡಕ್ ಮುಂಚೆ ನನ್ ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೊಳ್ತೇನೆ. ಮಾತು ಕೊಟ್ಟ್ಯಾ ಲಕ್ಷ್ಮಿ? ತನ್ನ ಮಗಳು 100 ವರ್ಷ ಸುಖವಾಗಿ ಮುತ್ತೈದೆಯಾಗಿ ಬದುಕಿರಬೇಕು ಅನ್ನೋದು ಪ್ರತಿ ತಾಯಂದ್ರು ಕಾಣೋ ಆಸೆ ಕಣಮ್ಮ, ಅದು ಅವ್ರ ಕನಸು. ಅದಕ್ಕೆ ಮಾತು ಕೊಟ್ಟು ಬಂದೆ. ಅಮ್ಮ, ನಾನ್ ಮೋಹನನ್ನ ಮದ್ವೆ ಆಗಲ್ಲ. ಯಾಕಾಗೋಲ್ಲ? ಹುಡುಗ ಏನ್ ಲಕ್ಷಣವಾಗಿಲ್ವಾ, ಆಸ್ತಿ ಇಲ್ವಾ, ವಿದ್ಯೆ ಇಲ್ವಾ? ನೋಡಮ್ಮ ಲಕ್ಷ್ಮಿ, ಮೋಹನ ನಿನ್ನ ಹೂವಿನ ಸುಪ್ಪತ್ ಕೇಳಿದ್ರೆ ಸಾಕ್ತಾನೆ, ಸುಮ್ನೆ ಅದು ಇದು ಅಂತ ಹೇಳಕ್ ಬರಬೇಡ. ಅದಕ್ಕಲ್ಲಮ್ಮ, ನಾನು ರಾಜನವ್ರನ್ನ ಪ್ರೀತಿಸ್ತಾ ಇದ್ದೀನಿ. ಏನಂದ್ರೆ? ಅರಿಯದ ಹುಡುಗಿ ಅಂತ ಅನ್ಕೊಂಡಿದ್ರೆ ಆಸೆ ಪಟ್ಟೆ ಪ್ರೀತಿ ಮಾಡಿದೆ ಅಂತ ಹೇಳ್ತಾ ಇದೆಯಲ್ಲ. ನಿಮ್ಮಮ್ಮನ ಆಸೆ ಕನಸನ್ನ ಮಣ್ಣು ಪಾಲು ಮಾಡಿಬಿಟ್ಟಿಯಲ್ಲೇ. ಅಮ್ಮ ಹೋಗೆ, ನಿನ್ ಇಷ್ಟ ಬಂದ ಮಾಡ್ಕೊಳ್ಳಿ, ಯಾವನಾದ್ರೂ ಕಟ್ಕೋ, ಎಲ್ಲಾದ್ರೂ ಹಾಳಾ ಹೋಗು. ಕೊನೆಗೆ ಅವನು ಕೈ ಕೊಟ್ಟ ಅಂದ ಕೆರೆಯಿಂದ ಬಾವಿನ ನೋಡ್ಕೊ ಹೋಗೆ. ಅಮ್ಮ, ಅವರಂತವ್ರಲ್ಲ, ತುಂಬಾ ಒಳ್ಳೆಯವರು, ಅವ್ರು ಖಂಡಿತ ನನ್ ಕೈ ಬಿಡಲ್ಲ. ಅಮ್ಮ, ನಾನು ಅವರನ್ನೇ ಮದ್ವೆ ಮಾಡ್ಕೋಬೇಕು ಅಂತಿದ್ದೀನಿ. ಅಮ್ಮ ಮಾತಾಡ್ಬಿಡ್ವೆ, ನನ್ನ ಅಮ್ಮ ಅಂತ ಕರೀಬೇಡ. ನಾನು ನನಗೆ ಅಮ್ಮನೂ ಅಲ್ಲ, ನೀನು ನನಗೆ ಮಗಳು ಅಲ್ಲ, ನನ್ನ ಹೊಟ್ಟೆಯಲ್ಲಿ ಮಗಳೇ ಹುಟ್ಟಲಿಲ್ಲ ಅಂತ ತಿಳ್ಕೊಳ್ತೀನಿ. ಶ್ರೀಕಂಠಯ್ಯನವರು ಅವತ್ತೇ ಹೇಳಿದ್ರು ನಿನ್ ಮಗಳು ಒಂದು ಮಾತು ಕೇಳಿ ಅಂತ. ನನ್ನ ಮಗಳು ಅಂತವಳಲ್ಲ, ನಾನು ಹಾಕಿದ್ಗೆ ದಾಟೋಲ್ಲ ಅಂತ ಮಾತು ಕೊಟ್ಟು ಬಂದು. ಈಗ ನೋಡಿದ್ರೆ ನಿನ್ನ ಮದುವೆನ ನೀನು ನಿಶ್ಚಯ ಮಾಡ್ಕೊಂಡು ಬಂದಿದ್ದೀಯೇನೆ ಲಕ್ಷ್ಮಿ? ನಿನಗೆ ನಿನ್ನ ಅಮ್ಮ ಬೇಕು ಅನ್ನೋದಾದ್ರೆ ಪ್ರೀತಿ ಪ್ರೇಮ ಎಲ್ಲ ಬಿಟ್ಟು ಮನೆ ಒಳಗಡೆ ಬಾ. ಇಲ್ಲ, ಪ್ರೀತಿ ತೋರೆ ಬೇಕು ಅನ್ನೋದಾದ್ರೆ ಈ ಚಳಾನೆ ಮನೆ ಬಿಟ್ಟು ಆಚೆ ಹೊರಟೋಗು. ಶ್ರೀಕಂಠಯ್ಯನವರು ಅವತ್ತೇ ಹೇಳಿದ್ರು ನಿನ್ ಮಗಳು ಒಂದು ಮಾತು ಕೇಳಿ ಅಂತ. ನನ್ನ ಮಗಳು ಅಂತವಳಲ್ಲ, ನಾನು ಹಾಕಿದ್ದೆ ದಾಟೋಲ್ಲ ಅಂತ ಮಾತು ಕೊಟ್ಟು ಬಂದೆ. ಈಗ ನೋಡಿದ್ರೆ ನಿನ್ನ ಮದುವೆನ ನೀನು ನಿಶ್ಚಯ ಮಾಡ್ಕೊಂಡು ಬಂದಿದ್ದೀಯೇನೆ ಲಕ್ಷ್ಮಿ? ನಿನಗೆ ನಿನ್ನ ಅಮ್ಮ ಬೇಕು ಅನ್ನೋದಾದ್ರೆ ಪ್ರೀತಿ ಪ್ರೇಮ ಎಲ್ಲ ಬಿಟ್ಟು ಮನೆ ಒಳಗಡೆ ಬಾ. ಇಲ್ಲ, ಪ್ರೀತಿ ತೋರೆ ಬೇಕು ಅನ್ನೋದಾದ್ರೆ ಈ ಚಳಾನೆ ಮನೆ ಬಿಟ್ಟು ಆಚೆ ಹೊರಟೋಗು. ಅಮ್ಮ ನನ್ನ ಚಿಂತಮ್ಮ, ನನ್ನ ಚಿಂತೆ. ಲಕ್ಷ್ಮಿ, 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 ತಾಯಿಗಿಂತ ನಿನಗೆ ಪ್ರೀತಿಸ್ತವನೇ ಹೆಚ್ಚಾಗಿ ಬಿಟ್ಟನೇನೆ. ನಾನು ನಿನಗೆ ಬೇಡವಾದ ಲಕ್ಷ್ಮಿ, ಲಕ್ಷ್ಮಿ, ಲಕ್ಷ್ಮಿ. ಲಕ್ಷ್ಮಿ, ಎಲ್ಲಿಗೆ ಹೋಗ್ತಿದ್ಯಾ? ನನ್ನ ರಾಜನ ಅರ್ಜೆಂಟಾಗಿ ನೋಡ್ಬೇಕೆ, ಆಮೇಲೆ ಸಿಗ್ತೀನಿ. ಲಕ್ಷ್ಮಿ, ಯವ್ವನ ಅನ್ನೋ ಬಿಸಿ ರಕ್ತ ಮೈಯಲ್ಲಿ ಹರಿತಿರುವಾಗ ಓಡ್ಬೇಕು ಅನ್ಸುತ್ತೆ. ಆದ್ರೆ ಎಲ್ಲಿಗೆ ಹೋಗ್ತೀವಿ, ಯಾತಕ್ಕೆ ಹೋಗ್ತೀವಿ, ಅದರಿಂದ ಮುಂದೆ ಪರಿಣಾಮ ಏನಾಗುತ್ತೆ ಅಂತ
ತಿಳ್ಕೊಳ್ದೆ ಮನಸ್ಸು ಬಂದ ಕಡೆ ಓಡ್ತೀವಿ. ನಾವೆಡ್ರಿ ಬಿದ್ದಾಗ್ಲೇ ನಾವೆಲ್ಲಿ ಬಿದ್ದಿದ್ದೀವಿ ಅಂತ ನಮಗ್ ಗೊತ್ತಾಗೋದು. ಹಾಗ ನಮ್ಮನ್ನ ಯಾರು ಎತ್ತಕ್ ಬರೋಲ್ಲ ಕಣೆ, ಯಾರು ಬರೋಲ್ಲ. ಸರಳ, ಏನ್ ಹೇಳ್ತಾ ಇದೀಯಾ? ಈಗ ನೀನ್ ನೋಡಕ್ ಹೋಗ್ತಿರೋ ರಾಜ ನಿನ್ನ ಪ್ರೀತಿಗೆ ನಿನ್ ನಂಬಿಕೆಗೆ ತಕ್ಕವನಲ್ಲ ಕಣೆ. ಹೂವಿಂದ ಹೂವಿಗಾಗಿ ಮಕರಂದ ಇರೋ ದುಂಬಿ ಕಡೆ ಆ ನಿನ್ ರಾಜ. ಹೆಣ್ಣುಗಳನ್ನ ನಂಬಿ ನಡು ನಿನ್ನ ಕೈ ಬಿಟ್ಟೋಗೋ ನಯವಂಚಕ ಕಣೆ ಆ ನಿನ್ ರಾಜ. ನನ್ ರಾಜ ಅಂಥವ್ರಲ್ಲ ಕಣೆ, ಅವ್ರ ನನ್ನ ಪ್ರೀತಿ ರಕ್ತದಲ್ಲಿ ಬೆರೆತು ಹೋಗಿದೆ. ನನ್ನ ರಾಜನ್ ಪ್ರೀತಿ ನನ್ನ ಹೊಟ್ಟೆಲಿ ಬೆಳೆತಿದೆ ಕಣೆ. ಅದು ಕೊತ್ತ ಸುಳ್ಳು ನಾನ್ ನಂಬಲ್ಲ. ನನ್ನ ಮಾತು ಸುಳ್ಳಾಗ್ಬೋದು, ಆದ್ರೆ ಫೋಟೋ ಯಾವತ್ತೂ ಸುಳ್ಳಾಗಲ್ಲ. ನೀನೇ ನೋಡ್ಕೋ. ಒಂದ್ ಹೆಜ್ಜೆ ಮುಂದಿಟ್ರೆ ನನ್ ಮೇಲಾಣೆ. ಲಕ್ಷ್ಮಿ, ನನ್ನ ಹೆಸರು ಕರಿಬೇಡ. ಲಕ್ಷ್ಮಿ, ಐ ಸೆಡ್ ಡೋಂಟ್ ಕಾಲ್ ಮೈ ನೇಮ್. ಲಕ್ಷ್ಮಿ, ಏನಾಯ್ತು ನಿನಗೆ? ಇನ್ನೂ ಸಾಯ್ಲಿಲ್ಲ. ನೀವಿಂಥವ್ರು ಅಂತ ಗೊತ್ತಾದ್ಮೇಲೂ ಸಾಯ್ದೆ ಬದುಕಿದ್ದೀನಿ. ಲಕ್ಷ್ಮಿ, ಲಕ್ಷ್ಮಿ, ನಾನು ನಿನ್ನ ಮುಟ್ಟಬಾರ್ದ? ನಿನ್ನ ಹೊಲಸ ಕೈನಿಂದ ನನ್ನನ್ನು ಮುಟ್ಬೇಡ. ಲಕ್ಷ್ಮಿ, ಲಕ್ಷ್ಮಿ, ನಿಂತ್ಕೋ. ಲಕ್ಷ್ಮಿ, ಏನಾಯ್ತು ಅಂತ ಬಾಬಿ ಹೇಳಿದೆ ನಿನ್ಪಾರ. ನೀನು ಹೋಗ್ತಾ ಇದ್ದ ಅರ್ಥ ಏನು ಅಂತ ತಪ್ಪ ನಾನು ಮಾಡಿದ್ದೀನಿ ಹೇಳು ಲಕ್ಷ್ಮಿ. ಕಮಾನ್ ರಾಜ, ನನ್ಗ್ಯಾಕೆ ಮೋಸ ಮಾಡ್ದೆ? ನನ್ಗ್ಯಾಕೆ ಅನ್ಯಾಯ ಮಾಡ್ದೆ? ನಿನ್ನ ಪ್ರೇಮ ಪವಿತ್ರವಾದ್ದು ಅಂತ ನನ್ನ ರಕ್ತದಲ್ಲಿ ನಿನ್ನ ರಕ್ತ ಬೆರೆಸ್ಕೊಂಡೆ, ಆದ್ರೆ ನೀನು ನನಗ್ ದ್ರೋಹ ಮಾಡ್ಬಿಟ್ಟೆ. ಯು ಆರ್ ಚೀಟೆಡ್ ಮಿ. ಯಾಕೆ ಬಾಯಿ ಬಂದಾಗ ಮಾತಾಡ್ತಾ ಇದೀಯ? ನಾ ಸತ್ಯವಾಗ್ಲೂ ನನಗೆ ಮೋಸ ಮಾಡಿಲ್ಲ. ಯಾವ ದೇವ್ರ ಮೇಲೆ ಬೇಕಾದ್ರೂ ಪ್ರಮಾಣ ಮಾಡಿ ಹೇಳ್ತೀನಿ, ನಾನ್ ನಿಜವಾಗ್ಲೂ ನಿನ್ ಪ್ರೀತಿಸ್ತಾ ಇದ್ದೀನಿ. ಐ ಲವ್ ಯು ಲಕ್ಷ್ಮಿ. ನಿಜವಾಗ್ಲೂ ನೀವು ನನ್ನನ್ನು ಪ್ರೀತಿಸೋದಾದ್ರೆ ನಿಮ್ಗೆ ಸ್ವಲ್ಪನಾದ್ರೂ ಮನುಷ್ಯತ್ವ ಅನ್ನೋದಿದ್ರೆ ನಿಮ್ಮಿಂದ ಹಾಳಾಗಿರೋ ಸರಳನ್ಗೆ ಬಾಳ್ಕೊಡಿ, ಸಾಯಿಸ್ಬೇಡಿ, ಆಶ್ರಯ ಕೊಡಿ, ಮರ್ತ್ಬಿಡಿ. ಲಕ್ಷ್ಮಿ, ಸರಳ ನನ್ನಿಂದ ಹಾಳಾದ, ನಾನು ಅವಳು ಬಾಳ್ಕೊಡ್ಬೇಕ? ಯಾಕೆ ರೀತಿ ಹುಚ್ಚುಚ ಮಾತಾಡ್ತಾ ಇದೀಯ? ಸರಳನ್ ಬಾಳ್ಗೂ ನಮ್ಮ ಪ್ರೇಮಕ್ಕೂ ಏನ್ ಸಂಬಂಧ? ಲಕ್ಷ್ಮಿ, ನನ್ಗೆ ಒಂದು ಅರ್ಥ ಆಗ್ತಾ ಇಲ್ಲ, ಅದೇನು ತೀವ್ರವಾಗಿ ಹೇಳು. ಎಲ್ಲ ವಿವರನು ಈ ಫೋಟೋ ಹೇಳುತ್ತೆ. ಲಕ್ಷ್ಮಿ, ದೊಡ್ಡವ್ರ ಮಾತು ಕೇಳ್ದೆ ದುಡುಕಿದ್ರೆ ಏನಾಗುತ್ತೆ ಅಂತ
ಗೊತ್ತಮ್ಮ, ನನ್ನ ರಾಜನ್ ಪ್ರೀತಿ ಎಂದಿಗೂ ಅಳಿಸ್ತಾ ಇರ್ಲಿ ಅಂತ ನನ್ನ ರಕ್ತದಲ್ಲಿ ಬೆರೆಸ್ಕೊಂಡಿದ್ದೆ. ಈಗ ಅದು ಕೆಟ್ಟ ರಕ್ತ ಅಂತ ತಿಳಿತು. ಆ ರಕ್ತದ ಒಂದು ಹನಿ ಕೂಡ ನನ್ನ ಮೈನಲ್ಲಿ ಇರಬಾರ್ದಮ್ಮ. ಅದಕ್ಕೆ ನಾನು ತಡಿಬೇಡಮ್ಮ, ನನ್ ಮೋಸ ಹೋಗ್ಬಿಟ್ಟೆ. ನನ್ ಕ್ಷಮಿಸ್ಬಿಡಮ್ಮ, ನನ್ ಕ್ಷಮಿಸ್ಬಿಡಮ್ಮ, ನನ್ ಕ್ಷಮಿಸ್ಬಿಡಮ್ಮ. ಅಳ್ಬೇಡಮ್ಮ, ಅಳ್ಬೇಡ. ಸುಮ್ಮನೆ ನೀನ್ ಮಾತ್ರ ಅಲ್ಲಮ್ಮ, ಈಗಿನ ಕಾಲದ ಹುಡುಗಿರೆಲ್ಲ ಅಷ್ಟೇ, ಪ್ರೀತಿ ಪ್ರೇಮ ಅಂತ ಮರಳಾಗಿ ಮೈ ಮರೆತು ಬಿಡ್ತಾರೆ. ನೋಡಮ್ಮ, ನಡೆದಿದ್ದೆಲ್ಲ ಒಂದು ಕೆಟ್ಟ ಕನಸು ಅಂತ ಮರೆತ್ಬಿಡು. ಇನ್ಮೇಲಿನಿಂದ ಕೆಲಸ ಮಾಡ್ಕೊಳ್ಳೋಕೆ ಹೋಗ್ಬೇಡಮ್ಮ. ನಾನು ಹೇಳಿದ್ದನ್ನು ಕೇಳ್ತೀಯಾ ತಾನೆ? ಅಮ್ಮ, ನಿನ್ನ ಮಾತು ನಿನ್ನೆಂದಿಗೂ ಮೀರಲ್ಲ. ನೀನು ಹಾಕಿದ್ಗೆರೆ ನನ್ನ ದಾಟಲ್ಲಮ್ಮ, ಖಂಡಿತ ದಾಟಲ್ಲ. ಅಮ್ಮ, ಸರಳ ಸರಳ. ಯಾರು ಯಾರು ಬೇಕಾಗಿತ್ತು? ಇಲ್ಲಿ ಸರಳ ಅಂತ ಇದ್ರಲ್ಲ, ಅವರು ರೂಮ್ ಖಾಲಿ ಮಾಡ್ಕೊಂಡು ಊರ್ಗೆ ಹೋಗ್ತೀನಿ ಅಂತ ಹೊರಟೋದ್ರು. ಯಾವ ಊರ್ಗೆ ಹೋದ್ರು? ಗೊತ್ತಿಲ್ವಲ್ಲ ಸರ್. ಓ ನೀನಾ, ಯಾವ ಮುಖ ಹೊತ್ಕೊಂಡು ಮತ್ತೆ ಈ ಮನೆಗೆ ಬಂದೆ? ಅಮ್ಮ ಹೇಳಿದ್ ಗೊತ್ತಾಗ್ಲಿಲ್ವಾ? ಅತ್ತೆ, ಆ ರಾಜ ಲಕ್ಷ್ಮಿ ನಂಬಿಸಿ ಮೋಸ ಮಾಡ್ತಾನೆ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು ಅತ್ತೆ. ಅನ್ಯಾಯವಾಗಿ ಲಕ್ಷ್ಮಿ ಬಾಳ ಹಾಳಾಗತ್ತಲ್ಲ ಅಂತ ನಾನು ಅವಳಗ್ ಬುದ್ಧಿ ಹೇಳಕ್ ಹೋದೆ, ಅವಳು ನನ್ ಮಾತು ಕೇಳಲಿಲ್ಲ. ಮಾತಿಗೆ ಮಾತು ಬೆಳೆದು ನಾನು ಕೋಪದಲ್ಲಿ ದುಡುಕ್ಬಿಟ್ಟೆ ಅತ್ತೆ. ಅತ್ತೆ, ನಾನು ಇನ್ನು ಯಾವತ್ತೂ ಆ ಥರ ಮಾಡಲ್ಲ ಅತ್ತೆ. ನನ್ ಕ್ಷಮಿಸ್ಬಿಡಿ ಅತ್ತೆ, ನನ್ ಕ್ಷಮಿಸ್ಬಿಡಿ ಅತ್ತೆ, ನನ್ ಕ್ಷಮಿಸ್ಬಿಡಿ ಅತ್ತೆ. ನೀವು ನನ್ ಕ್ಷಮಿಸಿದೀನಿ ಅಂತ ಹೇಳೋವರ್ಗು ನಾನ್ ನಿಮ್ ಕಾಲ್ ಬಿಡಲ್ಲ. ಎದ್ದೇಳು ಹೇಳು. ಇನ್ಮೇಲಾದ್ರೂ ಒಳ್ಳೆಯವನಾಗಿರು. ಅತ್ತೆ, ನೀವು ಬೈದಾಗ್ನಿಂದ ನಾನು ತುಂಬಾ ಒಳ್ಳೆ ಹುಡುಗ ಆಗ್ಬಿಟ್ಟಿದ್ದೀನಿ ನೋಡಿ. ಇನ್ಮೇಲಿಂದ ನಾನು ಹೊಸಲು ಆಚೆನೆ ಇರ್ತೀನಿ. ನೀವಾಗ ನೀವೇ ಬಾರೋ ಅಂತ ಕರೆಯೋವರ್ಗು ನಾ ಹೊಸಲು ದಾಟ ಒಳಗಡೆ ಬರಲ್ಲ. ನೀವು ಹಾಗೆ ಕರೀಲಿಲ್ಲ ಅಂತಂದ್ರೆ ನಾನು ಹಾಗೆ ಹೊರಟೋಗ್ಬಿಡ್ತೀನಿ. ನನಗೆ ಅತ್ತೆ ಅಂತ ಕರೆಯೋಕೆ ನೀವಲ್ದೆ ಇನ್ ಯಾರಿದ್ದಾರೆ? ಬಾರೋ, ನೀನ್ ಕ್ಷಮಿಸಿದೀನಿ, ಬಾರೋ ಬಾರೋ ಅತ್ತೆ. ಲಕ್ಷ್ಮಿ, ಏನೋ ಕೆಟ್ಟಗಳಿಗೆ ಆಗ್ಬಾರ್ದಾಗೋಯ್ತು, ಇಷ್ಟಕ್ಕೆಲ್ಲ ಸಂಬಂಧ ಕಳ್ಕೊಳಕಾಗತ್ತಾ? ಅತ್ತೆ, ಇನ್ಮೇಲೆ ಲಕ್ಷ್ಮಿನ ನನ್ನ ಕಣ್ಣಲ್ಲಿ ಕಣ್ಣಿಟ್ ನೋಡ್ಕೋತೀನಿ. ಅವಳು ನೋಡಿದ ಹುಡುಗನ್ನ ನಾನೇ ಮುಂದೆ ನಿಂತು ಮದುವೆ ಮಾಡಿಸ್ತೀನಿ. ಆ ರೀತಿಲಾದ್ರೂ ನಾನು ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೋತೀನಿ. ಲಕ್ಷ್ಮಿ, ಈಗಲಾದರೂ ಕ್ಷಮಿಸಿದ್ದೀನಿ ಅಂತ ಹೇಳಬಾರ್ದಾ? ಅತ್ತೆ, ನೀನಾದರೂ ಹೇಳತ್ತೆ? ಲಕ್ಷ್ಮಿ, ತನ್ನ ತಪ್ಪನ್ನು ಒಪ್ಕೊಂಡು ಇಷ್ಟು ಕೇಳ್ತಾ ಇದ್ದಾನೆ, ಸುಮ್ಮನೆ ಇದೆಯಲ್ಲೇ. ಕೂತ್ಕೊಳ್ಳಿ, ಕಾಫಿ ತರ್ತೀವಿ. ಅಬ್ಬಾ, ಈಗ ನನಗೆ ಸಮಾಧಾನ ಆಯಿತು. ಹೋಗಲಿ ಬಿಡು, ತಿರುಗಾ ಅದನ್ನೇ ಯಾಕೆ ಮನಸ್ಸು ಕಚ್ಕೊಳ್ತೀಯಾ? ಬಾ, ಒಳಗೆ ಹೋಗೋಣ. ಬಾರೋ. ಹಲೋ ರಾಜ. ಹಲೋ ಹಲೋ ಮೋಹನ್. ಏನೋ ಯಾಕೋ ಒಂಥರ ಇದೆಯಲ್ಲ. ಏನಿಲ್ಲ ಮೋಹನ್, ಮೈ ಹುಷಾರಿರಲ್ಲ ಅಷ್ಟೇ. ಅಷ್ಟಕ್ಕೆಲ್ಲ ಇಷ್ಟು ಮಂಕಾಗಿರ್ಬಾರ್ದಮ್ಮ. ಮೋಹನ್, ಲಕ್ಷ್ಮಿ ಲಕ್ಷ್ಮಿ ಸಿಕ್ಕಿಲ್ಲ. ಲಕ್ಷ್ಮಿನಾ? ನೋಡು, ಅಲ್ಲ ಬರ್ತೀರಲ್ಲ. ಓಕೆನಾ, ಬರ್ಲ. ಬಾಯ್ ಲಕ್ಷ್ಮಿ. ಲಕ್ಷ್ಮಿ, ಒಂದು ನಿಮಿಷ. ಯಾಕೆ ನನಗೆ ಮೋಸ ಮಾಡಕ್ಕೆ ಹೊಸ ಪ್ಲಾನ್ ಏನಾದ್ರು ಮಾಡಿದ್ಯೇನು? ಲಕ್ಷ್ಮಿ, ದಯವಿಟ್ಟು ಮಾತಿಂದ ನನಗೆ ಚುಚ್ಚಬೇಡ. ನನಗೂ ಮಾತಾಡಕ್ಕೆ ಅವಕಾಶ ಕೊಡು ಪ್ಲೀಸ್. ಐ ಡೋಂಟ್ ವಾಂಟ್ ಟು ಟಾಕ್ ಟು ಯು. ಲಕ್ಷ್ಮಿ, ಐ ಹೇಟ್ ಯು.
ಹೋಗ್ತಿದ್ದೀನಿ, ಬರ್ತೀಯಾ? ನಾನು ನಿಮಗೋಸ್ಕರನೇ ಕಾಯ್ತಾ ಇದ್ದೆ. ಅಮ್ಮ ನೋಡಿ, ನಾಳೆ ನನ್ನ ಮದುವೆ ಎಂಗೇಜ್ಮೆಂಟ್ ಇದೆ, ಅದನ್ನ ಮುಗಿಸ್ಕೊಂಡು ಊರಿಗೆ ಹೋಗೆ. ಏ, ಮದುವೆ ಗಂಡ ಯಾರು ಅಂತ ಹೇಳೇ ಇಲ್ವಲ್ಲ? ಹೇಳೋದೇನಿದೆಯೇ, ರಾಜನೇ ಗಂಡು. ಏ ಸುಮ್ಮನೆ ರೀ ರಾಜ, ಒಂದ್ ನಿಮಿಷ, ನಿಮ್ ಎಂಗೇಜ್ಮೆಂಟ್ಗೆ ನಮ್ಮನ್ನು ಕರೆಯೋದಿಲ್ವಾ? ಏಯ್, ನನ್ನ ಮದುವೆ ಅವ್ರ ಜೊತೆಲಲ್ಲ, ಅವ್ರ ಪಕ್ಕದಲ್ಲಿರೋ ಮೋಹನ್ ಜೊತೆ. ನಾನು ಅಪ್ಪ, ನಾನು ಕೇಳಿದ್ ನಿಜನಾ? ಏನಾದ ಲಕ್ಷ್ಮಿಗೆ ನಾನು ಕೊಟ್ಟು ಮದುವೆ ಮಾಡ್ತಿದ್ದೀರಂತೆ? ಹೌದು. ನಿಶ್ಚಿತಾರ್ಥ ಬೇರೆ ಇಟ್ಕೊಂಡಿದ್ದೀರಂತೆ? ನನಗೆ ಹೇಳೋದ್ ಬೇಡವಾ? ನೀನು ನನ್ ಮಗ, ನಾನು ಹಾಕಿದ ಗೆರೆ ದಾಟುದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಅಪ್ಪ, ಇದು ನನ್ನ ಜೀವನದ ಪ್ರಶ್ನೆ, ಎಲ್ಲ ನೀವೇ ಡಿಸೈಡ್ ಮಾಡ್ಬಿಟ್ರೆ ಹೇಗೆ? ಮೊದಲು ನಾನು ಹುಡುಗಿನ ಒಪ್ಕೋಬೇಕು, ಅದಕ್ಕಿಂತ ಹೆಚ್ಚಾಗಿ ಲಕ್ಷ್ಮಿ ಮದುವೆಗೆ ಒಪ್ಕೋಬೇಕಲ್ಲ. ಅವಳು ಒಪ್ಕೊಂಡ ಮೇಲೆ ಕೂಡ ಈ ನಿರ್ಧಾರ ಮಾಡಿದ್ದು. ಅಪ್ಪ, ಲಕ್ಷ್ಮಿ ಮನಸ್ಸು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಕರೆಕ್ಟ್. ನೀನು ಅವಳು ಒಂದೇ ಕಾಲೇಜ್ನಲ್ಲಿ ಓದಿ ಒಬ್ಬರ ಮನಸ್ಸನ್ನೊಬ್ರು ಅರ್ಥ ಮಾಡ್ಕೊಂಡಿರೋದ್ರಿಂದಲೇ ಈ ಮದುವೆ ಫಿಕ್ಸ್ ಮಾಡಿದ್ದು. ಅಪ್ಪ, ಅವಸರ ಪಟ್ಟರೆ ಎಲ್ಲ ಅನಾಹುತ ಆಗೋಗುತ್ತಷ್ಟೇ. ಇಲ್ವೋ, ನಾನು ಅವ್ರ ತಾಯಿನೂ ಕೂತು ಮಾತಾಡಿ ಈ ನಿರ್ಧಾರಕ್ಕೆ ಬಂದಿದ್ದೀವಿ. ನೋಡು ಮೋನ, ಲಕ್ಷ್ಮಿ ತಂದೆ ನಮಗೆ ಮಾಡಿರೋ ಸಹಾಯಕ್ಕೆ ನಾವು ಮಾಡ್ತಾ ಇರೋದು ಬಹಳ ಕಡಿಮೆ ಕಣು. ಅಲ್ಲದೆ ಆ ಋಣ ತೀರಿಸ್ಬೇಕಾದ್ರೆ ಅದ್ರಲ್ಲಿ ನಿಂತಾಲೂ ಇದೆಯಪ್ಪ. ಲಕ್ಷ್ಮಿ ಈ ಮನೆಗೆ ಸೊಸೆಯಾಗಿ ಬಂದ್ರೆ ಅವಳಿಗೂ ಅವ್ರ ತಾಯಿಗೂ ಒಂದು ಆಶ್ರಯ ಸಿಕ್ಕದಾಗುತ್ತೆ. ಅಲ್ಲದೆ ಸ್ವತ್ ಸ್ವರ್ಗದಲ್ಲಿರೋ ಆ ನನ್ನ ಸ್ನೇಹಿತರ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಹೌದು ಕಣ. ಸ್ವಲ್ಪ ದಯವಿಟ್ಟು ನನ್ನ ಮಾತು ಕೇಳ್ತೀರಾ? ನೀನ್ ಹೇಳೋದು ಬೇಡ, ನಾನು ಕೇಳೋದು ಬೇಡ. ಹೌದು, ಹಲೋ ರಾಜ. ಹಲೋ ಮೋಹನ್. ನಿನ್ನೆ ಹುಡುಕ್ತಾ ಇದ್ದೆ. ಯಾಕೆ? ಇವತ್ತು ಲಕ್ಷ್ಮಿ ನಿಶ್ಚಿತಾರ್ಥ. ಗೊತ್ತು. ಮೈ ಹಾರ್ಟಿ ಕಂಗ್ರಾಚುಲೇಷನ್ಸ್ ಟು ಬೋತ್ ಆಫ್ ಯು. ಇಲ್ಲ ರಾಜ, ನೀನ್ ಲಕ್ಷ್ಮಿನ ಎಷ್ಟು ಪ್ರೀತಿಸ್ತಾ ಇದೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಇರಬಹುದು, ಮ್ಯಾರೇಜ್ ಆರ್ ಮೇಡ್ ಇನ್ ಹೆವೆನ್ ಅಂತ ನಿಂಗೆ ಗೊತ್ತಿಲ್ವಾ? ಪ್ರೇಮ ಪ್ರೀತಿ ಎಲ್ಲ ಬರೀ ಸುಳ್ಳು ಮೋಹನ್, ಸುಮ್ಮನೆ ಆವೇಶದಲ್ಲಿ ಆಸೆ ಪಡ್ತೀವ ಅಷ್ಟೇ. ಇಲ್ಲ ರಾಜ, ನಿಜವಾದ ಪ್ರೀತಿ ಯಾವತ್ತೂ ಸುಳ್ಳಾಗಲ್ಲ. ಏನೋ ಬ್ಯಾಡ್ ಟೈಮ್ ಅವಳ ಮನಸ್ಸಿಗೆ ಬೇಜಾರಾಗಿರ್ಬೋದು ಅಷ್ಟೇ. ಅವಳ ನಿರ್ಧಾರ ಸರಿಯಲ್ಲ ಅಂತ ಎಲ್ಲರ ಮುಂದೆ ನಾನು ಹೇಳ್ತೀನಿ. ಇವತ್ತಾಗೋ ನಿಶ್ಚಿತಾರ್ಥ ನಿನಗೆ ರಾಜ, ನಿನಗೆ. ಕಮಾನ್. ಸಾರಿ ಮೋಹನ್, ಲಕ್ಷ್ಮಿ ನನ್ನ ಮೇಲಿನ ಕೋಪ ಆರಿಲ್ಲ. ಶುಭ ಕಾರ್ಯ ನಡೆಯುವಾಗ ನಾನು ಅಲ್ಲಿಗೆ ಬಂದು ಅಶುಭ ಮಾಡಕ್ಕೆ ಇಷ್ಟ ಇಲ್ಲ, ಬರ್ತೀನಿ. ರಾಜ, ನೀನು ಲಕ್ಷ್ಮಿ ಎಷ್ಟು ಪ್ರೀತಿಸ್ತಿದ್ದೀರಾ ಅಂತ ಗೊತ್ತಿತ್ತು? ನಾನು ಲಕ್ಷ್ಮಿನ ಮದುವೆ ಆಗ್ಬೇಕಾ? ನೋ, ನೀವಿಬ್ರು ಒಂದಾಗೋದಕ್ಕೆ ನನ್ನ ಪ್ರಾಣ ಬೇಕಿದ್ರು ಕೊಡ್ತೀನಿ. ಎಸ್ ರಾಜ. ಲಕ್ಷ್ಮಿ ರಾಜನ್ನ ಒಂದು ಮಾಡೋದಕ್ಕೆ ನಿನ್ನ ಪ್ರಾಣ ಬೇಕಾದ್ರೂ ಕೊಡ್ತೀಯೋ? ವೆರಿ ಗುಡ್.
ರಾಜ ಮೋಹನ್ನ ಮೋಟರ್ ಸೈಕಲ್ ಕರ್ಕೊಂಡು ಬರ್ತಿರುವಾಗ ಅವ್ರ ಮೇಲೆ ಯಾರೋ ಗಲಾಟೆ ಮಾಡಿ ಮೋಹನ್ಗೆ ಸ್ಥಿತಿ ಬಂತು. ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ. ಈಗ ಸ್ಥಿತಿಯಾಗಿದ್ದಾನೆ. ಮಾತಾಡ್ಬೇಡ, ಕೊನೆಗೂ ನನ್ನ ಪಡಿಬೇಕು ಅಂತ ಮೋಹನ್ ಸಾಯಿಸ್ಬಿಟ್ಟೆ. ಲಕ್ಷ್ಮಿ, ನೀನು ಕೊನೆಗಾಲ ಎಲ್ಲ ನಡೆಯ ಮುಂದಿನ ಕೆಲಸ ನೋಡೋಣ. ನೀವು ನಡೆಯಮ್ಮ. ಯಾವ್ದಾದ್ರೂ ಆಫೀಸ್ನಲ್ಲಿ ಕೆಲಸಕ್ಕಾದ್ರೂ ಹೋದ್ರೆ ವಾತಾವರಣ ಬದಲಾಗಿ ಹಳೇದನ್ ಮರಿಬಹುದು. ಆದ್ರೆ ಬರೋ ಕೆಲಸ ನನ್ನ ಬೇಡ ಬೇಡ ಅಂತ ನಿನ್ ಬಾಳ್ದೆ ಹಾಳು ಮಾಡ್ಕೊಂಡ್ರೆ ಅದನ್ನ ನನಗೆ ಸಾಕ್ ಸಹಿಸ್ಕೊಂಡಿರ್ಲಿ. ಲಕ್ಷ್ಮಿ, ನಿನ್ ಕೆಲ್ಸಕ್ಕೆ ಹೋಗದಿದ್ರು ಪರವಾಗಿಲ್ಲ, ನಿನಗೋಸ್ಕರ ಕಾಯ್ಕೊಂಡ್ರೆ ಆನಂದನ ಮದ್ವೆನಾದ್ರೂ ಮಾಡ್ಕೋ. ಅಮ್ಮ, ನಾನು ಎಷ್ಟು ಸಲ ಹೇಳಿಲ್ಲ ನನ್ ಮದ್ವೆ ವಿಷಯ ತೆಗಿಬೇಡ ಅಂತ, ಯಾಕೆ ಸುಮ್ಮನೆ ಹಿಂಸೆ ಮಾಡ್ತೀಯ? ಲಕ್ಷ್ಮಿ, ಮೊದ್ಲೇ ಅವಳು ನಂದಿದ್ದಾಳೆ, ಮತ್ತೆ ಯಾಕೆ ಅವಳು ಮನಸ್ಸು ನೋಯಿಸ್ತೀರಾ? ಅವಳು ಪಾಡುಗಳು ಇರಕ್ ಬಿಟ್ಬಿಡಿ. ಏನು ಆನಂದ, ನೀನು ಅವಳ ಜೊತೆಗೆ ಸೇರ್ಕೊಂಡು ಹೀಗೆ ಮಾತಾಡ್ತಾ ಇದ್ದೀನಿ ಇಲ್ಲೋ? ಮದುವೆನೂ ಮಾಡ್ಕೊಳ್ದೆ ಕೆಲ್ಸಕ್ಕೆ ಹೋಗ್ದೆ ಅವಳು ಹೀಗೆ ಎಷ್ಟು ದಿನ ಅಂತ ಇರೋ ಸಾಧ್ಯ? ಇದನ್ನೆಲ್ಲ ಕಣ್ಣಿಂದ ನೋಡ್ಕೊಂಡು ನಾನು ಹೇಳೋಕ್ಕಾಗಲ್ಲ. ಸುಮ್ಮನೆ ನನ್ಗೆ ಈ ಜನ್ಮದಲ್ಲಿ ಸಮಾಧಾನ ಇಲ್ಲ ಕಣೋ, ನೆಮ್ಮದಿ ಇಲ್ಲ ಕಣೋ, ನೆಮ್ಮದಿ ಇಲ್ಲ. ಎಲ್ಲಾದ್ರೂ ಹೋಗೋ ಮಾಡ್ಕೊ ಅಮ್ಮ, ನನ್ನ ಮದ್ವೆ ಬರುವಂತ ಮಾಡ್ಬೇಡಿ, ನನ್ ಕೆಲ್ಸಕ್ಕೆ ಹೋಗ್ತೀನಿ. ಲಕ್ಷ್ಮಿ, ಈ ಕೆಲ್ಸನ ಬೇಡ ಅಂತ ಬಿಟ್ಟು ಬಂದ್ರೆ ಖಂಡಿತ ನಿಮ್ ತಾಯಿ ಬದುಕಿರೋಲ್ಲ, ಇದನ್ ಮನಸ್ಸಲ್ಲಿ ಇಟ್ಕೋ. ಇಲ್ಲಮ್ಮ, ಮಾಡಲ್ಲ. ಅತ್ತೆ, ನನ್ ಮದುವೆ ಯೋಚನೆ ಬಿಡಿ, ಅವಳು ಕೆಲ್ಸಕ್ಕೆ ಹೋಗೋದ್ರಿಂದ ಅವಳ ಮನ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗುತ್ತೆ. ನೋಡಿ, ನನಗೆ ನೀವು ಲಕ್ಷ್ಮಿ ಚೆನ್ನಾಗಿರೋದೇ ಮುಖ್ಯ, ಸುಮ್ಮನೆ ಯಾಕೆ ಹೇಳ್ತೀರಿ? ಮೊದ್ಲು ಅವಳು ಕೆಲ್ಸಕ್ಕೆ ಹೋಗೋ ಏರ್ಪಾಡು ಮಾಡೋಣ, ನಡೀರಿ. ಹ್ಮ್, ಓಕೆ. ಎಕ್ಸ್ಕ್ಯೂಸ್ ಮೀ, ಪ್ಲೀಸ್ ಅಟೆಂಡ್ ದಿಸ್. ಓಕೆ ಸರ್, ಅಲ್ಲಿ ಸರ್, ಬನ್ನಿ ನನ್ನ ಜೊತೆ. ಎಕ್ಸ್ಕ್ಯೂಸ್ ಮೀ ಸರ್, ಅಪಾಯಿಂಟ್ಮೆಂಟ್ ಆರ್ಡರ್ ಸರ್. ನನ್ನ ಬಾಳನ್ನ ಹಾಳು ಮಾಡಿ ತನ್ನ ಆಸೆ ತೀರಿಸ್ಕೊಳ್ಳೋಕ್ಕೋಸ್ಕರ ಮೋಹನನ್ನ ಕೊಲೆ ಮಾಡಿದ ಈ ನೀಚಿನ ಹತ್ರ ನಾನು ಕೆಲಸ ಮಾಡದ? ಲಕ್ಷ್ಮಿ, ಈ ಕೆಲಸನ ಬೇಡ ಅಂತ ಬಿಟ್ಟಂದ್ರೆ ಖಂಡಿತ ನಿಮ್ಮ ತಾಯಿ ಬದುಕಿರೋಲ್ಲ, ಇದನ್ನ ಮನಸ್ಸಲ್ಲಿ ಇಟ್ಕೋ. ಇಲ್ಲಮ್ಮ, ಇಲ್ಲ, ನಿನಗೋಸ್ಕರ ನಿನಗೋಸ್ಕರ ಈ ಕೆಲಸ ಮಾಡೋದಕ್ಕೆ ಒಪ್ಪಿಸ್ತೀನಿ. ರಿಪೋರ್ಟ್ ಮಾಡ್ಕೊಡಿ. ಐ ಸೆಡ್ ರಿಪೋರ್ಟ್.
ಅದಿಲ್ ಕೊಡಿ. ದಿಸ್ ಇಸ್ ಯುವರ್ ಸೀಟ್. ಥ್ಯಾಂಕ್ ಯು. ನನ್ ಯಾರ ಮುಖ ನೋಡ್ಬಾರ್ದು, ಯಾರ ಧ್ವನಿ ಕೇಳ್ಬಾರ್ದು ಅಂತ ನಿರ್ಧಾರ ಮಾಡ್ಕೊಂಡಿದ್ದು. ಅವ್ರ ಹತ್ರನೇ ಒಂದು ಕೆಲಸ ಮಾಡ್ಬೇಕಾಗಿ ಬಂತಲ್ಲ. ಯಾರಿಂದ ದೂರ ಇರ್ಬೇಕು ಅಂತ ಬಯಸ್ತಾ ಇದ್ದು, ಮತ್ತೆ ವಿಧಿ ಅವ್ರ ಹತ್ರನೇ ತನ್ ಸೇರಿಸಲ್ಲ. ನಾರಾಯಣ್. ಎಸ್ ಸರ್. ಇದು ಆಫೀಸ್, ನಿಮ್ ಪರ್ಸನಲ್ ವಿಷಯ ಏನಿದ್ರು ಮನೇಲಿ ಬಿಟ್ಟು ಬರ್ಬೇಕು. ಹುಷಾರಿಲ್ಲದೆ ಇದ್ರೆ ರಜಾ ತಗೋಬೇಕು. ಅಂಡರ್ಸ್ಟ್ಯಾಂಡ್? ಅಬ್ಬಬ್ಬಾ, ಏನ್ ದರ್ಪ, ಏನ್ ಟಿವಿ, ನೋಡಿದ್ರು ನೋಡದೇ ಇರೋ ತರಹ ಹೋಗ್ತಿದ್ದಾರೆ. ಪರಿಚಯ ಇದ್ರು ಗುರ್ತೇ ಇಲ್ಲದೆ ಇರೋ ತರಹ ಮಾತಾಡ್ತಾರೆ. ಎಷ್ಟೊಂದು ಕಠೋರವಾದ ಕೃತ್ಯ. ಅಯ್ಯಯ್ಯೋ ಅಯ್ಯಯ್ಯೋ, ಎಷ್ಟು ಖರ್ಚಾಗಿದೆ ಇದು. ಆಯ್ತು ಆಯ್ತು, ಅಳ್ಬೇಡ. ನಾನು ಅಳಲ್ಲ ಆಂಟಿ. ಇಷ್ಟು ನೋಡ್ತಾ ಇದ್ರು ಅಳ್ತಾನೆ ಇಲ್ಲ. ಅಲ್ಲ ದಿವಿ, ನೀನ್ ಅತ್ತಿದ್ರೆ ಆಯ ಕೇಳಿಸ್ತಾ ಇತ್ತು. ಆಗ ಆಯ ಬಂದು ನಿನ್ನನ್ನು ಕರ್ಕೊಂಡು ಹೋಗ್ತಾ ಇದ್ಲು. ನಮ್ ಡ್ಯಾಡಿ ಅಳ್ಯಾರೆ ಎಷ್ಟು ನೋವದು ಅಳ್ಳೇಬಾರ್ದು ಅಂತ. ಅದ್ಯಾರಮ್ಮ ನಿನ್ ಸ್ಪೆಷಲ್ ಡ್ಯಾಡಿ? ನೋವನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಕೊರಪಾರ್ದು, ಅತ್ರೇನೆ ಮನಸ್ಸಿನ ಭಾರ ಕಮ್ಮಿ ಆಗೋದು. ನೀನೇನು ಚಿಕ್ಕ ಹುಡುಗಿ, ನಿನ್ಗೆ ಅರ್ಥವಾಗಲ್ಲಮ್ಮ. ಕ್ಲಾಸ್ ಬೆಲ್ ಆಯ್ತು, ಹೋಗು. ಥ್ಯಾಂಕ್ಸ್ ಆಂಟಿ, ನೀವು ತುಂಬಾ ಒಳ್ಳೆಯವರು. ದಿನಾಗ್ಲೂ ಬರ್ತೀರಾ? ನಾನು ಇದೇ ರಸ್ತೆಲ್ಲಿ ಓಡಾಡೋದು, ದಿನಾ ಸಿಗ್ತೀನಿ, ಬರ್ಲಾ? ಟಾಟಾ. ಅಮ್ಮವ್ರು ಇವತ್ತು ಬೇಗ ಬಂದ್ಬಿಟ್ಟವ್ರೆ. ಇಷ್ಟು ಬೇಗ? ಅದ್ ಸರಿ, ಕೋಪವಾಗಿದ್ದಾರಾ ಶಾಂತವಾಗಿದ್ದಾರಾ? ಎಷ್ಟೇ ಕೋಪ ಇದ್ರು ನಿಮ್ಮ ನೋಡಿದ ತಕ್ಷಣ ಅಮ್ಮವ್ರ ಮುಖ ಕೊದ್ಮು ತಟ್ಟೆ ಆಗ್ಬಿಡ್ತದೆ. ಹ್ಮ್, ಅದು ಸರಿ. ಅಮ್ಮವ್ರು ಮ್ಯಾಲವ್ರೆ. ಅಮ್ಮವ್ರೇ, ಅಮ್ಮವ್ರು ಏನ್ ಮಾಡ್ತಿದ್ದಾರೆ? ಅಮ್ಮವ್ರೆ, ನಾನ್ ಬಂದಾಯ್ತು. ಯಾಕೆ ನಿಮ್ಮಲ್ಲಿ ಕೋಪನಾ? ಮತ್ತೆ ನಾ ಬಂದ ಅಷ್ಟೊತ್ತಾಯ್ತು, ನೀನ್ ಯಾಕೆ ಇಷ್ಟು ಲೇಟ್ ಮಾಡ್ದೆ? ನಾನ್ ಸರಿಯಾದ ಟೈಮ್ಗೆ ಬರ್ತಾ ಇದ್ದೀನಿ, ನೀನ್ ಬೇಗ ಬಂದ್ಬಿಟ್ರೆ ನಾನು ಏನ್ ಮಾಡ್ಲಿ ಹೇಳು. ಏನಮ್ಮ ಗಾಯ? ಉಳ್ಕೋಬೇಕಾರೆ ಕಾಲ್ ಜಾರ್ಕ್ ಬಿದ್ಬಿಟ್ಟೆ. ಆಯಾ ತೆಗೆದುಕೊಂಡ್ ಬರ್ಬಾರ್ದಾ? ಮುಂದೆ ಹೋಗ್ತಾ ಇದ್ಲು, ನನ್ ಹಿಂದೆ ಹೋಗ್ತಾ ಇದ್ದೆ. ಡ್ಯಾಡಿ ಡ್ಯಾಡಿ, ಒಂದ್ ಆಂಟಿ ಬಂದು ನಂಗೆ ಇದಾಕಿದ್ರು. ತುಂಬಾ ನೋವಾಯ್ತೇನಮ್ಮ. ಅದೇ ನಾನು ಅಲ್ಲೇ ಇಲ್ಲ. ಡ್ಯಾಡಿ ಡ್ಯಾಡಿ, ಆ ಆಂಟಿ ಹೇಳ್ರು ಅತ್ರೇನೇ ನಾವು ಕಮ್ಮಿ ಆಗೋದು ಅಂತ. ನೀನ್ ಅಳ್ತ ಅಳ್ಳೇ ಬಾರ್ದು ಅಂತ. ದೊಡ್ಡವ್ರಿಗೆ ಈ ವಿಷಯಗಳೆಲ್ಲ ಸರಿಯಾಗಿ ಅರ್ಥ ಆಗಲ್ಲ. ನಿನ್ನ ಈ ಪುಟ್ಟ ತಲೆಗೆ ಯಾರಿದ್ನೆಲ್ಲ ತುಂಬಿದ್ದು ನೋಡು. ನಾಳೆಯಿಂದ ಸ್ಕೂಲ್ ನಾನೇ ನಿನ್ ಬಿಡ್ತೀನಿ, ನಾನೇ ಕರ್ಕೊಂಡ್ ಬರ್ತೀನಿ. ಓಕೆ, ಕಂಟಿನ್ಯೂಟಿ. ಥ್ಯಾಂಕ್ ಯು ಡ್ಯಾಡಿ. ವೆರಿ ಗುಡ್. ಹಲೋ ರೋಷನ್ ಟ್ರಾವೆಲ್ಸ್. ಹಲೋ ರಾಜಾ ಇದ್ದಾರಾ? ಏನಾಗ್ಬೇಕು? ಅವ್ರ ಹತ್ರ ಅರ್ಜೆಂಟ್ ಆಗಿ ಮಾತಾಡ್ಬೇಕಾಗಿತ್ತು. ನೋಡಿ, ಅವ್ರಿನ್ನೂ ಆಫೀಸಿಗೆ ಬಂದಿಲ್ಲ, ಏನ್ ಹೇಳ್ಬೇಕು? ಅವ್ರು ಬಂದ್ರೆ ಶೀರಾ ಫೋನ್ ಮಾಡಿದ್ರು ಅರ್ಜೆಂಟ್ ಆಗಿ ನೋಡ್ಬೇಕಂತೆ ಅಂತ ಹೇಳಿ. ಸರಿ ಶೀರಾ.
morning. Good 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 morning. ಇವತ್ತು 12 ಗಂಟೆಗೆ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ಎಸ್ ಸರ್, ರಿಮೆಂಬರ್. ಸರ್, ಶೀಲಾ ಅನ್ನೋರು ನಿಮಗೆ ಫೋನ್ ಮಾಡಿದ್ರು. ಶೀಲಾ ಫೋನ್ ಮಾಡಿಲ್ಲ, ಮುಂಚೆನೆ ಯಾಕೆ ಹೇಳಿದ ನೀವು? ನೋಡಿ, ಇನ್ನ ಶೀಲಾ ಫೋನ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ನಂಗೆ ತಿಳಿಸ್ಬೇಕು. ಓಕೆ, ಫೈಲ್ಸ್ ಎಲ್ಲ ಆಮೇಲೆ ಬಂದು ನೋಡ್ತೀನಿ. ಒಂದು ಹುಡುಗಿ ಫೋನ್ ಮಾಡಿದ್ರೆ ಅಂದ ತಕ್ಷಣ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಅಂತ ಹೇಳಿದ್ರು, ಕೇರ್ ಮಾಡದೆ ಹೊರಟೋದ್ರಲ್ಲ. ಏನ್ ಶೀಲಾ ಫೋನ್ ಮಾಡಿದ್ದಂತೆ? ನೋಡ್ ಬನ್ನಿ, ಔಷಧಿ ಸರಿಯಾಗಿ ಕೊಡ್ತಿದ್ಯಾ ತಾನೆ? ಕೊಡೋಕ್ ಬಿಟ್ರೆ ತಾನೆ, ಮನಸ್ಸಿನಲ್ಲಿ ನೋವು ಇಟ್ಕೊಂಡು ಕೊರಗುತ್ತಾನೆ ಇರ್ತಾರೆ. ಔಷಧಿ ಮಾತ್ರ ಏನು ತಗೊಳ್ಳಲ್ಲ ಅಂತಾರೆ, ಅದಕ್ಕೆ ನಾನು ನಿಮ್ಗೆ ಫೋನ್ ಮಾಡಿದ್ದು. ಏನ್ರೇ, ಔಷಧಿ ತಗೊಳ್ಳ ಗಲಾಟೆ ಮಾಡಿದ್ರಂತೆ ರಾಜ? ಒಣಗಿ ಉದುರೋಕ್ ಸಿದ್ಧವಾಗಿರು ಎಲೆನ ಮತ್ತೆ ಚಿಗರಿಸಕ್ ಪ್ರಯತ್ನ ಪಡ್ತಾ ಇದೆಯಲ್ಲ, ನಿನ್ನ ಹುಚ್ಚಿಗೆ ನಾನೇನು? ಏನ್ರೇ, ದೊಡ್ಡರ ನೀವೇ ಹಠ ಮಾಡಿದ್ರೆ ಹೇಗೆ? ಯಾವುದನ್ನು ಮನಸ್ಸಿಗೆ ಹಚ್ಕೋಬೇಡಿ, ನೀವು ಆದಷ್ಟು ಬೇಗ ಗುಣ ಆಗಿ ಮನೆಗೆ ಬಂದ್ಬಿಡ್ತೀರಾ. ಈಗ ತಾನೇ ಡಾಕ್ಟರ್ನ ವಿಚಾರಿಸ್ಕೊಂಡ್ ಬರ್ತಾ ಇದ್ದೀನಿ. ಯಾವ ಜನ್ಮದ ಋಣಾನ ಏನು, ನೀನ್ ಈ ರೀತಿ ಸೇವೆ ಮಾಡ್ತಾ ಇದೀಯ, ದೇವ್ರು ನೀನ್ ಚೆನ್ನಾಗಿಟ್ಟಿಲ್ಲಪ್ಪ. ರಾಜಾ, ಬೇಬಿ ಹಾಗಿದ್ದಾಳಪ್ಪ. ಚೆನ್ನಾಗಿದ್ದಾಳೆ. ನೀವು ರೆಸ್ಟ್ ತಗೊಳ್ಳಿ. ಶೀಲಾ, ನೀನ್ ಫೋನ್ ಮಾಡಿದಾಗ ನಾ ಆಫೀಸಲ್ಲಿ ಇರ್ಲಿಲ್ಲ, ಆಫೀಸ್ ಕೆಲಸನೆಲ್ಲ ಹಾಗಾಗಿ ಬಿಟ್ಟು ಬಂದಿದ್ದೀನಿ. ನಾ ಬರ್ಲ? ಬರ್ತೀನಿ. ರೇ ಬಾಸ್, ಮಾತೃಶ್ರೀ ತಾಯಿಯವರಿಗೆ ಲಕ್ಷ್ಮೀ ಮಾಡುವ ನಮಸ್ಕಾರಗಳು. ಇಲ್ಲಿ ನಾನು ಆರೋಗ್ಯ, ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ನೋಡಿಕೊಳ್ಳಿ. ಈ ಕಾಗದ ತಲುಪಿದ ಕೂಡಲೇ ನನಗೆ ಕಾಗದವನ್ನು ಬರೆಯಿರಿ. ಅಮ್ಮ, ಇಲ್ಲಿ ಮನೆ ಸಿಗದೆ ತುಂಬಾ ಕಷ್ಟವಾಗಿದೆ. ನಾನು ಹಾಸ್ಟೆಲಿನಲ್ಲಿ ಉಳಿದುಕೊಂಡಿದ್ದೇನೆ. ಮನೆ ಸಿಕ್ಕಿದ ತಕ್ಷಣ ನಿನ್ನನ್ನು ಮಂಗಳೂರಿಗೆ ಕರೆಸಿಕೊಳ್ಳುತ್ತೇನೆ. ಇಂತಿ ನಿನ್ನ ಮಗಳು ಲಕ್ಷ್ಮೀ. ಸದ್ಯ ಈಗಲಾದರೂ ಎಲ್ಲ ಮರೆತು ಒಂದು ಕಡೆ ನೆಮ್ಮದಿಯಾಗಿ ಕೆಲಸ ಮಾಡ್ತಾ ಇದ್ದಾಳಲ್ಲ, ಅಷ್ಟೇ ಸಾಕು. ಯಾಕೆ ಬೇಬಿ, ಮಕ್ಕಳು ನಮ್ಮ ಮನೆಗೆ ಹೋಗ್ತಾ ಇದ್ದಾರೆ, ನೀನು ಅವ್ರ ಜೊತೆ ಹೋಗಲ್ವಾ? ನನಗೆ ಅವರ ಜೊತೆ ಹೋಗಲ್ಲ, ದಿನ ನಮ್ ಡ್ಯಾಡಿ ಬಂದ್ ಕರ್ಕೊಂಡು ಹೋಗ್ತಾರೆ. ಯಾರು ನಿಮ್ ಡ್ಯಾಡಿ? ಅಲ್ಲಿ ನೋಡಿ, ಬಂದೋಗ್ಬಿಟ್ರು. ಡ್ಯಾಡಿ ಡ್ಯಾಡಿ, ಅವನು ಯಾವಾಗ್ಲೂ ಆಂಟಿ ಅಂತ ಹೇಳ್ತಾರೆ, ಈಗ ಇವರೇ ಆಂಟಿ. ಆಂಟಿ ಆಂಟಿ, ಸ್ಪೆಷಲ್ ಡ್ಯಾಡಿ ಯಾರು ಅನ್ಕೊಳ್ಳಲ್ಲ, ಅವತ್ತು ಇವರೇನೆ. ಬೇಬಿ, ಮನೆಗೆ ಹೋಗೋಣ? ಹ್ಮ್ ಬಾ. ಟಾಟಾ ಆಂಟಿ. ಮದುವೆ ಮಾಡ್ಕೊಂಡು ಸುಖವಾಗಿದ್ದಾರೆ, ಒಂದು ಮಗುನು ಇದೆ, ಹಳೆದನ್ನೆಲ್ಲ ಮರೆತು ಅವ್ರ ಪಾಡಿಗ್ ನೆಮ್ಮದಿಯಾಗಿದ್ದಾರೆ. ನಾನೇ ಯಾಕೆ ನನ್ನ ಬಾಳ ಹಾಳು ಮಾಡ್ಕೋಬೇಕು? ಎಕ್ಸ್ಕ್ಯೂಸ್ ಮೀ, ಏನಾಗ್ಬೇಕು? ರಾಜಾ ನೋಡ್ಬೇಕು. ಕೂತ್ಕೊಳ್ಳಿ ಒಂದ್ ನಿಮಿಷ. ನಿಮ್ ಹೆಸರು? ಶೀಲಾ. ನಿಮ್ಮ ನೋಡಕ್ಕೆ ಶೀಲಾ ಅನ್ನೋರು ಬಂದಿದ್ದಾರೆ. ಯಾರು? ಶೀಲಾನ? ಅಲ್ಲೇ ಕೂಡಿಸ್ಕೊಂಡ್ರಿ, ಒಳಗೆ ಕಳಿಸ್ಕೊಡಿ. ಸರಿ ಸರ್, ನೀವು ಒಳಗೆ. ಮೇಡಮ್, ಟಿಫಿನ್ ತಗೊಂಡು ಹೋಗ್ತೀನಿ. ನಾನು ಒಪ್ಕೊಂಡಿರೋ ಪ್ರೋಗ್ರಾಮ್ ಇನ್ನೂ ಇದೆ, ಅದನ್ನ ಮುಗಿಸ್ಕೊಂಡ್ ಬರ್ತೇನೆ. ಶೂರ್.
ಸ್ವಲ್ಪನೂ ಅರ್ಥನೇ ಆಗಲ್ಲ. ವಿಚಿತ್ರ ಮನುಷ್ಯ. ಎಸ್ ಸರ್. ಪ್ಲೀಸ್ ಕಮ್ ಇನ್ ಸರ್. ಸರಿ ಸರ್, ಬರ್ತೀನಿ. ಒಂದು ಪರ್ಸನಲ್ ಲೆಟರ್ನ ಟೈಪ್ ಮಾಡಬೇಕಾಗಿತ್ತು. ಪ್ಲೀಸ್ ನೋಟ್ ಡೌನ್. ಮೈ ಡಿಯರ್ ಲಕ್ಷ್ಮಿ, ಐ ಟ್ರೈ ಟು ಸಿ ಯು ಅಂಡ್ ಟಾಕ್ ಟು ಯು ಪರ್ಸ್ನಲಿ. ಅನ್ಫಾರ್ಚುನೇಟ್ಲಿ ಐ ಕೋಂಟ್ ಡ್ಯೂ ಟು ಓವರ್ ವರ್ಕ್. ಎನಿವೇ, ಐ ವಿಶ್ ಯು ಎ ವೆರಿ ಹ್ಯಾಪಿ ಮ್ಯಾರಿಡ್ ಲೈಫ್. ಡೂ ಕನ್ವೇ ಮೈ ರಿಗಾರ್ಡ್ಸ್ ಟು ಮಿಸ್ಟರ್ ಸುರೇಶ್, ಯುವರ್ಸ್ ರಾಜ. ಬರ್ಕೊಂಡ್ರೆ ನನ್ನ ಫ್ರೆಂಡ್ ಸುರೇಶ್ ಅಂತ ಇದ್ದಾನೆ, ಅವನ ತಂಗಿ ಲಕ್ಷ್ಮಿ ಮದುವೆ. ಇದನ್ನು ಇಮಿಡಿಯೇಟ್ ಆಗಿ ಪೋಸ್ಟ್ ಮಾಡಿಸಿ. ಹೊಸ್ದಾಗ ಟೆಂಡರ್ ಅಪ್ಲಿಕೇಶನ್ಸ್ ಎಲ್ಲ ಬಂದಿದೆಲ್ಲ, ಅದನ್ನು ತಗೊಂಡು ನಾಳೆ ಮನೆಗೆ ಬಂದ್ಬಿಡಿ. ನಾಳೆ ಹೇಗಿದ್ರು ಸಂಡೇ, ನೋಟ್ಸ್ ಕೊಡ್ತೀನಿ, ಮಂಡೇ ನೀವು ಪೋಸ್ಟ್ ಮಾಡ್ಬೋದು. ಓಕೆ ಸರ್. ಹ್ಞೂ. ಡ್ಯಾಡಿ ನಾ ರೆಡಿ, ಹೋಗೋಣ. ಎಲ್ಲಿಗಮ್ಮ? ಬೀಚ್ಗೆ. ಬೇಬಿ, ಇವತ್ತು ಒಂದು ಸ್ವಲ್ಪ ಕೆಲಸ ಇದೆ, ಆಫೀಸ್ ಫೈಲ್ಸ್ ಎಲ್ಲ ನೋಡ್ಬೇಕು. ಇವತ್ತು ಬೇಡಮ್ಮ. ಹ್ಮ್, ಆಫೀಸ್ ಫೈಲ್ಸ್ ಅನ್ನ ಆಫೀಸ್ ಅಲ್ಲೇ ನೋಡ್ಕೋಬೇಕು. ಇವತ್ ಸಂಡೆ, ಬಾ ಡ್ಯಾಡಿ ನನ್ ಜೊತೆ ಹೋಗೋಣ. ಸಿದ್ಧಾ, ಬುದ್ಧಿ, ಚಿಕ್ಕಮ್ಮನ ಬೀಚ್ ಕರ್ಕೊಂಡು ಹೋಗಿ, ಅವ್ರಿಗೆ ಏನೇನ್ ಬೇಕು ಎಲ್ಲ ಕೊಡಿಸ್ಬಿಟ್ಟು ಬೀಚ್ ತೋರಿಸ್ಕೊಂಡ್ ಕರ್ಕೊಂಡ್. ನಾನೇನ್ ಸಿದ್ಧನ್ ಜೊತೆ ಹೋಗಲ್ಲ, ಯಾರ ಜೊತೆನೂ ಹೋಗಲ್ಲ, ನಾ ನಿನ್ ಜೊತೆನೂ ಹೋಗ್ಬೇಕು. ಬೇಬಿ, ಹಾಗೆಲ್ಲ ಹಠ ಮಾಡಬಾರ್ದಮ್ಮ, ನೀ ಜಾಣ ಮರಿಯಲ್ಲ. ಹ್ಮ್, ನಿನ್ನ ಪೂಜೆ ಹೊಡಿಬೇಡ, ಬಾ ಡ್ಯಾಡಿ. ಬೇಬಿ, ಬರ್ತಾ ಬರ್ತಾ ನಿನ್ ಹಠ ಮಾಡ್ತಾನ ಜಾಸ್ತಿ ಆಗೋಯ್ತು, ಒಂದ್ಸಲ ಹೇಳಿದ್ರೆ ಕೇಳ್ಬೇಕು. ನನ್ನ ಹಠ ಮಾಡಿ ಇಂತ್ಯಾ ಅಮ್ಮಂಗ ಹೇಳ್ತೀನಿ. ಅಳ್ಬೇಡಿ ಚಿಕ್ಕಮ್ಮರೇ, ಅಳ್ಬೇಡಿ, ಬೀಚ್ ಕರ್ಕೊಂಡು ಹೋಗ್ತೀನಿ. ಮಮ್ಮಿ ಮಮ್ಮಿ ನೋಡು ಮಮ್ಮಿ, ಡ್ಯಾಡಿ ನನ್ನ ಹಠ ಮಾಡಿ ಅಂತಾರೆ, ಬೀಚ್ಗೆ ಕರ್ಕೊಂಡು ಹೋಗಲ್ಲ ಅಂತಾರೆ. ನೀನು ಹೇಳು ಮಮ್ಮಿ. ನನ್ ಮಾತಿಗೆ ಬೆಲೆ ಕೊಟ್ಟು ಸರಳನ್ನ ಮದುವೆ ಮಾಡ್ಕೊಂಡಿದ್ದಾರೆ. ಈ ಬೇಬಿ ರಾಜ ಮತ್ತೆ ಸರಳನ್ ಮಗಳು. ಹಾಗಾದ್ರೆ ರಾಜ ನನ್ ಮೇಲೆ ನಿಜವಾದ ಪ್ರೀತಿ ಇಟ್ಟಿದ್ರು ಅಂತಾಯ್ತು. ನನ್ ಮಾತಿಗೆ ಇಷ್ಟಾದ್ರೂ ಬೆಲೆ ಕೊಟ್ರಲ್ಲ. ಆಂಟಿ ಆಂಟಿ ನೋಡಿ ಆಂಟಿ, ನಮ್ ಡ್ಯಾಡಿ ನನ್ನ ಬೀಚ್ಗೆ ಕರ್ಕೊಂಡು ಹೋಗಲ್ಲ ಅಂತಾರೆ. ಒಬ್ಬ ಮನ್ಸನ್ನ ನೋಯಿಸೋದು ಅಂದ್ರೆ ನಿಮ್ ಡ್ಯಾಡಿಗೆ ತುಂಬಾ ಇಷ್ಟ ಅಂತ ಕಾಣ್ತದೆ. ಒಬ್ರ ಆಸೆನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ನಿಮ್ ಡ್ಯಾಡಿಗೆ ಇಲ್ಲಮ್ಮ. ಹೇಳೋರೆ ಅದನ್ನ ಅರ್ಥ ಮಾಡ್ಕೊಂಡಿದ್ರೆ. ಆಂಟಿ, ನೀವು ನನ್ ಜೊತೆ ಬೀಚಕ್ ಬರ್ತೀರಾ? ಇಲ್ಲಮ್ಮ, ನಿಮ್ ಡ್ಯಾಡಿ ಹತ್ರ ಆಫೀಸ್ ಕೆಲಸ ಇದೆ, ಅದಕ್ಕೆ ಬಂದಿದ್ದು. ಅದನ್ನ ಆಮೇಲೆ ಕೂಡ ಮಾಡ್ಕೋಬಹುದಲ್ಲ. ಬೇಬಿ, ನಾ ರೆಡಿ ಆಗಿ ಬರ್ತೀನಿ, ಎಲ್ರು ಬೀಚ್ ಹೋಗೋಣ. ಡ್ಯಾಡಿನು ಬೀಚಿಗೆ ಬರ್ತಾರೆ, ಆಂಟಿನೂ ಬೀಚಿಗೆ ಬರ್ತಾರೆ. ಏನಾಯ್ತಂದಪ್ಪ, ಇಬ್ರು ಒಬ್ರನ್ನೊಬ್ರು ತುಂಬಾ ಪ್ರೀತಿಸ್ತಿದ್ರಂತೆ, ಪಾಪ ಮನೆಯವರು ಅಡ್ಡಿ ಬಂದ್ರು ಅಂತ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇದೇ ಪ್ರೇಮ.
ಅಲೆ ಹೊನ್ನಿ ಬಂದಂತೆ ಮುಗಿಲು ನುಚಾಗಿ ಸುಳಿದಂತೆ ಭಾವಯದ ತುಂಬಿ ಬಂದಾಗ ಮರಣ ರಸ ಕಾವ್ಯ ಅಂದಾಗ ಸಂಗೀತ ಜೀವ ಜೀವ ಸಂಬಂಧ ಅಮರ ಪ್ರೇಮ ಅನುಬಂಧ ಹಾಳು ಮಾಡಿದವ್ರ ಮನೇನ ಬೆಳಕಾಗಿ ಬೆಳಗ್ತಾ ಇದೀಯ ರಾಜಾ. ನಿನ್ನ ದೇವರು ಅಂತ ಕರೆದ್ರೆ ಸಾಲದು, ಅದಕ್ಕಿಂತ ನೋಡಿ ನೀವು ಹೆಚ್ಚಿಗೆ ಮಾತಾಡಬೇಡಿ ಪ್ಲೀಸ್ ರಾಜಾ. ಶೀಲನ ಬೇಬಿನ ನಿನ್ ಕೈಲಿ ಹಾಕಿದಿರಿ. Thank you.
ಶೀಲಾ, ಹೀಗೆ ಊಟ ತಿಂಡಿ ಬಿಟ್ಟು ಅಳೋದ್ರಿಂದ ಸತ್ತೋಗಿ ಮತ್ತೆ ಬರ್ತಾರ? ನನ್ನ ಅನುಭವದಿಂದ ಹೇಳ್ತಾ ಇದ್ದೆ, ಅಳೋದ್ರಿಂದ ಮನಸ್ಸಿನ ಸಂಕಟ ಖಂಡಿತ ಕಡಿಮೆ ಆಗಲ್ಲ. ಶೀಲಾ, ನಾನೀಗ ಹೇಳ್ತೀನಿ ಅಂತ ತಪ್ಪ ತಿಳ್ಕೋಬೇಡ. ಈಗಲಾದ್ರೂ ನಮ್ಮನೇಲೆ ನನ್ನ ಜೊತೆಲೆ ಯಾಕಿರಬಾರ್ದು? ನಿಮ್ಗೆ ಎಲ್ಲ ಸೌಕರ್ಯವನ್ನು ನಾನು ಮಾಡ್ಕೊಡ್ತೀನಿ. ತಾಯಿ ಇಲ್ಲದೆ ಸಂಕಟ ಪಡ್ತಿರೋ ಬೇಬಿ ಕೂಡ ಜೊತೆಯಾಗಿರುತ್ತೆ. ಅದು ಅಲ್ಲದೆ ನೀನಿರೋ ಸ್ಥಿತಿನಲ್ಲಿ ನಿನಗೊಂದು ಗಂಡಿನ ಆಶ್ರಯ ಬೇಕೇ ಬೇಕು. ನಿನ್ನ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ನೀನು ಒಪ್ಕೊಂಡಂತ ಗಂಡನ ಹುಡುಕಿ ನಾನು ನಿನ್ನ ಮದುವೆ ಮಾಡ್ತೀನಿ. ಬೇಡಿ ರಾಜ, ಆ ಮಾತು ಮಾತ್ರ ಹೇಳಬೇಡಿ. ನನ್ನಿಂದ ಇನ್ನೊಬ್ರು ಮಾನಸಿಕವಾಗಿ ಹಿಂಸೆ ಪಡೋದನ್ನ ನಾನು ನೋಡೋಕೆ ಇಷ್ಟಪಡೋಲ್ಲ. ಒಳ್ಳೆಯ ಅಕ್ಷರ ವಿಚಾರಿಸೋಕೆ ಹಿಂಗಿದ್ದೀರಾ? ನನಗಷ್ಟೇ ಸಾಕು. ನಮಗೋಸ್ಕರ ಹಾಗಲು ರಾತ್ರಿ ಕಷ್ಟಪಟ್ಟಿರೋ ನಿಮ್ಮ ಸೇವೆ ಮಾಡ್ತಾ ನನ್ನ ಜೀವನನ ಸಾಧಕ ಮಾಡ್ಕೋತೀನಿ. ಈ ರೀತಿಲಾದ್ರೂ ನಿಮ್ಮ ಋಣ ತೀರಿಸ್ಕೊಳ್ಳಕ್ಕೆ ಒಂದು ಅವಕಾಶ ಮಾಡ್ಕೊಳ್ಳಿ ರಾಜ, ಅವಕಾಶ ಮಾಡ್ಕೊಳ್ಳಿ. ಲಕ್ಷ್ಮಿ, ಐ ವಾಂಟ್ ಟು ಟಾಕ್ ಟು ಯು. ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಆಫೀಸರ್ ಆಗಿ ನಾನು ಹಿಂಗೆ ಆರ್ಡರ್ ಮಾಡ್ತಿಲ್ಲ, ಮನುಷ್ಯಾಗಿ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಐ ಹೋಪ್ ಯು ಡೋಂಟ್ ರಿಜೆಕ್ಟ್ ದಿಸ್. ಹೆದರ್ಕೋಬೇಡ, ಬೇಬಿನೂ ಜೊತೆ ಕರ್ಕೊಂಡು ಹೋಗೋಣ. ಓಕೆ? ಓಕೆ. ಡ್ಯಾಡಿ ಡ್ಯಾಡಿ, ಬೀಚಕ್ಕೆ ಕರ್ಕೊಂಡು ಬಂದಿದ್ಯಾ ಇವತ್ತೇನು ಸಂಡೇನಾ? ಹಾಗಲ್ಲ ಮರಿ, ನಾಳೆ ಸಂಡೇ ನಾವು ಊರ್ಲಿರಲ್ಲ, ಅದಕ್ಕೆ ಇವತ್ತೇ ಕರ್ಕೊಂಡ್ಬಂದಿದ್ದೆ. ಹೋಗು, ನೀ ಕಪ್ಪೆ ಕೊಡ್ಕೊಟ್ಟು. ಇದೇನು ಇದ್ದಕ್ಕಿದ್ದಾಗ ಇವತ್ತಿಲ್ಲಿ ಕರ್ಕೊಂಡು ಬಂದೆ? ನಾನು ಯಾಕೆ ನಿನ್ನ ಇಲ್ಲಿ ಕರ್ಕೊಂಡ್ಬಂದೆ ಅಂತ ನಿನಗೆ ಗೊತ್ತಿಲ್ಲ, ಆದರೂ ನೀನು ನನ್ನ ಮಾತಿಗೆ ಬೆಲೆ ಕೊಟ್ಟು ಬಂದಿದ್ದೆ. ನಿಮಗೋಸ್ಕರ ನಾನೇನು ಬರಲಿಲ್ಲ, ದೇವಿ ಬರ್ತಾಳಲ್ಲ ಅಂತ ಜೊತೆಗೆ ಬಂದೆ. ಮನಸ್ಸಲ್ಲಿರೋ ದುಃಖದ ಭಾರ ಇನ್ನೊಬ್ರು ಹೇಳ್ಕೊಂಡ್ರೇನೆ ಹೃದಯದ ನೋವು ಕಮ್ಮಿ ಆಗೋದು. ಯಾರಾದರೂ ಹತ್ರ ಇದ್ರೆ ಒಳ್ಳೇದು ಅಂತ. ನಿಮ್ಗೆ ಮಹಾ ದುಃಖ ಆಗಿರೋದು ಮುತ್ತಿನಂತ ಮಗು ಇದೆ, ಹಣ ಇದೆ, ಮನುಷ್ಯರಿಗೆ ಬೇಕಾದ ಸೌಕರ್ಯ ಎಲ್ಲ ಇದೆ. ಆದ್ರೆ ನನಗೆ ಮನಸ್ಸಿಗೆ ಬೇಕಾದ ನೆಮ್ಮದಿ ಇಲ್ಲ. ನನ್ನನ್ನು ಮಾನಸಿಕವಾಗಿ ಚುಚ್ಚಿ ಚುಚ್ಚಿ ಹಿಂಸೆ ಮಾಡಿದ್ರೆ ದುಃಖದ ಕೊಡಿ ಹರಿತಿರೋದು ನಿಮ್ಗಲ್ಲ ನನಗೆ. ಲಕ್ಷ್ಮಿ, ನಿನ್ನ ಹತ್ರ ಬಹಳ ಮಾತಾಡಬೇಕು ಅಂತ ಬಂದೆ, ಆದ್ರೆ ಹ್ಯಾಕ್ ಶುರು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಹೇಗೇಳಿ ಲಕ್ಷ್ಮಿ, ನೀನು ನನ್ನ ಮನೆ ಬೆಳಗೋ ಭಾಗ್ಯಲಕ್ಷ್ಮಿಯಾಗಿ ಬರಬೇಕು ಅಂತ ಹಿಂದೆ ಹೇಳಿದ್ದೆ, ಈಗಲೂ ಹೇಳ್ತಾ ಇದ್ದೆ, ಮುಂದೇನು ಹೇಳ್ತೀನಿ ಅಂತ ಹೇಳ್ಬಿಟ್ರೆ. ಎಸ್, ಅದೇ ಸರಿ. ನಿನ್ನ ಮೇಲಿಟ್ಟರು ಅತಿಯಾದ ಪ್ರೀತಿಗೆ ಸರಣ ಸಂಸಾರದ ಹೊಣೆ ನಿರ್ವಂಚನೆಯಿಂದ ನಾನೇ ಹೊತ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ನನ್ನ ಮಾತು ಕೇಳ್ತೀಯ? ನಾನು ನಿನ್ನ ದೇವತೆಯಿಂದ ಈಗಲೂ ಪೂಜಿಸ್ತಿದ್ದೀನಿ ಅಂದ್ರೆ ನನ್ನ ಮಾತು ನಂಬ್ತೀಯ? ಸರಳ ಸತ್ತೋಗಿದ್ದಾಳೆ ಬೇಬಿ, ಆಂಟಿ ಆಂಟಿ ಅಂತ ನಿನ್ನನ್ನೇ ಹಚ್ಕೊಂಡಿದ್ದಾಳೆ ಅನ್ನೋ ನೆಪ ಹೇಳಿ ನನ್ನ ಮದ್ವೆ ಮಾಡ್ಕೊಂತಾನೆ. ಅಂತೂ ಜೀವನದಲ್ಲಿ ನನ್ನನ್ನ ಪರದೆ ಪಡಿತೀನಿ ಅನ್ನೋ ಛಲ ಒಂದು ಮಗುನ ತಂದೆ ಆದ್ರೂ ಬಿಟ್ಟಿಲ್ಲ. ಡ್ಯಾಡಿ ಡ್ಯಾಡಿ, ಅಪ್ಪ ಕೂಡ ಅಷ್ಟು ಕೊಡ್ತಾರು, ನೀರು ಬಂದು ಹೊಡ್ಕೊಂಡು ಹೋಗ್ತದೆ, ಮನೆಗೆ ಹೋಗೋಣ ಡ್ಯಾಡಿ? ಹೋಗೋಣ ಮನೆ. ಲಕ್ಷ್ಮಿಗೆ ನಡೆದಿದ್ನೆಲ್ಲ ಹೇಳಿ ನನ್ನ ಮನಸ್ಸಿನ ದುಃಖ ಎಲ್ಲ ತೋಡ್ಕೊಳ್ಳೋಣ, ಆಗ್ಲಾದ್ರೆ ಅವಳು ಅನುಮಾನ ಪರಿಹಾರ ಆಗುತ್ತೆ ಅಂತ ಅನ್ಕೊಂಡೆ. ಆದ್ರೆ ಅವಳು ಮುಖ ನೋಡ್ತಿದ್ರೆ ಆ ವಿಷಯ ಎತ್ತಕ್ಕೆ ಆಗಲ್ಲ. ಹೀಗೆ ಆದ್ರೆ ಕೊನೆವರೆಗೂ ಅವಳಿಗೆ ನಿಜ ಸ್ಥಿತಿ ಏನು ಅಂತ ಗೊತ್ತೇ ಆಗುತ್ತೆ.
ಒಂದು ವೇಳೆ ಅವಳಿಗೆ ನಿಜ ಏನು ಅಂತ ಗೊತ್ತಾದ್ರೆ ಅವಳೇ ನಡೆದಕ್ಕೆಲ್ಲ ಪಶ್ಚಾತ್ತಾಪ ಪಟ್ಟು ನನ್ನ ಹತ್ರ ಓಡ್ ಬರ್ಬೋದು. ರಾಜ ನನ್ನ ಬೀಜಕ್ಕೆ ಕರ್ಕೊಂಡಾಗ ತನ್ನ ತಪ್ಪನ್ನು ಒಪ್ಕೋತಾರೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಅವರು ನಮ್ಮ ಹಿಂದಿನ ಸಂಬಂಧದ ಬಗ್ಗೆ ಒಂದು ಮಾತು ಮಾಡಲಿಲ್ಲ. ಒಂದ್ ವೇಳೆ ಅವ್ರು ತಪ್ಪೇ ಮಾಡಲಿಲ್ಲ ಅಂತ ನಿರೂಪಿಸಿದ್ರೆ ನನ್ ಖಂಡಿತ ಅವ್ರ ಕಾಲು ಹಿಡಿದು ನನ್ನ ಸ್ವೀಕರಿಸಿ ಅಂತ ಕೇಳ್ಕೊಳ್ತಿದ್ದೆ. ಹೊಸ ಬಾಳು ಬಂದಾಯಿತು
ನಿಮ್ಮ ಟೆಲಿಫೋನ್ ಬಂದಿದೆ. ಏನಾಯ್ತು? ನಮ್ಮ ತಾಯಿಗೆ ಸೀರಿಯಸ್ ಆಗಿದೆ ಅಂತೆ. ಎಂ ಡಿ ಬಂದ್ರೆ ಸ್ವಲ್ಪ ಹೇಳ್ಬಿಡ್ತೀರಾ? ನಾನು ಹೇಳ್ತೀನಿ, ನೀವು ಹೋಗ್ಬಿಟ್ಟು ಬನ್ನಿ. ಪ್ಲೀಸ್ ಕಮ್. ಎಸ್ ಸರ್. ಲಕ್ಷ್ಮೀನೂ ಬಂದಿಲ್ವಾ? ಅವ್ರ ಮದರ್ ಸೀರಿಯಸ್ ಅಂತ ಟೆಲಿಗ್ರಾಮ್ ಬಂದಿತ್ತು. ನಿಮ್ಗೆ ಹೇಳು ಅಂತೇಳಿ ಆಗ್ಲೇ ಹೊರಟೋದ್ರು ಸರ್. ಮದರ್ ಸೀರಿಯಸ್? ಓ, ನಿಮ್ಮಮ್ಮ ನಿನ್ನೇ ಕೇಳ್ತಿದ್ರು ಕಣವ್ವ. ಒಳ್ಳೆ ಸಮಯಕ್ಕೆ ಬಂದೆ ನೀನು. ಔಷಧಿ ಟಾನಿಕ್ ಎಲ್ಲ ತಂದಿದ್ದೀನಿ, ಇದೆಲ್ಲ ಇಲ್ಲಿ ಸಿಕ್ಕದೆ ಪಕ್ಕದವ್ರು ಹೋಗಿ ತಗೊಂಡ್ ಬಂದೆ. ಅದೇ ಲಕ್ಷ್ಮಿ, ನೀನ್ ಯಾವಾಗ ಬಂದೆ? ಇವಾಗ ಬಂದೆ ಅತ್ತೆ. ಲಕ್ಷ್ಮಿ ಲಕ್ಷ್ಮಿ ಅಂತ ಕೊರಗ್ತಿದ್ರಲ್ಲ, ಇನ್ನು ಕೊರಗದೆ ಯೋಚನೆ ಮಾಡದೆ ಆರಾಮಾಗಿ ನಗನಾಗ್ತಾ ಇರಿ. ಹಾ ಲಕ್ಷ್ಮಿ, ಒಂದ್ ಲೋಟ ನೀರು ತಗೊಂಡ್ ಬಾ. ಕೊಡು, ನಾನೇ ಕೊಡ್ತೀನಿ. ನಿಧಾನ ಕುಡೀರಿ, ಆಯ್ತ ಮಾಡ್ಕೋಬೇಡಿ. ಲಕ್ಷ್ಮಿ, ನೀನ್ ಮಂಗಳೂರ್ಗೆ ಹೋದ ಮೇಲೆ ಇವನೇ ಕಡಮ್ಮ ನನ್ ಮಗನಿಗಿಂತ ಹೆಚ್ಚಾಗಿ ಪಕ್ಕದಲ್ಲೇ ಇದು ಸೇವೆ ಮಾಡಿದ ಪಾಪ ಹುಡುಗ. ಅತ್ತೆ ಸುಮ್ಮನೆ ಯಾಕೆ ನಾನು ಹೊಗಳ್ತೀರಿ? ನನಗೆ ನೀವಲ್ದೆ ಇನ್ಯಾರಿದ್ದಾರೆ ಹೇಳಿ ಸಹಾಯ ಮಾಡೋಕೆ? ಹಾಗಲ್ಲ ಕಣೋ ಲಕ್ಷ್ಮಿ. ಅಮ್ಮ ನನ್ ಮಾತು ಕೇಳಮ್ಮ, ಮಗನ ಅನಾಹತಿಯಾಗಿ ಬಿಟ್ಟು ಹೊರಟೋದ್ರು ಅನ್ನಪಟ್ಟ ನನಗೆ ಕಟ್ಟಿಸ್ಬೇಡಮ್ಮ. ಅಂದ ಚಿನ್ನದಂತ ಹುಡುಗ ಅವ್ನ ಮದುವೆ ಆಗ್ತಿ ನಿಂತು ಒಂದು ಮಾತು ಹೇಳೆ. ಅತ್ತೆ ಆ ಮಾತಲ್ಲ ಯಾಕೀಗ, ಅವಳು ಈಗ ತಾನೇ ಬಂದಿದ್ದಾಳೆ. ಸುಮ್ಮನೆ ಮಾತಾಡ್ ಮಾತಾಡ ಆಯಾಸ ಮಾಡ್ಕೋಬೇಡ, ಮಲ್ಕೋ. ಇಲ್ಲ ಕಣು, ಇವತ್ತು ಎರಡಲ್ಲಿ ಒಂದು ತೀರ್ಮಾನ ಆಗ್ಲೇಬೇಕು. ನೋಡ್ ಲಕ್ಷ್ಮಿ, ನೀನ್ ಅಣ್ಣನ ಮದುವೆ ಮಾಡ್ಕೊತೀನಿ ಅಂತ ಹೇಳೋವರೆಗೂ ನಾನು ಔಷಧಿ ಮಾತ್ರ ಏನ್ ತಗೊಳ್ಳಲ್ಲ, ಹಾಗೆ ಸತ್ತೋಗ್ತೀನಿ ಸತ್ತೋಗ್ತೀನಿ. ಅಮ್ಮ ಅಮ್ಮ, ನಿನ್ ಇಷ್ಟಂತಾನೆ ಆಗ್ಲಮ್ಮ, ಮೊದ್ಲು ನಿನ್ ಚೆನ್ನಾಗು ಅಮ್ಮ. ಅಮ್ಮ ನೀವು ಅಮೆರಿಕಾಗ ಹೋಗ್ತಾ ಇರೋದು ತುಂಬಾ ಸಂತೋಷ ಸರ್. ನಾನೊಬ್ನೇ ಹೋಗ್ತಾ ಇಲ್ಲ, ನಿಮ್ಮೆಲ್ಲರೂ ಪ್ರತಿನಿಧಿಯಾಗಿ ಹೋಗ್ತಾ ಇದ್ದೀನಿ. ಯಾವಾಗ ಸರ್ ವಾಪಸ್ ಬರೋದು? ಐ ಡೋಂಟ್ ನೋ, ಮೇ ಬಿ 1 ಇಯರ್, 2 ಇಯರ್ಸ್ ಅಥವಾ 5 ವರ್ಷ ಬೇಕಾದ್ರೂ ಆಗ್ಬೋದು. ಕೆಲಸ ಮುಗಿಸ್ಕೊಂತಾನೆ ಬರಬೇಕು. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಓಕೆ ಬಾಯ್, ನಮಸ್ತೆ. ಥ್ಯಾಂಕ್ ಯು. ಲಕ್ಷ್ಮೀನು ಬರಲೇ ಇಲ್ವಾ? ಬಂದಿಲ್ಲ ಸರ್. ಲಕ್ಷ್ಮಿ ಯಾತಕ್ಕೆ ಬರಲಿಲ್ಲ? ನನ್ನಿಂದ ದೂರ ಇರಬೇಕು ಅಂತ ನಿರ್ಧಾರ ಮಾಡಿದಾಳ, ಅಥವಾ ನನ್ನ ನಿನ್ನೂ ಸರಿಯಾಗಿ ಅರ್ಥನೆ ಮಾಡ್ಕೊಂಡಿಲ್ವ? ನನ್ನ ಆಸೆಗಳೆಲ್ಲ ಕನಸಾಗಿ ಉಳಿದೋಯ್ತು. ಇನ್ನು ಲಕ್ಷ್ಮಿನ ನೆನೆಸ್ಕೊಂಡಿರೋದ್ರಲ್ಲಿ ಅರ್ಥನೇ ಇಲ್ಲ. ಓಕೆ ಬಾಯ್. ಬಲ್ಗಡೆ ನಿಲ್ಸ್ಬಿಡಪ್ಪ, ಮೇಲ್ಗಡೆ ಇದೆಯಲ್ಲ ಅದೇ ನಮ್ಮ ಆಫೀಸ್. ಹಲೋ ಮೇಡಮ್. ಹಲೋ, ಏನ್ ಲಕ್ಷ್ಮಿ, ನಿಮ್ ತಾಯಿ ಸೀರಿಯಸ್ ಅಂತ ಹೋದವಳು, ಈಗ ಬರ್ತಾ ಇದೀಯಾ? ಹೇಗಿದ್ದಾರೆ ನಿಮ್ ತಾಯಿ? ನೋಡಿ, ನನ್ನ ಮದ್ವೆ ಫಿಕ್ಸ್ ಆಗಿದೆ, ತಗೋ.
ಮದುವೆ ಫಿಕ್ಸ್ ಆಯ್ತಾ? ಲಕ್ಷ್ಮಿಗೆ ಮದುವೆ ಫಿಕ್ಸ್ ಆಯ್ತಂತೆ. ಕಂಗ್ರಾಚುಲೇಷನ್, ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಸದ್ಯ ಇನ್ವಿಟೇಷನ್ ಆಗಿ ತಂದ್ಕೊಟ್ಟೆ ಅಲ್ಲ, ಮದುವೆ ಮಾಡ್ಕೊಂಡು ಗಂಡಿನ ಜೊತೆ ಕರ್ಕೊಂಡ್ ಬರ್ಲಿಲ್ವಲ್ಲ? ಇವ್ರೇನೆ, ಇವ್ರೆಲ್ಲ ನಮ್ ಕೊಲಿ. ನಮಸ್ಕಾರ. ನಮಸ್ಕಾರ. ಎಮ್ ಡಿ ಇದ್ದಾರಾ? ಅರೆ, ನಿಮ್ಗಿನ್ನ ವಿಷಯ ಗೊತ್ತಿಲ್ವಾ? ಎಮ್ ಡಿ ಅಮೆರಿಕಕ್ಕೆ ಹೋಗ್ತಾ ಇದ್ದಾರೆ. ಇವತ್ತು ಈವ್ನಿಂಗ್ ಫ್ಲೈಟ್ಗೆ ಬಾಂಬೆಗೆ ಹೋಗ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ನನ್ ಮದ್ವೆ ಆಗೋ ವಿಷಯ ರಾಜಿಗೆ ತಿಳಿದೇ ಹೋಗುತ್ತಲ್ಲ. ಹೌದು, ನಾನು ಯಾಕೆ ಅದ್ರ ಬಗ್ಗೆ ಚಿಂತೆ ಮಾಡ್ಬೇಕು? ಇಲ್ಲ, ನನ್ ಮದ್ವೆ ಆಗೋ ವಿಷಯ ರಾಜ ತಿಳ್ಕೊಳ್ಳೇಬೇಕು, ಆಗ್ಲೇ ನನಗೂ ಸಮಾಧಾನ. ಲಕ್ಷ್ಮಿ, ನಿಮ್ ಫ್ರೆಂಡ್ಸ್ಗೆಲ್ಲ ಇನ್ವಿಟೇಷನ್ ಕೊಡ್ತಾ ಇರೋ, ನನ್ ಸ್ವಲ್ಪ ಕೆಲಸ ಇದೆ, ನಾನು ಹೋಗ್ಬರ್ತೀನಿ. ಸರಿ. ಅಂತೂ ಒಳ್ಳೆ ಗಂಡನೇ ಸೆಲೆಕ್ಟ್ ಮಾಡಿದೆ ಕಣೆ, ತುಂಬಾ ಹ್ಯಾಂಡ್ಸಮ್ ಆಗಿದ್ದಾರೆ ಕಣೆ. ಶಿಲಾ, ಚೇಚೆ, ಏನ್ ಶಿಲಾ ಮಗು ತರ ಹೇಳ್ತಾ ಇದೀಯಾ? ನನಗೋಸ್ಕರ ಅಲ್ಲ, ಬೇಬಿಗೋಸ್ಕರ. ಅವಳು ನಿಮ್ಮನ್ನ ತುಂಬಾ ಹಚ್ಕೊಂಡಿದ್ದಾಳೆ. ನೀವು ಆಫೀಸ್ನಿಂದ ಸ್ವಲ್ಪ ಹೊತ್ತು ಲೇಟ್ ಆಗಿ ಬಂದ್ರೆ ಅವಳು ಸುಮ್ಮನೆ ಇರಲ್ಲ. ಇನ್ನೇ ವರ್ಷಗಟ್ಟಲೆ ಊರ್ ಬಿಟ್ಟು ಹೋದ್ರೆ ಅವಳು ಅವಳು ಏನ್ ಮಾಡ್ತಾಳೋ, ಹೇಗಿರ್ತಾಳೋ? ಶಿಲಾ, ಇದೆಲ್ಲ ನನಗೇನ್ ಗೊತ್ತಿಲ್ಲ ಅಂತ ತಿಳ್ಕೊಂಡ್ಯಾ? ನೀನಿರೋ ಸ್ಥಿತಿನಲ್ಲಿ ನಿನ್ನ ಒಂಟಿ ಆಗ್ಬಿಟ್ಟು ಜೊತೆಲಿ ಬೇಬಿನೂ ಬಿಟ್ಟು ನಾನ್ ಮಾತ್ರ ಸುಖವಾಗಿರ್ತೀನಿ ಅಂತ ತಿಳ್ಕೊಂಡೆ. ಸ್ವಲ್ಪ ದಿವಸ ಇರು, ನಿನ್ನ ಬೇಬಿನ ಅಮೆರಿಕ ಕರೆಸ್ಕೊಳ್ಳೋ ಏರ್ಪಾಡನ್ನ ನಾನು ಮಾಡ್ತೀನಿ. ಅಂದ್ರೆ ನೀವು ನಮ್ಮನ್ನು ಕರೆಸ್ಕೋತೀರಾ? ಶೀಲಾ, ಹಿಂದೆ ನಡೆದಿದ್ದೆಲ್ಲ ನಿನಗೆ ಗೊತ್ತೇ ಇದೆ. ಸರಳ ನನ್ನ ಬಾಳನ್ನೇ ಬದಲಾಯಿಸಿದ್ಲು, ಬೇಬಿ ನನ್ನ ದಿಕ್ಕನ್ನೇ ಬದಲಾಯಿಸಿದ್ಲು. ಇಷ್ಟು ದಿವಸ ನಾನು ಹಳೆದ್ನೆಲ್ಲ ಮರೆತು ಬೇಬಿ ನೋಡ್ತಾ ಕಾಲ ಕಳೀತಾ ಇದ್ದೆ. ಆದ್ರೆ ನನ್ನ ಜೀವನದಲ್ಲಿ ಮಿಂಚಿನ ಆಗಿ ಬಂದು ನನ್ನ ಹೃದಯದಲ್ಲಿ ಶಾಶ್ವತವಾಗಿ ಮನೆ ಮಾಡಿ ದೂರ ಆಗಿದ್ದ ಆ ಲಕ್ಷ್ಮಿ ಮತ್ತೆ ನನ್ನ ಕಣ್ಮುಂದೆ ಬಂದಿದ್ದಾಳೆ. ಏನು, ನೀವು ಲಕ್ಷ್ಮಿ ಮತ್ತೆ ನೋಡಿದ್ರ? ನೀನು ನೋಡಿದ್ಯಾ? ನಾನು ನೋಡಿದ್ದೀನ. ಎಸ್, ನನ್ನ ಆಫೀಸ್ನಲ್ಲಿ ನನ್ನ ಸೆಕ್ರೆಟರಿ ಆಗಿ ಕೆಲಸ ಮಾಡ್ತಿರೋ ಲಕ್ಷ್ಮಿ, ಅದೇ ಲಕ್ಷ್ಮಿ. ಅಯ್ಯೋ, ಎಂತ ಕೆಲಸ ಮಾಡ್ಬಿಟ್ರಿ? ಈ ವಿಷಯ ನನ್ಗೆ ಯಾಕೆ ಹೇಳಿಲ್ಲ? ನಾನು ಅವಳ ಕೈ ಹಿಡಿದು ಬೇಡಿ ನಿಜ ಏನಂತ ತಿಳಿಸಿ ಮತ್ತೆ ನಿಮ್ಮಿಬ್ಬರು ಒಂದು ಮಾಡ್ತಿದ್ದೆ. ಬನ್ನಿ ಹೋಗೋಣ. ಶೀಲಾ, ಶೀಲಾ, ಅವಳ ಸ್ವಭಾವ ನಿನಗೆ ಗೊತ್ತಿಲ್ಲ. ಈ ಸರಳ ಒಬ್ಬಣ್ಣ ಬಿಟ್ಟು ಬೇರೆ ಯಾರೇ ಏನೇ ಹೇಳಿದ್ರು ಅವಳು ಅದನ್ನ ನಂಬೋದಿಲ್ಲ. ಅವಳು ನಂಬಿಸೋಕೆ ಈ ಸರಳ ಮತ್ತೆ ಬರಲ್ಲ. ಎಷ್ಟೋ ಸಲ ಇದೇ ವಿಷಯ ಅವಳ ಹತ್ರ ಮಾತಾಡಬೇಕು ಅಂತ ಪ್ರಯತ್ನ ಪಟ್ಟೆ, ಆದ್ರೆ ಅವಳ ಕಣ್ಣಲ್ಲಿ ಅಪಾರ್ಥದ ನೋಟ ಆಯ್ತು. ಇನ್ನೇನಾದ್ರೂ ಮಾತಾಡಿದ್ರೆ ತತ್ತಿರ್ಕೋತಾಳೆ ಅಂತ ಸುಮ್ಮನಾಗ್ಬಿಟ್ಟೆ. ಹೋಗ್ಲಿ, ಅವಳೇ ನನ್ನ ಅರ್ಥ ಮಾಡ್ಕೋತಾಳೆ, ಮಾತಾಡ್ತಾಳೆ ಅಂತ ನಾನು ಕಾದೆ. ಏನೂ ಪ್ರಯತ್ನ ಆಗಲಿಲ್ಲ. ಬಹುಶಃ ನನ್ನಿಂದ ದೂರ ಹೋಗ್ಬೇಕು ಅಂತ ಅವಳು ಆಫೀಸಿಗೆ ಕೂಡ ಬರ್ತಾ ಇಲ್ಲ. ಇಟ್ ಇಸ್ ಆಲ್ ರೈಟ್. ನನ್ನಲ್ಲಿದ್ದ ಪ್ರೀತಿಯನ್ನು ಬೇರಿಗೆ ನೀರು ಹಾಕಿ ಬೆಳೆಸಿ ಅದು ಮರ ಆಗಿ ಒಣಗೋ ಸ್ಥಿತಿ ಬಂದಾಗ ಮತ್ತೆ ಚಿಕಿತ್ಸಿದ್ಲು. ಇಲ್ಲೇ ಇದ್ದು ಅವಳ ನೆನಪಿನಲ್ಲಿ ಕೊರಗೋದಕ್ಕಿಂತ ಹೊರದೇಶದಲ್ಲಿ ಹೊಸ ವಾತಾವರಣ ಕೊಂದ್ಕೊಂಡು ನನ್ನನ್ನು ನಾನೇ ಮರೆಯೋಣ ಅಂತ ತೀರ್ಮಾನ ಮಾಡ್ಕೊಂಡು ಹೊರಟಿದ್ದೀನಿ ಶೀಲಾ. ನಾನು ಬರಲ. ಲಕ್ಷ್ಮಿ ಎಲ್ಲಿ? ಎಂ ಡಿಗೆ ಇನ್ವಿಟೇಷನ್ ಕಾರ್ಡ್ ಕೂಡ ಕೊಟ್ಟಿದ್ದಾರೆ. ಏರ್ಪೋರ್ಟ್ ತಲುಪೋಕ್ ಮುಂಚೆ ನಿಮ್ಮನ್ನು ರಾಜನು ಒಂದ್ ಮಾಡ್ಬೇಕು. ಬನ್ನಿ ಹೋಗೋಣ. ಆ ಕಷ್ಟ ನಿಮ್ಗೆ ಯಾಕೆ? ತಗೊಳ್ಳಿ, ನನ್ನ ಮದುವೆ ಫಿಕ್ಸ್ ಆಗಿದೆ. ಲಕ್ಷ್ಮಿ,
ಲಕ್ಷ್ಮಿ ಆತ್ರ ಬಂದ್ಬಿಟ್ರಿ. ರಾಜನ್ ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೊಂಡೆ. ತಿರುಗ್ಬಿಟ್ರೆ ಹುಡುಕಿದ್ ಯಾರು ಅಂತ ಆ ದೇವ್ರಿಗೆ ಗೊತ್ತು. ಬರ್ತೀನಿ ಲಕ್ಷ್ಮಿ. ಹೋಗೋಕ್ ಮುಂಚೆ ರಾಜ ಯಾವ ತಪ್ಪು ಮಾಡಿಲ್ಲ ಅಂತ ತಿಳ್ಕೊಂಡು ಹೋಗು. ಅದನ್ನ ತಿಳ್ಕೊಂಡು ಈಗ ನಾನೇನ್ ಮಾಡ್ಬೇಕು? ನೀನ್ ಅವ್ರ ಮೇಲೆ ಹೊರಿಸಿದ ಕಳಂಕನ ನಿನ್ ಮನಸ್ಸಿಂದ ಕಿತ್ತಾಕ್ಬೇಕು. ಅದಕ್ಕೆ ಕಳಂಕ ಅಲ್ಲ, ದ್ರೋಹ. ಇಲ್ಲ, ಅವ್ರು ನಿಜವಾಗ್ಲೂ ನಿಮ್ಗೆ ದ್ರೋಹ ಮಾಡಿಲ್ಲ. ಅವ್ರು ನಿಮ್ಮನ್ನೇ ಪೂಜಿಸ್ತಿದ್ದಾರೆ. ಸುಳ್ಳು. ಶರಣನ ಕೆಡಿಸಿದ ತಪ್ಪಿಗೆ ಅವ್ಳನ್ನೇ ಮದುವೆ ಮಾಡ್ಕೊಂಡ್ರು, ಈಗ ಅವ್ಳು ಕಣ್ಣು ಮುಚ್ಕೊಂಡು ಅಂತ. ನೋ, ನೀವು ತಪ್ಪು ತಿಳ್ಕೊಂಡಿದ್ದೀರಾ ಲಕ್ಷ್ಮಿ. ಇಲ್ಲಿ ಬನ್ನಿ. ಇವಳೇ ನನ್ನ ತಂಗಿ ಸರಳ. ಇವಳಿಗೂ ರಾಜನಿಗೂ ಮದುವೆನೂ ಆಗಿಲ್ಲ, ಬೇಬಿ ಅವ್ರ ಮಗಳೂ ಅಲ್ಲ. ಪ್ಲೀಸ್ ಲಕ್ಷ್ಮಿ, ನನ್ ಮಾತು ನಂಬಿ. ಇದಕ್ಕೆಲ್ಲ ಕಾರಣ ಆ ಆನಂದ್. ಆನಂದ್? ಯಾವ ಆನಂದ್? ನಿಮ್ ಜೊತೆ ಕಾಲೇಜ್ನಲ್ಲಿ ಓದ್ತಿದ್ನಂತಲ್ಲ ಅವನೇ. ಅವನ್ ದ್ವೇಷಕ್ಕೆ ನನ್ ತಂಗಿ ಸರಳ ಬಾಳ್ ಹಾಳಾಯ್ತು. ಅವನಿಂದ ಮೋಸ ಹೋಗಿ ನಿಮ್ಮ ರಾಜನ ಪವಿತ್ರವಾದ ಪ್ರೀತಿನ ಮರೆತ್ಲು. ಶೀಲಾ? ಹೌದು ಲಕ್ಷ್ಮಿ, ಕೆಟ್ಟ ಮುಖ ಹೊತ್ಕೊಂಡು ನನ್ ತಂಗಿ ಸರಳ ಕಾಲೇಜ್ ಬಿಟ್ಟು ಮನೆ ಬಂದಾಗ ಇನ್ನೇನಮ್ಮ ಆಗ್ಬೇಕು, ನನ್ನ ಗೌರವ ಮರ್ಯಾದೆ ಎಲ್ಲ ಮಣ್ಣು ಪಾಲಾಗೋಯ್ತಮ್ಮ. ಓದಕ್ಕೆ ಅಂತ ಕಾಲೇಜ್ ಹೋದಳು, ಹೊಟ್ಟೆ ತುಂಬಿಸ್ಕೊಂಬಂದಿದ್ದಾಳಮ್ಮ. ಏನಪ್ಪ ಹೇಳ್ತಿದ್ದೀರಾ? ಹೌದಮ್ಮ, ಹುಷಾರಿಲ್ಲ ಅಂತ ದಿನ ವಾಂತಿ ಮಾಡ್ಕೊಂಡು ತೋರ್ಸೋಣ ಅಂತ ನನ್ನ ಸ್ನೇಹಿತ ಡಾಕ್ಟರ್ ಹತ್ರ ಕರ್ಕೊಂಡು. ನನಗೂ ಗೊತ್ತಿಲ್ಲದೆ ನಿನ್ನ ಮಗಳಿಗೆ ಯಾವಾಗಯ್ಯ ಮದುವೆ ಮಾಡಿದೆ. ಕಂಗ್ರ್ಯಾಚುಲೇಷನ್, ನೀನ್ ತಾತ ಆಗ್ತಿದ್ಯಾ ಅಂತ ಹೇಳಿದಮ್ಮ. ಅಮ್ಮ, ಈ ಮಾತು ಕೇಳ್ಕೊಂಡು ನಾನು ಇನ್ನೂ ಬದುಕಿರ್ಬೇಕಿಲ್ಲಪ್ಪ, ನಾನು ಇನ್ನೂ ಬದುಕಿರ್ಬೇಕಾ ಈ ಚಂಡಾಳಿನ. ಅಕ್ಕ, ಅಪ್ಪ ಹೇಗಿದ್ದಾರೆ? ಅವರಿದ್ದಾರೆ, ನಿಂಬ ಇಲ್ಲಿ. ಕುತ್ಕೋ. ಯಾರು ಅವನು? ಆನಂದ್. ಈಗೆಲ್ಲಿದ್ದಾನೆ? ಗೊತ್ತಿಲ್ಲ. ಗೊತ್ತಿಲ್ಲ? ಕಾಲೇಜಲ್ಲಿ ನನ್ನ ಜೊತೆಲಿ ಓದ್ತಾ ಇದ್ರು, ಈಗೆಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಗೊತ್ತಿಲ್ಲ? ಏನೇ, ಅಟ್ರೆಸ್ ಇಲ್ದೇರೋ ಅಂದ್ಮೇಲೆ ಆಸೆ ಪಟ್ಟು ನಿಮ್ ಬಾಳ್ನೇ ಹಾಳು ಮಾಡ್ಕೊಂಡಿಯಲ್ಲೇ. ಅಕ್ಕ, ನನ್ನ ಬಾಳನ್ನು ಹಾಳು ಮಾಡಿದ್ದಲ್ದೆ ಒಬ್ಬರನ್ನೊಬ್ರು ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸಿದ್ದ ಆ ರಾಜ ಲಕ್ಷ್ಮಿ ಇಬ್ಬರು ಬಾಳನ್ನು ನನ್ನ ಕೈಯಿಂದನೇ ಹಾಳು ಮಾಡಿಸಿ. ಆನಂದ್, ನೀವು ಹೇಳಿದ ಕೆಲಸ ಎಲ್ಲ ಮಾಡಿಬಿಟ್ಟೆ, ಲಕ್ಷ್ಮಿ ಮನಸ್ಸನ್ನು ಮುರಿದ್ಬಿಟ್ಟೆ. ಥ್ಯಾಂಕ್ ಯು ಡಾರ್ಲಿಂಗ್, ಥ್ಯಾಂಕ್ ಯು ಸೋ ಮಚ್. ಬನ್ನಿ, ಈಗಲಾದ್ರೂ ನಾನು ಕೂತ್ಕೆ ತಾಳಿ ಕಟ್ಟೆ. ಅರೆ, ಎಷ್ಟೊತ್ತು ಪೂಜಾರಿ ಇಲ್ಲೇ ಕಾಯ್ತಿದ್ದ, ಈಗ ತಾನೇ ಹೊರಟೋದ. ನೋಡು, ತಾಳಿ ತಾನೆ, ಇವತ್ತಲ್ಲಿದ್ರೆ ನಾಳೆ ಕಟ್ಟಿದ್ರಾಯ್ತು. ಆನಂದ್, ಇನ್ನ ಲೇಟ್ ಮಾಡೋಕ್ಕಾಗಲ್ಲ. ನಾನು ನಿಮ್ಮನ್ನು ಲವ್ ಮಾಡಿದ್ರು ಫಲ, ನನ್ನ ಹೊಟ್ಟೆಯಲ್ಲಿ ಬೆಳೀತಾ ಇದೆ. ಈ ಗುಟ್ಟು ರಟ್ಟಾಗೋಕ್ ಮುಂಚೆ ನನ್ನ ಕೂತ್ಕೆ ತಾಳಿ ಕಟ್ಬಿಡಿ ಪ್ಲೀಸ್. ಓ ಡಾರ್ಲಿಂಗ್, ನೀನೇ ನನ್ನ ಜೀವ, ನೀನೇ ನನ್ನ ಸರ್ವಸ್ವ. ನಿನ್ಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನನ್ನ ತಿಳ್ಕೊಳಕ್ಕಾಗಲ್ಲ. ನೋಡು, ಆ ರಾಜನ್ಗೇನಾದ್ರೂ ಈ ವಿಷಯ ಗೊತ್ತಾದ್ರೆ ಕಾಲೇಜ್ನಲ್ಲೆಲ್ಲ ರಂಪ ಮಾಡ್ಬಿಡ್ತಾನೆ. ಅದಕ್ಕೆ ಒಂದು ಕೆಲಸ ಮಾಡು, ಈಗಲೇ ರೂಮ್ ಖಾಲಿ ಮಾಡಿ ನಿಮ್ಮೂರು ಹೊರಟೋಗು. ಈ ಕೆಟ್ಟಕ್ಕೆ ಹೊತ್ಕೊಂಡು ನಾನು ಹೇಗೆ ಹೋಗ್ರಿ? ಡೋಂಟ್ ವರಿ ಡಾರ್ಲಿಂಗ್, ನಾಳೆ ನಿಮ್ಮೂರಿಗೆ ಬರ್ತೀನಿ. ಯಾವ್ದಾದ್ರು ದೇವಸ್ಥಾನದಲ್ಲಿ ತಾಳಿ ಕಟ್ಟಿದ್ರೆ ಆಯ್ತು, ಆಮೇಲೆ ಹೋಗಿ ನಿಮ್ಮ ಅಪ್ಪನ ಕಾಲಿಗೆ ಬೀಳೋದು. ಮದುವೆ ಆದ್ಮೇಲೆ ಬೇಡ ಅಂತಾರೆ. ನಡಿ ನಡಿ. ಆನಂದ್, ಮರಿಬೇಡಿ, ದಯವಿಟ್ಟು ನಿಮ್ಮನ್ನೇ ಕಾಯ್ತಾ ಇರ್ತೀನಿ, ಪ್ಲೀಸ್ ಮರಿಬೇಡಿ. ಖಂಡಿತ ಬರ್ತೀನಿ. ಈ ಕೆಟ್ಟ ಮುಖ ಹೊತ್ಕೊಂಡು ಅಲ್ಲಿರೋಕ್ಕಾಗ್ತೇ. ನಾನು ಇಲ್ಲಿಗೆ ಬಂದ್ಬಿಟ್ಟೆ ಅಕ್ಕ, ನಾನು ಇಲ್ಲಿಗೆ ಬಂದ್ಬಿಟ್ಟೆ. ಅವತ್ತಿನಿಂದ ನಮ್ಮ ತಂದೆ ಹಾಸಿಗೆ ಹಿಡಿದ್ರು. ನಿಜ ನಿಮ್ಗೆ ತಿಳಿಸಿ ಆನಂದ ಹುಡ್ಕೋಣ ಅಂತ ಕಾಲೇಜ್ಗೆ ಬಂದೆ. ಅಷ್ಟರಲ್ಲಿ ಎಕ್ಸಾಮ್ಸ್ ಮುಗಿದು ಎಲ್ಲರೂ ಹೊರಟೋಗಿದ್ರು. ಅದಾದ್ಮೇಲೆ ಒಂದು ದಿವಸ ನನಗೆ ಕೆಲಸಕ್ಕೆ ಇಂಟರ್ವ್ಯೂ ಬಂತು. ನನಗಿರೋ ಕಾಯಿಲೆಯಿಂದ ನಾನು ಹೋಗೋಕ್ಕಾಗಲಿಲ್ಲ. ನಮ್ಮ ತಂದೆ ಹೋದ್ರು. ಶೀಲಾ, ನಿನಗೆ ಫಿಟ್ಸ್ ಬಂದು ಇಂಟರ್ವ್ಯೂ ಬರೋಕ್ಕಾಗಲ್ಲ ಅಂತ ಕೈ ಹಿಡಿದು ಕೇಳ್ಕೊಂಡೆ. ನಿನಗೆ ಕೆಲಸ ಕೊಡಿಸು ಭರವಸೆ ಕೊಟ್ಟರು. ನಮ್ಮ ಮನೆ ಪರಿಸ್ಥಿತಿ ನೋಡಲಿ ಅಂತ ನಾನೇ ಮನೆಗೆ ಕರ್ಕೊಂಬಂದೆ. ನಿಮ್ಮ ದೊಡ್ಡ ಮನ್ಸು ಮಾಡಿ ನನಗೆ ಕೆಲಸ ಕೊಡಿಸಿದ್ರಿ. ನಿಮ್ಮ ಋಣ ನಿಮ್ಗೆ ಯಾವತ್ತೂ ತೀರ್ಸೋಕ್ಕಾಗಲ್ಲ. ನಿಮಗೆ ನಮ್ಮ ಪಾಲಿನ ದೇವರು.
ಚೇಚೆ, ಅಂತ ದೊಡ್ಡ ಮಾತಲ್ಲ ಯಾಕೆ? ನಿಮಗೆ ಕೆಲಸ ಸಿಕ್ಕೇ ಸಿಗುತ್ತೆ. ನಿಮಗೆ ಶೀಲಾ ಒಬ್ಬಳೆ ಮಗಳ? ಇಲ್ಲ, ಇವಳ ತಂಗಿ ಇನ್ನೊಬ್ಳಿದ್ದಾಳೆ. ಅವಳದ್ದೊಂದು ದೊಡ್ಡ ಕತೆ. ಶೀಲಾ, ಸರಳನ್ ಕರಿಯಮ್ಮ. ಸರಿಪ್ಪ. ಹೆಣ್ಣೆತ್ತೋರ್ಗೆ ಕಣ್ಣೀರು ಕಟ್ಟಿಟ್ಟು ಬುದ್ಧಿ, ಅದೆಲ್ಲ ಒಂದು ದೊಡ್ಡ ಕತೆ. ಈಗ ಹಾಕ್ಬಿಡಿ. ನನ್ ಕರಿಬೇಡ, ಬಿಟ್ಬಿಡಕ. ಯಾರ ಮುಂದೆ ಕರ್ಕೊಂಡು ಹೋಗ್ಬೇಡ ಅಂದ್ರೆ ಕರ್ಕೊಂಡು ಹೋಗ್ತಿಯಲ್ಲ. ಪ್ಲೀಸ್, ನನ್ ಬರಲ್ಲ. ಅಪ್ಪ ಕರಿತಾ ಇದ್ದಾರೆ ನಡಿಯೇ. ಇವಳೆ ನನ್ನ ಎರಡನೇ ಮಗಳು. ಆಸ್ಪತ್ರೆ ಕರ್ಕೊಂಡು ಹೋಗೋಣ ಸರ್. ನನಗಂತೂ ಸರಳ ಸಿಕ್ಕಿ ತುಂಬಾ ಸಂತೋಷ ಆಯ್ತು. ಸತ್ಯ, ಅವಳು ಹುಷಾರಾದ್ರೆ ಸಾಕು. ಅವಳನ್ನ ನೇರ ಲಕ್ಷ್ಮಿ ಹತ್ರ ಕರ್ಕೊಂಡು ಹೋಗಿ ನಿಜ ಏನು ಅಂತ ತಿಳಿಸಿ, ಅನ್ಯವಾಗಿ ನನ್ನ ಮೇಲೆ ಕಟ್ಟಿರೋ ಕೊಲೆಗಾರನ ಪಟ್ಟಣ ಕಿತ್ತಾಕ್ಬೇಕು. ಸರಳ ಕಡೆಯವ್ರು ಯಾರು? ನಾವೇ. ಮಗು ಉಳ್ಕೊಂತು, ಆದ್ರೆ ತಾಯಿ ತೀರೋದು. ಈ ರೀತಿ ರಾಜನ್ಗಿದ್ದೊಂದೇ ಸಾಕ್ಷಿ, ಸರಳ ಸತ್ತು ಹೋದ್ಮೇಲೆ ಇನ್ಯಾವ ಸಾಕ್ಷಿನ ಕರ್ಕೊಂಡು ಬಂದ್ರು ನೀನ್ ನಂಬಲ್ಲ ಅಂತ ರಾಜನು ಎಲ್ಲ ಮರ್ತಿರೋ ಹಾಗೆ ನಟಿಸ್ತಾ ಇದ್ರು. ಆದ್ರೂ ಈ ಘಡಿಗೆವರೆಗೂ ನಿಮ್ಮನ್ನೇ ನೆನ್ಸ್ಕೊಂಡು ನೆನ್ಸ್ಕೊಂಡು ಕೊರಗ್ತಾ ಇದ್ರು. ಲಕ್ಷ್ಮಿ, ಅದೇ ಲಕ್ಷ್ಮಿ. ಹೋಗಿ ನಮ್ಮ ಡ್ರೈವರ್ ಕರ್ಕೊಂಡ್ಬಾ, ಬೇಗ ಹೋಗು. ಸರಿ. ಲಕ್ಷ್ಮಿ, ಲಕ್ಷ್ಮಿ, ಯಾರು? ಲಕ್ಷ್ಮಿ ಇದ್ದಾಳ. ಯಾಕ್ ಬಂದೆ? ನೀವ್ ಯಾರು ಅಂತ ನನಗ್ ಗೊತ್ತಾಗ್ಲಿಲ್ಲ. ನಾನಾ? ನಿಂದ ಒಳಸಂಚಿಗೆ ಬಲಿಯಾಗಿ ತನ್ನ ಬಾಳ್ನ ಹಾಳು ಮಾಡ್ಕೊಂಡು ಸತ್ ಸ್ವರ್ಗದಲ್ಲಿರುವ ಸರಳ ಅಕ್ಕ ಕಣೋ? ಸರಳ ಯಾವ ಸರಳ ನನಗ್ ಗೊತ್ತಿಲ್ಲ. ಲಕ್ಷ್ಮಿ ಎಲ್ಲಿ? ಅವಳೆಲ್ಲಿ ಹೋಗ್ಬೇಕು, ಎಲ್ಲಿ ಸೇರ್ಬೇಕು ಅಲ್ಲಿಗೆ ಹೋಗಿದ್ದಾಳೆ. ಅಂದ್ರೆ ಲಕ್ಷ್ಮಿ ರಾಜನ್ ನೋಡಕ್ ಹೋಗಿದ್ದಾಳೆ. ಲಕ್ಷ್ಮಿ, ಅವಳಿಬ್ರು ಒಂದಾಗ ನಾನು ಬಿಡೋದಿಲ್ಲ. ನೀನ್ ಅವರಿಬ್ರು ಬೇರೆ ಮಾಡಕ್ ನಾನ್ ಬಿಡಲ್ಲ. ಸ್ವಲ್ಪ ಏರ್ಪೋರ್ಟ್ ಬಗ್ಗೆ ಗಾಡಿ ಬಿಡ್ರಪ್ಪ ಪ್ಲೀಸ್. ನನ್ ಪ್ರಾಣ ಹೋಗಿ ಬಿಡಲ್ಲ. ಏನಂದ್ರೆ ಅರ್ಜೆಂಟ್ ಹೋದಕಯ್ಯ. ಅಯ್ಯೋ
ಬಾಹಿರ್ ಪಂಚರ ಮಾಡಿ ಮನೆಗೆ ತಗೊಂಬ ನಾವು ಟ್ಯಾಕ್ಸಿಲಿ ಹೋಗ್ತೀವಿ ಸರಿ ಸರ್ Thank you.
ಬಾಸ್ಟರ್ಡ್, ನಿನ್ನ ಬಿಟ್ಬಿಡೋದ. For more updates, like, comment, subscribe to our channel.